ಎಲ್ಲರಿಗೂ ನಮಸ್ಕಾರ ನೋಡಿ ನೋಡ್ತಾ ಇದ್ದ ಹಾಗೆ ಜೈಮಿನಿ ಭಾರತಕ್ಕೆ ವಿದಾಯ ಹೇಳಬೇಕಾದ ದಿನ ಬಂದೇ ಬಿಟ್ಟಿದೆ ಹಲವಾರು ದಿನಗಳ ಒಡನಾಟ ಮುಗಿದು ಮಹಾಕವಿಯೊಬ್ಬನನ್ನು ಬೀಳ್ಕೊಡುವಾಗ ಮನಸ್ಸು ಕುಗ್ಗೋದು ಸಹಜ ಆದರೆ ಏನು ಮಾಡೋಣ ಕಾಲೋಹಿ ದುರತಿಕ್ರಮ ಆದರೆ ಒಂದು ಸಮಾಧಾನ ಇದೆ ಒಂದು ದೃಷ್ಟಿಯಿಂದ ಇಲ್ಲಿ ಲಕ್ಷ್ಮೀಶ ಮರುಹುಟ್ಟನ್ನು ಪಡೆದಿದ್ದಾನೆ ಅಂತ ಹೇಳಬಹುದು ಈ ವೇದಿಕೆಯಲ್ಲಿ ನಡೆದಂತಹ ಅದ್ಭುತ ವಾಚನ ವಾದನ ವ್ಯಾಖ್ಯಾನಗಳು ಲಕ್ಷ್ಮೀಶನಿಗೆ ಬಹುಶಃ ಬೇರೆಯಲ್ಲಿಯೂ ಸಿಕ್ಕಿರಲಿಕ್ಕಿಲ್ಲ ಜೈಮಿನಿ ಭಾರತಕ್ಕೆ ಹಿಂದೆ ಇದ್ದ ಪ್ರಾಶಸ್ತ್ಯ ಈಚಿನ ವರ್ಷಗಳಲ್ಲಿ ಸ್ವಲ್ಪ ಕಡಿಮೆ ಆಗಿತ್ತು ಅನಿಸುತ್ತೆ ವಾಸ್ತವವಾಗಿ ಈಗ ಎಪ್ಪತ್ತೆಂಬತ್ತು ವರ್ಷ ಹಿಂದೆ ಇಂತಹ ಮಾಲಿಕೆಗಳಲ್ಲಿ ಮೊದಲ ಸ್ಥಾನ ಇದ್ದದ್ದು ಜೈಮಿನಿ ಭಾರತಕ್ಕೆ ಗಮಕವಾಚನ ಅನ್ನೋದಕ್ಕೆ ಜೈಮಿನಿ ಎನ್ನೋದು ಪರ್ಯಾಯ ವಾಚಿ ಆ ದಿವಸಗಳಲ್ಲಿ ಆಮೇಲೆ ಆಮೇಲೆ ಕುಮಾರವ್ಯಾಸ ಭಾರತಕ್ಕೆ ಹೆಚ್ಚಿನ ಚಲಾವಣೆ ಸಿಕ್ತು ಈಚೆಗಂತೂ ಜೈಮಿನಿ ಭಾರತ ಪರಿಚಯ ಬಹಳ ಅಂದರೆ ಬೊಬ್ರು ವಾಹನ ಚಂದ್ರಹಾಸ ಇಂತಹ ಕೆಲವು ಆಖ್ಯಾನಗಳ ವಾಚನದ ಮೂಲಕ ಅಷ್ಟೇ ಆಗ್ತಾಯಿದೆ ಕುಮಾರವ್ಯಾಸ ಭಾರತದ ರೀತಿ ಬೇರೆ ಜೈಮಿನಿ ಭಾರತದ್ದು ಬೇರೆ ನಾರಣಪ್ಪನಲ್ಲಿ ಫ್ಲೈಟ್ ಆಫ್ ಫ್ಯಾನ್ಸಿ ಮೊದಲಾದವು ಉಜ್ವಲವಾಗಿ ಇದ್ದರೆ ಲಕ್ಷ್ಮೀಶಿನಲ್ಲಿ ಅಸಾಮಾನ್ಯವಾದ ಅಲಂಕಾರ ವೈಭವ ಇದೆ ಉಪಮಾ ಲೋಲ ಅಂತೆಲ್ಲ ಅವನಿಗೆ ಬಿರುದುಗಳೇ ಇವೆಯಲ್ಲ ಇದರಲ್ಲಿ ಇರುವಷ್ಟು ಅಲಂಕಾರ ಸಮೃದ್ಧಿ ಬಹುಶಃ ಬೇರೆ ಎಲ್ಲಿಯೂ ಇಲ್ಲ ಕೆಲವು ಪಾತ್ರಗಳನ್ನು ಹ್ಯೂಮನೈಸ್ ಮಾಡಿರೋದು ಮತ್ತು ಎಪಿಸೋಡಿಕ್ ರೀತಿಯ ರಚನೆ ಮೊದಲಾದ ಕೆಲವು ಇತರ ವೈಶಿಷ್ಟ್ಯಗಳು ಕೂಡ ಇಲ್ಲಿ ಇವೆ ಇನ್ನು ಶಬ್ದಾಲಂಕಾರಗಳ ಮಟ್ಟಿಗೆ ಹೇಳೋದಾದರೆ ನೋ ಅದರ್ ಪೊಯಟ್ ಕಮ್ಸ್ ಈವನ್ ಕ್ಲೋಸ್ ಟು ಲಕ್ಷ್ಮೀಶ ಹೀಗೆ ಗಣೇಶವರು ಹಲವಾರು ಸಂದರ್ಭಗಳಲ್ಲಿ ಹೇಳಿದ ಹಾಗೆ ಜೈಮಿನಿ ಭಾರತ ಒಂದು ವ್ಯುತ್ಪಾದಕ ಕಾವ್ಯ ಅಂದರೆ ಕಥಾ ನಿರೂಪಣೆ ಮಾತ್ರವಲ್ಲದೆ ಕಾವ್ಯ ರಚನೆಯ ರೀತಿ ನೀತಿಗಳನ್ನು ತಿಳಿಸಿಕೊಡುವ ಗುಣ ಕೂಡ ಇಲ್ಲಿ ಇದೆ ಕನ್ನಡ ಭಾಷೆಗೆ ಇರುವ ಸಾಧ್ಯತೆಗಳನ್ನು ಇಲ್ಲಿಯಷ್ಟು ಪ್ರಭಾವಿಯಾಗಿ ಪ್ರಕಟೀಕರಿಸಿರುವ ಕವಿಗಳು ವಿರಳ ಈ ಅಂಶಗಳು ಕಥೆಯಷ್ಟೇ ಮಹತ್ವದವು ಸ್ವಾರಸ್ಯ ಸ್ಥಾನಗಳನ್ನು ಎತ್ತಿ ತೋರಿಸುವುದರ ಜೊತೆಗೆ ರಚನೆಯ ಸೌಂದರ್ಯವನ್ನು ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ವಿದ್ವಾನ್ ಚಂದ್ರಶೇಖರ್ ಕೆದ್ಲಾಯರು ವಿದ್ವಾನ್ ಎಚ್ ಎಸ್ ವೇಣುಗೋಪಾಲ್ ಅವರು ಪ್ರಕಾಶಪಡಿಸಿದ್ದಾರೆ ಇದಕ್ಕೆ ನಾವೆಲ್ಲ ಋಣಿಗಳಾಗಿದ್ದೇವೆ ಈ ಸಾರಸ್ವತ ಅಧ್ವರಕ್ಕೆ ಮಾಧ್ಯಮವಾಗುವ ಅವಕಾಶ ಲಭಿಸಿದ್ದಕ್ಕಾಗಿ ಗೋಖಲೆ ಸಂಸ್ಥೆ ಹೆಮ್ಮೆ ಪಡುತ್ತೆ ಈ ವಾಚನ ವಾದನ ವ್ಯಾಖ್ಯಾನ ಸರಣಿಯನ್ನು ಪ್ರಯೋಜನ ಮಾಡಿ ನಮ್ಮ ಬೆನ್ನ ಬೆನ್ನಿಗೆ ನಿಂತ ಇನ್ಫೋಸಿಸ್ ಫೌಂಡೇಶನ್ ಸಂಸ್ಥೆಗೆ ಮಲೆಬೆನ್ನೂರಿನ ಬಿ ನಾಗಪ್ ನಾಗೇಶಪ್ಪ ಅವರಿಗೆ ಹಾಗೂ ಇತರ ಮಿತ್ರರಿಗೆ ನಾವು ಕೃತಜ್ಞತೆ ಸಲ್ಲಿಸ್ತಾ ಇದ್ದೇವೆ ಕುಮಾರವ್ಯಾಸ ಭಾರತ ಜೈವಿನಿ ಭಾರತ ಅಲ್ಲದೆ ಇದೇ ವಿನ್ಯಾಸದಲ್ಲಿ ರಾಮಾಯಣ ದರ್ಶನಂ ಮಹಾಕಾವ್ಯ ಕುರಿತು ಮಾಲಿಕೆ ನಡೆದಿರೋದು ನಿಮಗೆಲ್ಲ ನೆನಪಿನಲ್ಲಿ ಇದೆ ನಮಗನಿಸೋ ಹಾಗೆ ಇಂತಹ ಆಕರ್ಷಕ ವಿನ್ಯಾಸದಲ್ಲಿ ಆದ್ಯಂತವಾಗಿ ಅಭಿಜಾತ ಕೃತಿಗಳ ಸುಯೋಜಿತ ನಿವೇದನೆ ಇಷ್ಟು ವರ್ಷಗಳಲ್ಲಿ ಬೇರೆಯಲ್ಲಿಯೂ ನಡೆದ ಹಾಗೆ ಇಲ್ಲ ಮುಂದಿನ ದಿನಗಳಲ್ಲಿ ಇಷ್ಟು ಸಮರ್ಥವಾಗಿ ಪ್ರಕಾಶಪಡಿಸಬಲ್ಲ ವಿದ್ವಾಂಸರು ದೊರೆಯುತ್ತಾರೋ ಇಲ್ಲವೋ ನನಗೆ ಸಂದೇಹ ಇದೆ ಹೀಗೆ ಭಾಷೆ ಸಾಹಿತ್ಯದ ದೃಷ್ಟಿಯಿಂದ ಕೂಡ ಉಲ್ಲೇಖಾರ್ಹ ಅಂತ ಹೇಳಬಹುದಾದವು ಈ ಸರಣಿಗಳು ಅಂತ ನಾನು ಹೇಳಿದರೆ ನೀವೆಲ್ಲ ಒಪ್ಪುತ್ತೀರಿ ಕೆಲವು ತಿಂಗಳ ಹಿಂದೆಯಷ್ಟೇ ಕುಮಾರವ್ಯಾಸ ಭಾರತ ಅವಲೋಕನದ ಸಮಾರೋಪ ಆಯಿತು ಈಗ ಜೈಮಿನಿ ಭಾರತ ಮುಗಿದಿದೆ ಈ ದೀರ್ಘ ಜ್ಞಾನಸತ್ರಗಳನ್ನು ನಡೆಸಿಕೊಟ್ಟ ಶಿತಾವಧಾನಿ ಡಾಕ್ಟರ್ ರಾ ಗಣೇಶ್ ವಿದ್ವಾನ್ ಚಂದ್ರಶೇಖರ್ ಕೆದಿಲಾಯ ಮತ್ತು ವಿದ್ವಾನ್ ಎಚ್ ಎಸ್ ವೇಣುಗೋಪಾಲ್ ಅವರಿಗೆ ಇಡೀ ಸಮಾಜದ ವಂದನೆ ಸಲ್ತಾ ಇದೆ ಗೋಖಲೆ ಸಂಸ್ಥೆಗೆ ಈ ಪರಂಪರೆಯೇ ಇದೆ ಈಗ ಇಪ್ಪತ್ತು ವರ್ಷ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬತ್ತಾರರ ವರ್ಷಗಳಲ್ಲಿ ಪ್ರೊಫೆಸರ್ ಅರಾ ಮಿತ್ರ ಅವರು ಸುಮಾರು ಐವತ್ತು ಅವಧಿಗಳಲ್ಲಿ ಕುಮಾರವ್ಯಾಸ ಭಾರತವನ್ನು ಆಮೇಲೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸುಮಾರು ಮೂವತ್ತು ಅವಧಿಗಳಲ್ಲಿ ಜೈಮಿನಿ ಭಾರತವನ್ನು ಕುರಿತು ವ್ಯಾಖ್ಯಾನಗಳನ್ನು ಇದೇ ವೇದಿಕೆಯಲ್ಲಿ ನೀಡಿದರು ಆ ಪರಂಪರೆಯನ್ನು ಈ ಮೂವರು ವಿದ್ವಾಂಸರು ಉಳಿಸಿ ಹೆಚ್ಚು ಉಜ್ವಲಗೊಳಿಸಿದ್ದಾರೆ ಮೂವರಿಗೂ ತಮ್ಮೆಲ್ಲರ ಪರವಾಗಿ ಮತ್ತು ಗೋಖಲೆ ಸಂಸ್ಥೆಯ ಪರವಾಗಿ ವಂದನೆ ಸಲ್ಲಿಸ್ತಾ ಇದ್ದೇನೆ ಕಾರ್ಯಕ್ರಮ ಮುಗಿದ ಮೇಲೆ ಪ್ರಸಾದ ವಿನಿಯೋಗ ಇರುತ್ತೆ ಎಲ್ಲರೂ ದಯವಿಟ್ಟು ಪ್ರಸಾದ ಸ್ವೀಕರಿಸಿ ತೆರಳಬೇಕು ಅಂತ ಪ್ರಾರ್ಥನೆ ಈಗ ವಿದ್ವಾಂಸರಿಗೆ ಗೌರವಾರ್ಪಣೆ ಓಂ ತತ್ಸತ್ ಎಲ್ಲರಿಗೆ ನಮಸ್ಕಾರ ಜೈವಿನಿ ಭಾರತ ವಾದನ ವಾಚನ ವ್ಯಾಖ್ಯಾನದ ಮಾಲಿಕೆಯ ಕಡೆ ಕಂತಿಗೆ ಬರ್ತಾ ಇದ್ದೀವಿ ಕುದುರೆಯು ಎಲ್ಲ ಕಡೆಗೆ ಸುತ್ತುಕೊಂಡು ಮರಳಿ ಬರುವ ದಾರಿಯಲ್ಲಿ ಕಟ್ಟ ಕಡೆಯಲ್ಲಿ ಸಿಂಧು ಸವೀರ ದೇಶಗಳ ಕಡೆಗೆ ಬರುತ್ತದೆ ಅಲ್ಲಿ ಇದ್ದವನು ಹಿಂದೆ ಸೈಂಧವ ಅಂತ ಹೆಸರಾದ ದೇಶೀಯನಾದ ಸೈಂಧವಾಪರ ನಾಮಧೇಯನಾದ ಜಯದ್ರಥನ ಸಂತಾನ ಅಲ್ಲಿ ಹಿಂದೆ ಇದ್ದವನು ಜಯದ್ರಥ ದುಶಳೆಯ ಗಂಡ ದುರ್ಯೋಧನನ ಭಾವ ಧೃತರಾಷ್ಟ್ರ ಗಾಂಧಾರಿಯರ ಅಳಿಯ ಒಬ್ಬನೇ ಅಳಿಯ ಅವನಿಗೆ ಇಲ್ಲ ಹಿಂದೆಯೇ ಅರ್ಜುನನ ಪಾಶುಪಥಕ್ಕೆ ಸಿಕ್ಕಿ ಸತ್ತು ಹೋಗಿದ್ದ ಆ ಪ್ರದೇಶದ ಮೇಲಿಂದ ಬರುವಾಗ ಒಂದು ಹೃದಯವಾದ ಹೃದಯ ಭೇದಕವೂ ಆದ ಮಾರ್ಮಿಕ ಘಟನೆ ನಡೆಯುತ್ತದೆ ಅಲ್ಲಿ ಯುದ್ಧ ಇಲ್ಲ ಕದನ ಇಲ್ಲ ಏನೂ ಇಲ್ಲ ಇದು ಮಾನವ ಸ್ವಭಾವಕ್ಕೆ ಹಿಡಿದ ಅದ್ಭುತವಾದ ಕನ್ನಡಿ ಅಂತ ಅನಿಸುತ್ತದೆ ಆ ಎರಡು ಪದ್ಯಗಳನ್ನು ನೋಡೋಣ ಪೃಥಿವೀಂದ್ರ ಕೇಳ್ ಸಿಂಧು ದೇಶ ದೊಳೆಯ ಸೇವ ಜಯದ್ರಥನ ಪಟ್ಟಣಕ್ಕೆ ನಡೆ ತಂದರ್ ಅರ್ಜುನ ದೈತ್ಯ ಮಥನ ಪೃಥಿವೀಂದ್ರ ಕೇಳ್ ಸಿಂಧು ದೇಶ ಸೇವ ಜಯದ್ರಥನ ಪಟ್ಟಣಕ್ಕೆ ನಡೆತಂದರ್ ಅರ್ಜುನ ದೈತ್ಯಮಥನರ್ ಇವಾರ್ತಯಂ ಕೇಳ್ದನ್ ಅತಿ ಬಾಲನಾಹ ದುಶ್ಯಳೆಯ ತನುಜನು ಇವಾರ್ತಯಂ ಕೇಳ್ದನು ಅತಿ ಬಾಲನಾಹ ದುಶ್ಯಳೆಯ ತನುಜನು ವ್ಯಥಿಸಿ ಮೈ ಮರೆದಂ ವ್ಯಥಿಸಿ ಮೈ ಮರೆದಂ ಓಲಗದ ಮಂತ್ರಿಗಳ ಎಣಿಕೆ ಶಿಥಿಲ ಪುರಂ ತಲ್ಲಣಿಸುತ್ತಿರಿದುದು ಈ ಕಥನಮಂ ಧೃತರಾಷ್ಟ್ರ ಸುತೆಗೆ ಅರುಪಲ್ ಇದಿರಾಗಿ ಪೊರಮಟ್ಟಳ್ ಉರೆ ಬೆದರ್ದು ಈ ಕಥನಮೌ ಧೃತರಾಷ್ಟ್ರ ಸುತೆಗ ರೂಪ ನೀರಾಗಿ ಹೊರಮಟ್ಟ ಉರೆ ಬೆದರ್ದು ಆಗ ಅಲ್ಲಿಗೆ ಅರ್ಜುನನ ರಥಾಶ್ವ ಮತ್ತೆ ಯಜ್ಞಾಶ್ವ ಎಲ್ಲ ಬರುತ್ತವೆ ಆ ಹೊತ್ತಿಗೆ ಆ ಯಜ್ಞಾಶ್ವವನ್ನ ಕಂಡು ದುಶ್ಶಳೆಯ ಮಗ ಅಂಜುತ್ತಾನೆ ಮೂಲ ಮಹಾಭಾರತದ ಪ್ರಕಾರ ಅವನು ಎದೆ ಒಡೆದು ಸತ್ತು ಹೋಗುತ್ತಾನೆ ಅವನಿಗೊಬ್ಬ ಎಳೆ ಮಗು ಇರುತ್ತದೆ ವಿಧವೆಯಾದ ಸೊಸೆಯ ಜೊತೆಗೆ ತಾನೂ ವಿಧವೆಯಾದ ದುಶ್ಯಳೆ ಆ ಎಳೆ ಮಗುವನ್ನು ರಥದಲ್ಲಿ ಎತ್ತುಕೊಂಡು ಬಂದು ಅರ್ಜುನನ ಮುಂದೆ ನಿಂತು ಅಪ್ಪ ನೀನು ಬರ್ತಿದ್ಯಾ ಅಂತ ಕೇಳಿದ ತಕ್ಷಣ ನನ್ನ ಮಗ ನಿನ್ನ ಸೋದರಳಿಯ ಭಯಪಟ್ಟು ಸತ್ತು ಹೋಗ್ಬಿಟ್ಟ ಈಗ ಈ ಮಗುವನ್ನು ನೀನೇ ಕಾಪಾಡಬೇಕು ಅಂತ ಆಗ ಅರ್ಜುನ ಅಮ್ಮ ನಾನು ಯುದ್ಧ ಮಾಡೋಕ್ಕೆ ಬಂದಿದ್ದಲ್ಲ ತೊಂದರೆ ಕೊಡೋದಕ್ಕೆ ಬಂದಿದ್ದಲ್ಲ ಕುದುರೆ ಹೀಗೆ ಬಂತು ಅದನ್ನು ಹಿಂಬಾಲಿಸಿಕೊಂಡು ಬಂದೆ ನೀನು ನಮ್ಮ ಒಬ್ಬಳೇ ಮನೆ ಮಗಳು ನಿನಗೆ ಹೀಗೆ ಪತಿವಿಯೋಗವನ್ನು ನಾನೇ ಉಂಟು ಮಾಡಿದೆ ಈಗ ನಾನು ಬರ್ತಾ ಇದ್ದೀನಿ ಅಂತ ಕೇಳಿದ ತಕ್ಷಣ ನಿನಗೆ ಪುತ್ರವಿಯೋಗವೂ ಆಯಿತು ಎಂಥ ಪಾತಕಿ ನಾನು ಅಂತ ದುಃಖ ಪಡ್ತಾನೆ ಆಮೇಲೆ ಸಮಾಧಾನ ಹೇಳಿ ನೀನು ಮನೆ ಮಗಳು ಯಜ್ಞಕ್ಕೆ ಬರಬೇಕು ಅಂತ ಹೇಳಿ ಆ ಮಗುವಿಗೆ ರಾಜ್ಯಕ್ಕೆ ಬೇಕಾದ ವ್ಯವಸ್ಥೆ ಎಲ್ಲ ಮಾಡ್ತೀನಿ ಅಂತ ಭರವಸೆ ಕೊಟ್ಟು ಬರ್ತಾನೆ ಅಂತ ಹಾಗೆ ಬರುತ್ತದೆ ಇಲ್ಲಿ ಆ ಒಂದು ಭಯಂಕರವಾದ ಪುತ್ರವಿಯೋಗದ ಸಂಗತಿ ಇಲ್ಲಿಲ್ಲ ಅವಳು ಹೇಳ್ತಾಳೆ ಪೃಥ್ವೀಂದ್ರ ಕೇಳ್ ಅಂತ ಮಹರ್ಷಿ ಜೈಮಿನಿಗಳು ಶುರು ಮಾಡಿದ್ದಾರೆ ಈ ಕಥೆಯನ್ನ ಜನಮೇಜನಿಗೆ ಹೇಳೋದಿಕ್ಕೆ ಸಿಂಧುದೇಶದ ಜಯದ್ರಥನ ಪಟ್ಟಣಕ್ಕೆ ನಡತಂದನ್ ಅರ್ಜುನ ದೈತ್ಯಮಥನ ಇಬ್ಬರು ಬಂದರು ಕೃಷ್ಣ ಅರ್ಜುನರು ಈ ವಾರ್ತೆಯಂ ಕೇಳಿದು ಅತಿ ಬಾಲನಾಗಿಯ ದುಶ್ಚಳಿಯ ತನುಜನು ವ್ಯಥಿಸಿ ಮೈಮರದನ್ ಮೂರ್ಛೆ ಬಂತು ಅವನಿಗೆ ಅಂತ ಮಂತ್ರಿಗಳ ಎಣಿಕೆ ಶಿಥಿಲ ಮಾದುದು ಎಲ್ಲರೂ ಹಂಚಿಕೊಂಡು ಬಿಡ್ತಾರೆ ಪುರಂ ತಲ್ಲೆಣಿಸುತ್ತಿದ್ದುದು ಈ ಕಥನಮಂ ಧೃತರಷ್ಟ ಸುತಿ ಗರುಪಲ್ಲಿ ಇದ್ರ ಆಗಿ ಪರವೊಟ್ಟಳ ಅವಳೊಬ್ಬಳೆ ಹೊರಡ್ತಾಳೆ ಅವಳು ಬಂದು ಹೊರಗೆ ಇರತಕ್ಕ ಅರ್ಜುನನ ಊರಾಚೆ ಇರತಕ್ಕಂಥವನನ್ನ ಹೋಗಿ ನೋಡ್ತಾಳೆ ಎಲ್ಲಿ ಬಹನ್ ಅರ್ಜುನನ ರಥ ಎಲ್ಲಿ ಅಸುರಹರನ್ ಅಲ್ಲಿ ಗೈತಂದು ಚೀರಿದಳ ಎಲ್ಲಿ ಜಗನ್ನಾಥ ಮಲ್ಲಮರ್ದನ ನೀನು ದಯಮಾಡಿ ನಮ್ಮನ್ನ ಕಾಪಾಡಬೇಕು ಅಂತ ಕೇಳ್ತಾಳೆ ಆಮೇಲೆ ವಲ್ಲಭನ ಪಗೆಯೆಂದು ಕೊಂದೆಹನ್ ಇದೊಂದು ಶಿಶು ತಲ್ಲೆಣಿಸುತ್ತಿದ್ದೆ ಕಾಯಬೇಕು ನನ್ನ ಗಂಡ ನಿನ್ನ ಬಾಣಕ್ಕೆ ಸಿಕ್ಕು ಸತ್ಹೋದ ಇವನನ್ನಾದರೂ ಉಳಿಸಿಕೊಡಬೇಕು ಅಂತ ಕೇಳ್ತಾಳೆ ಅಂದರೆ ವೈರ ಯಾವುದೂ ಇಲ್ಲ ಇಲ್ಲಿ ಯುದ್ಧವೂ ನಡೆದಿಲ್ಲ ಆದರೆ ಕೆಲವೊಮ್ಮೆ ದುರ್ಬಲ ಹೃದಯರಾದವರು ಹಳೆಯ ವೈರಗಳನ್ನು ಹಳೆಯ ತೊಂದರೆಗಳನ್ನು ಕಷ್ಟಗಳನ್ನು ನೆನೆದು ಆಘಾತಗೊಳ್ಳುವುದು ಉಂಟಲ್ಲ ಒಮ್ಮೆ ಬಿಸಿ ಹಾಲು ಕುಡಿದು ಬಾಯಿಸುಟ್ಟುಕೊಂಡ ಬೆಕ್ಕು ಮಜ್ಜಿಗೆಯನ್ನು ಕಂಡಾಗಲು ಅಂಜುತ್ತದೆ ಅಂತಂತಾರೆ ಹಾಗಾಗಿದೆ ಸ್ಥಿತಿ ಪಾಪ ದುಶ್ಯಳೆಗೆ ಒಳ್ಳೆಯದಲ್ಲ ಗಂಡ ನೀಚ ದುಷ್ಟ ಲಂಪಟ ಅವಿವೇಕಿ ಅಂಥವನನ್ನು ಕಳ್ಕೊಂಡ್ಲು ಆದರೆ ಗಂಡ ಗಂಡನೆ ಆ ದುಃಖ ಒಳಗಿದೆ ಈಗ ಮಗ ಮಗನೇನಾಗುತ್ತಾನು ಅಂತ ಚಿಂತೆ ಲಕ್ಷ್ಮೀಶ ಮಗನನ್ನು ಚಿಕ್ಕ ಹುಡುಗ ಅಂತ ಮಾಡಿರೋದು ಅದು ಒಂದು ರೀತಿ ಚೆನ್ನಾಗೂ ಇದೆ ಕಥಾನಕಕ್ಕೆ ಮೂಲ ಮಹಾಭಾರತದಲ್ಲದೇನೋ ಹಾಗೆ ಬಂದಿದೆ ಏನೇ ಇರಲಿ ಒಟ್ಟಿನಲ್ಲಿ ಸ್ವಾರಸ್ಯ ಏನೆಂದರೆ ಈ ಎಲ್ಲ ಅಶ್ವಮೇಧದ ಕುದುರೆಯ ಸಂಚಾರಗಳು ಇತ್ಯಾದಿ ಕಥೆಗಳ ಮಧ್ಯದಲ್ಲಿ ಈ ಒಂದು ನೌರಾದ ಮಾನವೀಯ ಸಂಬಂಧ ಕೌಟುಂಬಿಕ ಸಂಬಂಧ ಇಡೀ ನೂರ ಐದು ಜನ ಕುರುಪಾಂಡವರಿಗೆ ಒಬ್ಬಳೇ ಸಹೋದರಿ ದುಶ್ಯಳೆ ಅವಳ ಗತಿ ಹೀಗಾಯಿತು ಯುದ್ಧ ಎಷ್ಟು ಉಗ್ರವಾದದ್ದು ಗಂಡಸರು ಕೆಟ್ಟ ಕೆಟ್ಟ ಬುದ್ಧಿಯಿಂದ ಏನೇನೋ ತೀರ್ಮಾನ ತಗೊಂಡ್ರೆ ಯಾವ ದೋಷಕ್ಕೂ ಪಕ್ಕಾಗದ ಹೆಣ್ಣು ಮಕ್ಕಳು ಎಷ್ಟು ಒದ್ದಾಡಬೇಕಾಗುತ್ತದೆ ಈಗ ಪರವಾಗಿಲ್ಲ ಹೆಣ್ಣು ಮಕ್ಕಳ ಸ್ಥಿತಿ ಮೇಲಾಗಿದೆ ಗಂಡು ಮಕ್ಕಳ ಸ್ಥಿತಿ ಅತಂತ್ರವೇ ಆಗಿದೆ ವಿಶೇಷವಾಗಿ ನಗರಗಳಲ್ಲಿ ಮೇಲ್ವರ್ಗದ ಜಾತಿ ಅಂತ ಏನಂತೀವಿ ಆ ವಲಯದಲ್ಲಿ ಹಾಗಾಗಿದೆ ಆದರೆ ಮುಂಚೆಯೆಲ್ಲ ಗಂಡಂದ್ರೆ ಜಗಳ ಆಡಿಕೊಂಡ್ರೆ ಪಾಪ ಅವ್ರ ಹೆಂಡತೀರೂನ್ವೆ ಪರಸ್ಪರ ಮಾತಾಡದೇ ಇರಬೇಕು ಒಬ್ಬರ ಇನ್ನೊಬ್ಬರು ಹೋಗದೇ ಇರಬೇಕು ಈ ರೀತಿಯಾದಂತಹ ಒಂದು ಕಟ್ಟಲೆ ಬಂದು ಬಿಡುತ್ತದೆ ಇದನ್ನು ಯಾರ ಮೇಲೆ ಕೋಪ ಯಾರ ಮೇಲೆ ತೀರಿಸ್ಕೊಳ್ಳೋದು ಈ ಥರದ್ದೆಲ್ಲ ಬಂದು ಒಬ್ಬರಿಂದಾಗಿ ಇಡೀ ಮನೆ ಮನೆಯ ಬಾಂಧವ್ಯ ಎಲ್ಲವೂ ಹಾಳಾಗುವಂತ ಪರಿಸ್ಥಿತಿ ಬರುವುದು ತುಂಬಾ ಅನ್ಯಾಯ ಹಾಗಾಗಿದೆ ಆಗ ಅರ್ಜುನ ಸಮಾಧಾನ ಮಾಡ್ತಾನೆ ಆ ಪದ್ಯವು ತುಂಬಾ ಹೃದಯಂಗಮವಾಗಿದೆ ು ನಾ ನಿನಗಂದು ಮಾಡಿದ ಅನ್ಯಾಯಮಂ ಸೈುದು ತಾಯೇ ಪಗೆಗೊಂಡು ನಿನಗಂದು ಮಾಡಿದ ಅನ್ಯಾಯಮಂ ಸೈುದು ನಿನ್ನ ತನುಜಾತನಂ ನೋಯಿಸುವನಲ್ಲ ತಾಯೇ ನಿನ್ನ ತನು ರಾಜ್ಯವನು ಅಗಣಿತ ಅಶ್ವಮದ ಕೊಟ್ಟು ನಿನಗೆ ರಾಯನ ಮಹಾದ್ವರಕ್ಕೆ ಕೂಡಿಕೊಂಡು ವೈವೆನ್ ರಾಜ್ಯವಂ ಅಗಣಿತ ಅಶ್ವಮದ ಕರಿಗಳಂ ಕೊಟ್ಟು ாயன மகாதே கூட கொண்டோய்வன் என ஆயத்தாம்பகி மத்தே சோக ஷோக்கவிம்மடே ஆயத்தாம்பகி மத்தே சோக விம்மணிசே நாராயணன பத கமலதுள் பொளி நாராயணன பத கமலதுள் பொ கடலிடுவ கம் கடலிடுவ கம் வனியுள் இந்தளோ நாராயணன பத கமலதுள் பொ ಅರ್ಜುನ ಪಾಪ ತಂಗಿ ಹತ್ರ ಬೇಡ್ಕೋತಾನೆ ಪಗೆಗೊಂಡು ನಾನ್ ನಿನಗೆ ಮಾಡಿದ ನ್ಯಾಯಮಂ ಸೇರಿಪುದು ತಾಯೇ ನಿನ್ನ ತನುಜಾತನಂ ನೋಯಿಸುವನಲ್ಲ ನಿನ್ನ ಮಗನ ಕೊಲ್ಲೋದಕ್ಕೆ ಅಥವಾ ನೋಯಿಸಿ ಹಿಂಸೆ ಮಾಡಿ ಸೆರೆಯಲ್ಲಿಡೋಕ್ಕೋ ಸೋಲಿಸೋಕ್ಕೋ ಬಂದಿಲ್ಲ ಬಂದಿದ್ದು ಬಾಂಧವ್ಯ ದೃಷ್ಟಿಯಿಂದ ರಾಜ್ಯವನ್ನು ಅಗಣಿತಾಶ್ವ ಮದಕರಿಗಳನ್ನು ಕೊಟ್ಟು ನಿನಗೆ ರಾಯನ ಮಹಾತ್ವರಕ್ಕೆ ಕೂಡಿಕೊಂಡೊಯ್ವೆನ್ ನಿನಗೆ ನಾನು ಬೇಕಾದಷ್ಟು ಕಾಣಿಕೆಗಳನ್ನು ಕೊಟ್ಟು ಸೈನ್ಯವನ್ನ ಕೊಟ್ಟು ಬೆಂಗಾವಲಿಗೆ ಇಟ್ಟು ರಾಜ್ಯಕ್ಕೆ ಅಭ್ಯುದಯ ಮಾಡಿ ನಿನ್ನನ್ನು ಕರೆದುಕೊಂಡು ಹೋಗೋಣ ಯಜ್ಞಕ್ಕೆ ಅಂತ ಬಂದಿದ್ದೀನಿ ಅಷ್ಟೇ ಬೇರೊಂದು ದೃಷ್ಟಿಯಿಂದ ಅಲ್ಲ ಅಂತ ಅರ್ಜುನನ ಪರಾಕ್ರಮ ಲೋಕಭೀಕರವಾದದ್ದು ಶತ್ರು ಹೃದಯ ಭೇದಕವಾದದ್ದು ಅನ್ನೋದು ಗೊತ್ತಾಗುತ್ತದೆ ಹಾಗಂದಾಗ ಅವಳಿಗೆ ಅಯ್ಯೋ ಇಷ್ಟು ಒಳ್ಳೆಯ ವಿಷಯಕ್ಕೆ ಅವನು ಬಂದಿದ್ದಾನೆ ನಾನು ತಪ್ಪು ತಿಳ್ಕೊಂಡ್ಬಿಟ್ನಲ್ಲ ಅಂತಂದು ಮತ್ತೆ ಕೃಷ್ಣನ ಬೇಡ್ಕೊಡ್ತಾಳೆ ಪ್ರಾಣಿ ಹೃದಯದೊಳು ದೇವನೀ ನಿರುತ್ತಿದ್ದು ಮಾಡಿಸುವೆ ಮಾಣಿಸುವೆ ಮಾಣಿಸುವೆ ನಂತರ ದುಃಖಾಕುಲವೆಂಬುದಂ ಕಾಣಿಸದೆ ದ್ರೌಪದಿಯ ಮಾನವಂ ಕಾಯ್ದೊಂದು ಶೋಕಾಗ್ನಿ ಸುಡುವುದೆಂದು ಮೇಣಿದಂ ಭಿನ್ನಯಿಸಲೇಕಿನ್ನು ನೀನು ದ್ರೌಪದಿಯ ಸುಖ ದುಃಖಗಳಿಗೆ ಆದವನು ಹಾಗಿರುವಾಗ ನನಗಾಗೋದಿಲ್ಲವೆ ನಿನ್ನ ನಾನು ತಪ್ಪು ತಿಳ್ಕೊಂಡ್ಬಿಟ್ನಲ್ಲ ನಿನ್ನ ಸ್ನೇಹಿತನಾದ ಅರ್ಜುನನನ್ನು ನೀನು ನನ್ನನ್ನು ಕಾಪಾಡಬೇಕು ಅಂತ ಬೇಡಿಕೊಂಡಾಗ ದೇವ ತನಗೆ ಒಡ ನರನ್ ಎನ್ನ ಆವತೆರದಿಂ ಕರವನ ಅಧ್ವರಕ್ಕೆ ಬರಲಪುದೇ ವಿಧವೆ ನೋಡಿ ಲಕ್ಷ್ಮೀಶ ಆಗ ಮಹಾಭಾರತದ ಕಾಲದಲ್ಲಿ ಈ ಪ್ರಶ್ನೆ ಇರಲಿಲ್ಲವಾದರೂ ತನ್ನ ಕಾಲದಲ್ಲಿದ್ದ ಪ್ರಶ್ನೆಯನ್ನು ತೆಗೆದುಕೊಂಡು ಹೇಳ್ತಾನೆ ಅವನೇನೋ ಕರೆದು ಬಿಟ್ಟ ನನ್ನ ಅಣ್ಣ ಅರ್ಜುನ ಅರೆ ನೀ ಹೇಳು ನಾನು ವಿಧವೇ ಬರಬಹುದು ಯಜ್ಞಕ್ಕೆ ಅಂತ ಈ ಥರದ ಪ್ರಶ್ನೆಯೇ ತಪ್ಪು ಅಂದರೆ ಪಾಪ ಆ ಕಾಲದಲ್ಲಿ ಹೆಣ್ಣು ಮಕ್ಕಳನ್ನು ಹಂಗೆ ಹಿಂಸೆ ಮಾಡಿಟ್ಟಿದ್ರು ಅದು ಯಾವುದೋ ಐತಿಹಾಸಿಕವಾದ ಕಾರಣವೋ ಗಂಡಸರ ದೌರ್ಜನ್ಯವೋ ಶಾಸ್ತ್ರ ಶಾಠ್ಯವೋ ಶಾಸ್ತ್ರಾಂಧತೆಯೋ ಶಾಸ್ತ್ರಾಭಾಸ ಶಾರಣ್ಯವೋ ಯಾವುದೋ ಇರಬಹುದು ಈಗಲೂ ಕೆಲವರು ಮಾಡ್ತಾರಲ್ಲ ಅದೆಷ್ಟು ಕಠೋರವಾದದ್ದು ನೀಚವಾದದ್ದು ಈಚೆಗೆ ಸದ್ಗೀತ ಸದ್ಗತಿ ಅಂತ ಒಂದು ಒಳ್ಳೆಯ ಪುಸ್ತಕವನ್ನು ಒಬ್ಬರು ವಿದ್ವಾಂಸರು ಉತ್ತರ ಕನ್ನಡದ ಪುರೋಹಿತರು ಒಳ್ಳೆ ಚೆನ್ನಾಗಿ ಧರ್ಮಶಾಸ್ತ್ರಗಳನ್ನು ಓದ್ಕೊಂಡವರು ಅಂತ್ಯಷ್ಟಿಯನ್ನು ಹೆಣ್ಣು ಮಕ್ಕಳು ಮಾಡಬಹುದು ಏನೂ ತೊಂದರೆ ಎಲ್ಲ ಶ್ರಾದ್ದಾದಿಗಳನ್ನು ಮಾಡಬಹುದು ಅಂತ ಶಾಸ್ತ್ರಸಿದ್ಧವಾಗಿ ಬರೆದು ತೋರಿಸಿದ್ರು ಅದರ ಬಗ್ಗೆ ಒಂದು ಧರ್ಮ ಪರಿಷತ್ತನ್ನು ಕೂಡ ಮಾಡಿದ್ರು ಅಲ್ಲೆಲ್ಲ ಶಾಸ್ತ್ರಸಿದ್ಧವಾಗಿ ತೋರ್ಪಡಿಸ್ತಾರೆ ಮತ್ತೆ ದೇಶಕಾಲಾನುಗುಣವಾಗಿ ಕರ್ಮಕಾಂಡ ಬದಲಾಗ್ತಾ ಇರ್ತದೆ ಕೂಡ ಅಂದರೆ ಆ ಲಕ್ಷ್ಮೀಶನ ಹದಿನಾರು ಹದಿನೇಳನೇ ಶತಮಾನದ ಕಾಲದಲ್ಲಿ ಪಾಪ ವಿಧವೀರ ಸ್ಥಿತಿ ಒಂದಿಷ್ಟು ಉಪೇಕ್ಷೆಗೆ ಒಳಗಾಗಿ ದುಸ್ಥಿತಿಗೆ ಒಳಗಾಗಿತ್ತು ಅವರೆಲ್ಲರ ಪ್ರತಿನಿಧಿಯಾಗಿ ಕೇಳಿಸ್ತಾ ಇದ್ದಾನೆ ಹಯಹಸ್ತಿಗಳನ್ನು ಇತ್ತೊಡೆ ಆಳ್ವರಾರ್ ಪತಿಪುತ್ರರಿಲ್ಲ ತನಗೆ ಕಾವುದತಿ ಬಾಲನಾಗಿ ಹಸುತನನ್ ಏನ್ ನಾನು ಬರೋಕ್ಕಾಗತ್ಯ ಅಂತ ಆ ವಿಧದಿ ಶೋಕದಲ್ಲಿ ಅಳಲ್ವ ದುಶ್ಸಳ ಕೃಪಾವನದಿ ಬಿಡಿದೆತ್ತಿ ಸಂತವಿಸಿ ನಗರ ಮಂಪುಕ್ಕ ಅವಳಿಗೆ ಸಮಾಧಾನ ಹೇಳ್ತಾನೆ ಮತ್ತೆ ಕರೆದುಕೊಂಡು ಹೋಗ್ತಾನೆ ಯಜ್ಞಕ್ಕೆ ಕೃಷ್ಣನ ಆ ದೊಡ್ಡತನವನ್ನು ನಾವೆಲ್ಲಿ ಕಾಣ್ತೀವಿ ನಮ್ಮ ಶಾಸ್ತ್ರ ಪರಂಪರೆಯಲ್ಲಿ ಇಂಥ ಕೆಲಸ ಮಾಡಬಾರದು ಈ ಥರದ್ದು ಇಲ್ಲವೇ ಇಲ್ಲ ವಿಧವೆ ಎಷ್ಟು ಮಟ್ಟಿಗೆ ಕರ್ಮಕಾಂಡದಲ್ಲಿ ತೊಡಕೊಳ್ಬಹುದು ವಿಧುರನು ಅಷ್ಟೇ ತೊಡಕೊಳ್ಬಹುದು ಅಂತ ಅವನು ಸ್ವತಂತ್ರಿಸಿ ಯಜ್ಞಾದಿಗಳನ್ನು ಮಾಡುವಂತೆ ಇಲ್ಲ ಈಕೆಯು ಮಾಡುವಂತೆ ಇಲ್ಲ ಹಾಗಾಗಿ ಇಬ್ಬರ ಸ್ಟೇಟಸ್ಸು ಒಂದೇ ಇತ್ತು ಮತ್ತು ಈ ಮಿಕ್ಕಂತೆ ಅಮಂಗಳ ಮಂಗಳ ಅನ್ನುವ ಪ್ರಶ್ನೆಯೇ ಇರಲಿಲ್ಲ ಎಲ್ಲಕ್ಕೂ ಎಲ್ಲರೂ ಬರ್ತಾ ಇದ್ದರು ಎಲ್ಲರ ಗೌರವವನ್ನು ಪಡ್ಕೊಳ್ತಾ ಇದ್ದರು ಅದನ್ನು ನಾನು ಎಷ್ಟೋ ಬಾರಿ ತಿಳಿಸಿದ್ದೀನಿ ಕೂಡ ಈ ವೇದಿಕೆಯ ಮೇಲಿಂದಲೇ ಹಾಗಾಗಿ ವಿಸ್ತರಿಸಬೇಕಾಗಿಲ್ಲ ಮುಂದನ್ನು ಮಾತ್ರ ಹೇಳ್ಬೋದು ಇವೆಲ್ಲ ಧರ್ಮಶಾಸ್ತ್ರದಲ್ಲಿ ಕಠೋರತೆಯನ್ನು ಮೊದಲು ನಾವು ಕಾಣುವುದಿಲ್ಲ ಆಮೇಲೆ ಮಧ್ಯಕಾಲದಲ್ಲಿ ಕಾಣ್ತೀವಿ ಆ ಧರ್ಮಶಾಸ್ತ್ರಗಳ ಮಧ್ಯಕಾಲೀನ ರೂಪಕ್ಕಿಂತಲೂ ಕಠೋರತೆಯನ್ನು ವಾಸ್ತವಾಚರಣೆಯಲ್ಲಿ ನಾವು ಕಾಣ್ತೀವಿ ಅದು ತುಂಬ ನೀಚವಾದದ್ದು ಅದು ಈಗ ಹೋಗಿದೆ ಆದರೂ ನಗರಗಳಲ್ಲೆಲ್ಲ ಹೋಗಿದೆಯಾದರೂ ಇನ್ನು ಹಳ್ಳಿಗಳಲ್ಲಿ ಕೆಲವು ಮಡಿವಂತರ ವಲಯದಲ್ಲಿ ಉಳ್ಕೊಂಡಿವೆ ನಮ್ಮ ತಾಯಂದ್ರನ್ನ ನಮ್ಮ ಸಹೋದರಿಯರನ್ನ ಮತ್ತು ಈ ವ್ಯಕ್ತಿ ಸತ್ತರೆ ಅವನ ಪತ್ನಿಯನ್ನ ಕೀಳಾಗಿ ಕಾಣುವುದನ್ನು ಯಾವ ಗಂಡಸು ತಾಳ್ಕೊಳ್ಳೋಕ್ಕೆ ಸಾಧ್ಯ ಯಾವ ಹೆಣ್ಣುಮಗಳು ತನ್ನ ಜೊತೆಯ ಹೆಣ್ಣು ಮಗಳನ್ನು ತನ್ನ ತಾಯನ್ನು ತನ್ನ ಅಕ್ಕನನ್ನು ತನ್ನ ತಂಗಿಯನ್ನು ತನ್ನ ಮಗಳನ್ನು ಕೀಳಾಗಿ ಕಾಣೋದಕ್ಕೆ ಸಾಧ್ಯ ಯಾರನ್ನ ಯಾರು ಅಮಂಗಳ ಅನ್ನೋದಕ್ಕೆ ಸಾಧ್ಯ ಎಷ್ಟೋ ಬಾರಿ ಗಂಡಸರು ಮಾಡಿದ್ದಕ್ಕಿಂತ ಹೆಂಗಸರು ತುಂಬ ದೂರ ಇಟ್ಟುಬಿಡ್ತಾರೆ ಇವರು ಈ ಪೂಜೆಗೆ ಬರಬಾರ್ದು ಇವರು ಅದನ್ನು ಮುಟ್ಟಬಾರ್ದು ಇವರು ಇದನ್ನು ಮುಟ್ಬಾರ್ದು ಯಾಕೆಂದರೆ ಈ ಮದುವೆಗಳಲ್ಲೆಲ್ಲ ಶಾಸ್ತ್ರ ಅಂತ ಮಾಡೋದು ಹೆಂಗಸರೇನೆ ಗಂಡಸರಲ್ಲಿ ಪಿಕ್ಚರಲ್ಲೇ ಇರೋದಿಲ್ಲ ಹಾಗೆ ಇವ್ರನ್ನ ಮೂಲೆ ಗುಂಪು ಮಾಡುವುದು ತುಂಬ ತುಂಬ ನೀಚವಾದದ್ದು ಇದು ಮಹಾಪಾತಕ ಅಂತ ನನಗನ್ಸುತ್ತದೆ ಮತ್ತೆ ಮತ್ತೆ ಹೇಳ್ತೀನಿ ಯಾವ ಹೆಂಗಸಾಗಲಿ ಗಂಡಸಾಗಲಿ ಮಾಡ್ತಾರೋ ಈ ಥರದ್ದು ಅದಕ್ಕೆ ಆ ಪಾತಕಕ್ಕೆ ಪರಿಹಾರವೇ ಇಲ್ಲ ಪ್ರಾಯಶ್ಚಿತ್ತವೇ ಇಲ್ಲ ಮತ್ತೆ ಮೊದಲೇ ನೊಂದ ಜೀವಗಳಿಗೆ ಸಮಾಧಾನ ಕೊಡಬೇಕು ಮತ್ತೆ ಅವರು ಒಳ್ಳೆಯ ರೀತಿಯಲ್ಲಿ ಬದುಕಿದವರು ಪಾಪ ತಮ್ಮ ಗಂಡನ ಸೇವೆಯನ್ನು ತಮ್ಮ ತೋಚಿದ ರೀತಿಯಲ್ಲಿ ಮಾಡಿದವರು ಮಕ್ಕಳನ್ನು ಕಷ್ಟಪಟ್ಟು ಮುಂದೆ ತಂದವರು ಅಂಥವ್ರಿಗೆ ನಾವು ಗಾಯದ ಮೇಲೆ ಉಪ್ಪು ಮೆಣಸಿನ ಪುಡಿಯನ್ನು ಸುರಿದಂತೆ ಈ ಥರ ಮಾಡ್ತಕ್ಕಂಥದ್ದು ತುಂಬ ತಪ್ಪು ಹಾಗಾಗಿ ಶಾಸ್ತ್ರ ಹೇಳಿಲ್ಲ ಹೇಳಿದ್ರೆ ಅದು ಶಾಸ್ತ್ರವಲ್ಲ ನಾವು ಅದನ್ನು ಅನುಸರಿಸಬೇಕಾಗಿಲ್ಲ ಈಗ ನಾವು ತರಣೋಪಾಯವಾಗಿ ನೋಡಬೇಕಾದದ್ದು ಸಮಾಜದ ಯಾವುದೇ ವರ್ಗದ ಯಾವುದೇ ವಿಧದ ಹೆಣ್ಣಾಗಲಿ ಗಂಡಾಗಲಿ ನೋವು ಪಡ್ತಾ ಇದ್ರೆ ಸಾಂತ್ವ ಕೊಡಬೇಕು ಮುದಿತ ಮೈತ್ರಿ ಕರುಣ ಉಪೇಕ್ಷ ಇದು ಮೈತ್ರಿ ಅನ್ನೋದು ಸರ್ವತ್ತ ಸಲ್ಲಬೇಕು ಅನ್ನುವ ಮಾತನ್ನ ಧರ್ಮಶಾಸ್ತ್ರಗಳು ಮತ್ತೆ ಮತ್ತೆ ಹೇಳುತ್ತವೆ ಸಾಮಾನ್ಯ ಧರ್ಮದ ಸ್ವರೂಪವೇ ಆಗಿದೆ ಅದ್ವೇಷ್ಠ ಸರ್ವಭೂತಾನಾಂ ಮೈತ್ರ ಕರುಣ ಏವಚ ಭಕ್ತರ ಲಕ್ಷಣದಲ್ಲಿ ನಿರ್ಮಮೋ ನಿರಹಂಕಾರ ಸಮದುಃಖ ಸುಖಕ್ಷಮಿ ಸಂತುಷ್ಟ ಸತತಂ ಯೋಗಿ ಯೋಗಿ ಯಥಾತ್ಮ ದೃಢ ನಿಶ್ಚಯ ಅಂತ ಭಕ್ತನ ಲಕ್ಷಣದಲ್ಲಿ ಅದ್ವೇಷ್ಟ ಯಾರ ಬಗ್ಗೆ ಕಹಿ ನೋವು ಇಲ್ಲದೆ ಮಾಡಬೇಕು ಅಂತ ಇನ್ನು ಸನ್ಯಾಸಿಗಳು ಅವ್ರ ವಿಧವೆ ನೋಡಲ್ಲ ಇವ್ರ ವಿಧವೆ ನೋಡಲ್ಲ ಅಂದರೆ ಆ ಸನ್ಯಾಸಿಗಳನ್ನು ನೋಡಿದ್ರೆ ನಮಗೆ ಪಾತಕ ಬರುತ್ತದೆ ಅನ್ನೋದನ್ನ ಅವರ ಬೋಳ ತಲೆಗೆ ಬಡದಂತೆ ಹೇಳಬೇಕು ಅಂತ ನನಗನ್ಸುತ್ತೆ ಯಾರು ಹಾಗೆ ವಿಧವೆಯರನ್ನು ದೂರ ಇಡ್ತಾರೋ ನನ್ನನ್ನು ನನಗೆ ಹೇಳಿ ನನಗೊಂದು ಫೋನ್ ಮಾಡಿ ನಾನು ಬಂದು ಆ ಸನ್ಯಾಸಿಗಳಿಗೆ ಧಿಕ್ಕಾರ ಮಾಡ್ತೀನಿ ವಿರೋಧವಾಗಿ ಸಭೆ ನಡೆಸ್ತೀನಿ ಅಂತೀನಿ ಯಾಕೆ ಅಂತಂದರೆ ಎಂಥದ್ದಿದು ಅನ್ಯಾಯ ಸನಾತನ ಧರ್ಮಕ್ಕೆ ತೀರದ ಕಳಂಕ ಇಂಥ ವರ್ತನೆ ಯಾವ ವಿವೇಕಿಗಳಾದ ಸನ್ಯಾಸಿಗಳು ಹಾಗೆ ಮಾಡೋಲ್ಲ ನಾನು ನನ್ನ ಕಣ್ಣೆದರಿಗೆ ಯಾವ ಸನ್ಯಾಸಿಗಳು ಹಾಗೆ ಮಾಡಿದ್ದು ಯಾವ ಪೀಠಾಧಿಪತಿಗಳು ಮಾಡಿದ್ದು ನೋಡಿಲ್ಲ ಈ ಕೆಟ್ಟ ಕತೆಗಳನ್ನು ಕೇಳಿದ್ದೀನಿ ಆ ತಲೆಮಾರು ಹೊರಟೋಗ್ಬಿಡ್ತು ಹಾಗಾಗಿ ಅವೆಲ್ಲ ತುಂಬ ತಿರಸ್ಕಾರ್ಯವಾದಂಥದ್ದು ಇವತ್ತು ನಾವು ಅವರನ್ನ ತಾಯಂದ್ರನ್ನ ಗೌರವಿಸಬೇಕಾದಂಥ ಕಾಲ ನಾನು ಮತ್ತು ಹೇಳಿದ್ದೀನಿ ಲಲಿತಾ ತ್ರಿಪುರಸುಂದರಿಯ ದಶಮಹಾವಿದ್ಯಾ ಸ್ವರೂಪದಲ್ಲಿ ಒಂದು ವಿದ್ಯಾ ಸ್ವರೂಪ ಧುಮಾವತಿ ಆಕೆಯ ಸ್ವರೂಪವೇ ವೈಧವ್ಯ ಆ ತಾಯಿ ಸರ್ವಮಂಗಳೇ ಅವಳು ಬಲ ಅಸಾಮಾನ್ಯ ಅಂತ ಸ್ತೋತ್ರಾದಿಗಳಲ್ಲೆಲ್ಲ ಹೇಳ್ತೀವಿ ನಾವು ನಿನ್ನ ಮಾಂಗಲ್ಯ ಬಲದಿಂದಾಗಿ ವಿಷ ಕುಡಿದ್ರು ಶಿವ ಗಟ್ಟಿಯಾಗಿದ್ದ ನಮ್ಮ ದೇವತೆಗಳಿಗೆಲ್ಲ ಕೊನೆ ಉಂಟು ನಿನ್ನ ಗಂಡನಿಗಿಲ್ಲ ಅಂತೆಲ್ಲ ಹೇಳಬಿಟ್ಟಿದ್ರು ಆದರೆ ಆ ಮಹಾಮಂಗಳೇ ಆಕೆ ವಿಧವೆಯ ರೂಪವನ್ನು ತಾಳಿದ್ದಾಳೆ ಅಂತಂದರೆ ಅದಕ್ಕಿಂತಲೂ ಇನ್ನು ಮಿಗಿಲಾದ ಕಾರುಣ್ಯ ಮುಂಟೆ ಅದರಿಂದ ನಾನು ತಿಳ್ಕೊಳ್ಬೇಕು ಹಾಗಾಗಿ ನಾವು ಲಲಿತಾ ಸಹಸ್ರ ಸಾಮೂಹಿಕ ಪೂಜೆ ಮಾಡ್ತೀವಿ ವಿಧವೆಯನ್ನೆಲ್ಲ ಇಡ್ತೀವಿ ಅಂತೆಲ್ಲ ಅಂದರೆ ಅದಕ್ಕಿಂತ ಪಾತಕ ಯಾವುದಿದೆ ಅಂತ ಹೀಗಾಗಿ ಯಾವುದೂ ಮಾಡಬಾರ್ದು ಆ ಬಗ್ಗೆ ಎಷ್ಟು ಕೃತ್ಯವಾಗಿ ಮಾರ್ಮಿಕವಾಗಿ ಒಬ್ಬ ಕವಿ ಸ್ಪಂದಿಸ್ತಾನೆ ಅಂತ ನೋಡಿದರೆ ನಮಗೆ ತಿಳಿಯುತ್ತದೆ ಆ ಕವಿ ಹೃದಯದ ಔದಾರ್ಯ ಧರ್ಮದೃಷ್ಟಿ ಇಷ್ಟು ದೊಡ್ಡದಾದದ್ದು ಅಂತ ಹೀಗೆ ಅವ್ರನ್ನೆಲ್ಲ ಸೇರಿಸಿಕೊಂಡು ಬರ್ತಾನೆ ಇದು ಆಕಸ್ಮಿಕವಾಗಿ ಕವಿ ಹೇಳಿದ್ದಲ್ಲ ಮುಂದೆಯೂ ಅಂತ ಉದಾಹರಣೆ ಬರ್ತದೆ ಅದನ್ನು ನಾನು ತೋರ್ಪಡಿಸ್ತೀನಿ ಯಜ್ಞಶಾಲೆಗೆ ಮೊದಲು ಯಾರು ಬರ್ತಾರೆ ಮೊದಲು ಮನ್ನಣೆ ಯಾರು ಪಡ್ಕೊಳ್ತಾರೆ ಎನ್ನುವುದನ್ನು ಲಕ್ಷ್ಮೀಶಾ ರಚನಾತ್ಮಕವಾಗಿ ಕೆಟ್ಟ ಆಚಾರ ಅನ್ನುವ ಆಭಾಸಗಳಿಗೆ ಆಚಾರ ಅಲ್ಲ ಅದು ದುರಾಚಾರ ಅವಕ್ಕೆ ತನ್ನ ಪ್ರತಿರೋಧವನ್ನು ಕಾವ್ಯಾತ್ಮಕವಾಗಿ ಹೇಗೆ ತೋರ್ತಾನೆ ಅನ್ನೋದನ್ನ ನೋಡ್ತೀವಿ ಅಲ್ಲಿಗೆ ನಾವು ಮೂವತ್ತ್ ಮೂರನೇ ಸಂಧಿಗೆ ಬರ್ತೀವಿ ಅಲ್ಲಿ ಮೊತ್ತ ಮೊದಲಿಗೆ ಎಲ್ಲರೂ ಹಸ್ತಿನ ಬರ್ತಾರೆ ಬಂದು ಆ ಇಡೀ ಕುದುರೆಯ ಸಂಚಾರವನ್ನು ವಿವರವಾಗಿ ಹೇಳ್ತಾನೆ ಅಲ್ಲಿ ಒಂದು ಎಂಟತ್ತು ಪದ್ಯಗಳು ಆ ವಿವರಗಳನ್ನೇ ಒಳಗೊಳ್ಳುವಂತೆ ಬರ್ತವೆ ಆಮೇಲೆ ಸತ್ಯಭಾಮೆ ಪ್ರಮೀಳೆ ಎಲ್ಲರೂ ಸೇರಿಕೊಂಡು ವಿನೋದ ಮಾಡ್ತಾರೆ

ರ ಮಧ್ಯದುಳ್ ಸತ್ಯಾದೇವಿ ನುಡಿದ ಮಡದಿಯರ ಮಧ್ಯ ಎಲೆ ನುಡಿದೇವ ನಮಗಳು ಸೋದರಿ ಕುಬ್ಜೆ ಪೊಡವಿಯುಳ್ ಪಲುಗುಣಂ ತುರಗ ರಕ್ಷ ಕದಿಂ ಪ್ರಮೀಲೆ ನಿಮಗೆ ಒಡ ದೇವ ಮಡದಿಯರ ಮಧ್ಯದೊಳ್ ಸತ್ಯಭಾಮ ದೇವಿ ನುಡಿದಳ್ ನಮಗಹಳು ಸೋದರಿ ಕುಬ್ಜೆ ಒಡವಿಯೊಳ್ ಪಲುಗುಣಂ ತುರಗ ರಕ್ಷೆಗೆ ಪೋದ ಕತದಿಂ ಪ್ರಮೀಲೆ ನಿಮಗೆ ಒಡ ಹುಟ್ಟಿದವಳಾದಳು ಇನ್ನೇನೆ ನಲ್ಕೆ ಅವಳ ಮುಡಿಯ ಮಾತಂ ಕೇಳ್ದು அவள முடியது மொழவன சுனகையள்பிடியே அவள முடிய மாத்தம் கேள் மொழவன சுனகையள்பிடியே கமலாம்பன மக நோடு கமலாம்பன மக நோடு ಇಂತೆಂದನೂ ಆ ಸತ್ಯಭಾಮಿಯನ್ನ ಕವಿ ಆದ್ಯಂತವೂ ಕೃಷ್ಣನ ಚೆನ್ನಾಗಿ ಚುಡಾಯಿಸುವವಳಾಗಿ ತೋರಿಸಿದ್ದಾನೆ ಕೃಷ್ಣನ್ನ ಗೇಲಿ ಮಾಡ್ತಾಳೆ ಸ್ವಾಮಿ ನಮಗಂತೂ ಕುಬ್ಜೆ ಸಹೋದರಿಯಾಗಿದ್ದಳು ಅಂದರೆ ತ್ರಿವಕ್ರೆ ಕುಬ್ಜೆಯನ್ನು ಕೃಷ್ಣ ಉದ್ಧಾರ ಮಾಡಿದ್ದ ಅಂತ ಗೊತ್ತಿದೆ ಅದರಿಂದ ಹೇಳ್ತಾ ಇದ್ದಾಳೆ ನಿನ್ನ ಕರುಣಾ ಕಟಾಕ್ಷ ಪಾತ್ರಳಾದ ಕುಬ್ಜೆ ನಿನ್ನಲ್ಲಿ ಪ್ರೀತಿ ಇಟ್ಟವಳು ನಮಗೆ ಮೊದಲನೇ ಅಕ್ಕ ಅಂತ ಆಗಿಬಿಟ್ಳು ಇಷ್ಟು ಜನ ನಾವು ತಂಗಿಯರಿದ್ದೀವಿ ಈಗ ನಿನಗೆ ಕೂಡ ಒಬ್ಬ ಪ್ರಮೀಳೆ ತಂಗಿ ತಂಗಿಯಾಗ್ಬಿಟ್ಲು ಈಗ ಸರಿ ಆಯಿತು ನೀನು ನಮಗೆ ಒಬ್ಬ ಕುಬ್ಜೆಯನ್ನು ಅಕ್ಕನಾಗಿ ಗಂಟು ಹಾಕಿದರೆ ಈಗ ಅರ್ಜುನ ನಿನಗೆ ಒಬ್ಬ ವಿಷಕನ್ಯ ಪ್ರಮೀಳೆಯನ್ನು ತಂಗಿಯಾಗಿ ಗಂಟು ಹಾಕಿದ್ದಾನೆ ತುಂಬ ಸೊಗಸಾಗಿದೆ ಈ ಜೋಡಿ ಅಂತ ಆಗ ಪಾಪ ಕೃಷ್ಣ ಭೀಮನ ಮುಖ ನೋಡಿಕೊಂಡು ಅಯ್ಯೋ ಈಗ ಅದರದ್ದು ಎಂಥದ್ದು ಸಂದರ್ಭ ಮಕ್ಕಳ ಮೇಲೆ ಮಕ್ಕಳ ಮೊಮ್ಮಕ್ಕಳಾದರೂ ಈಗಲೂ ಇಂಥ ಸರಸ ಸಲ್ಲುತ್ತದೆಯಾ ಅಂತ ವಿನೋದ ಮಾಡ್ತಾನೆ ಆಮೇಲೆ ಇವರೆಲ್ಲರೂ ನಮ್ಮದು ಚೆನ್ನಾಗಿ ನಡೆದಿದೆ ಯಜ್ಞಾಶ ಯಜ್ಞಾಶಿವವನ್ನು ಮುಂದಿಟ್ಟುಕೊಂಡು ಯಜ್ಞಶಾಲೆಗೆ ಹೊರಡೋಣ ಅಂತ ಹೊರಡ್ತಾರೆ ಎಲ್ಲ ಮುಖ್ಯಸ್ಥರನ್ನು ಪರಿಚಯ ಮಾಡಿಕೊಡ್ತಾನೆ ಕೃಷ್ಣ ಇವನು ಹಂಸಧ್ವಜ ಇವನು ನೀಲಧ್ವಜ ಇವನು ಮಯೂರಧ್ವಜ ಇವನು ತಾಮ್ರಧ್ವಜ ಅಂತ ಒಬ್ಬೊಬ್ಬರು ಪರಿಚಯವನ್ನು ಮಾಡಿಕೊಡ್ತಾನೆ ಆನೆಗಳ ಮೇಲೆ ಮೊದಲಿಗೆ ಹಿರಿಯರಾದಂತಹ ಹೆಣ್ಣು ಮಕ್ಕಳು ಹೋಗ್ತಾರೆ ಲಕ್ಷ್ಮೀಶನ ಆ ಭಾವವನ್ನು ನಾನಿಲ್ಲಿ ಹೇಳೋದಕ್ಕೆ ಹಿಂದೆ ಸೂಚನೆ ಕೊಟ್ಟಿದ್ದು ಆ ಪದ್ಯವನ್ನು ಕೇಳೋಣ ಮೇಲೆ ದೇವಕಿ ಯಶೋದಾದೇವಿ ಕುಂತಿಯರ್ ಪೊರಮಟ್ಟರ್ ದಂತಿಗಳ ಮೇಲೆ ದೇವಕಿ ಯಶೋದಾದೇವಿ ಕುಂತಿಯರ್ ಪೊರಮಟ್ಟರ್ ಅದರ ಬಳಿ ಬಿಡಿದು ಸೀಮಂತಿನಿ ಗಣಸಗಿತ ರುಕ್ಮಿಣಿಯ ದಂಡಿಗೆ ತೆರಳುದು ಅತಿ ವಿಭವದಿಂದ ಅತಿ ವಿಭವದಿಂದ ಸೀಮಂತಿನಿ ಗಣಸಹಿತ ರುಕ್ಮಿಣಿಯ ದಂಡಿಗೆ ತೆರಳುದು ತಿಂತಿಣಿಸಿ ಗಗನದ ತುಂಬಿಗಳು ಕಾರ ಮುಗಿಲಂತೆ ನವ ಪಾರಿಜಾತದ ಕುಸುಮ ಪರಿಮಳಕೆ ಸಾತ ಗಗನದೊಳ್ ತಿಂತಿಣಿಸಿ ತುಂಬಿಗಳ್ ಕಾರ ಮುಗಿಲಂತೆ ನವ ಪಾರಿಜಾತದ ಕುಸುಮ ಪರಿಮಳಕೆ ಸೂತದ ಮುಸುಕಲ್ ಅಂದಣದೊಳದಿದಳ ಅಂದಣದೊಳಿದಳಾಳಿಯರ್ವರಸಿ ಸತ್ಯಭಾಮೆ ಅಂದಣದೊಳಿದಳು ಅಂದಣದೊಳ ಆಳಿಯರ್ ಆಳಿಯರ್ವೆಸಿ ಸತ್ಯಭ ಆನೆಗಳ ಮೇಲೆ ಯಶೋದೆ ದೇವಕಿ ಮತ್ತು ಕುಂತಿ ಕುತ್ಕೊಂಡು ಬಂದರು ಅಂತ ಕುಂತಿ ಎಂದೋ ಗಂಡನನ್ನು ಕಳೆದುಕೊಂಡಿದ್ದವಳು ಪಾಪ ಅಥವಾ ಆ ಹತಭಾಗ್ಯಗೆ ಇಷ್ಟು ದುಃಖ ಬದುಕಿನಲ್ಲೆಲ್ಲ ಮಕ್ಕಳ ಯಜ್ಞ ಸಂಭ್ರಮಕ್ಕೆ ಅವಳು ಮುಂದೆ ಹೊರಟಿದ್ದಾಳೆ ಅವಳ ನಾದಿನಿ ದೇವಕಿ ಇದ್ದಾಳೆ ಅವಳ ಸಹೋದರನೇ ವಸುದೇವ ವಸುದೇವನ ಪತ್ನಿ ದೇವಕಿ ಮತ್ತೆ ಕೃಷ್ಣನಿಗೆ ಸಾಕುತಾಯಿಯಾಗಿ ಅಷ್ಟೇ ಪ್ರೀತಿಯನ್ನು ಇಟ್ಕೊಂಡಿರ್ತಕ್ಕಂಥವಳು ಯಶೋದೆ ಕೂಡ ಇದ್ದಾಳೆ ಇವನು ಮತ್ತೆ ಮತ್ತೆ ಯಶೋಧೆಯನ್ನ ಕುಂತಿಯನ್ನ ದೇವಕಿಯನ್ನ ಒಪ್ಪ ಮಾಡಿ ಕಳಿಸ್ತಾನೆ ಇರ್ತಾನೆ ಲಕ್ಷ್ಮೀಶ ಕವಿ ಅರ್ಜುನ ಬಬ್ರುವಾಹನ ಬಾಣಕ್ಕೆ ತುತ್ತಾಗಿ ಸತ್ತಾಗ ಗರುಡನ ವಾಹನದ ಮೇಲೆ ಇವ್ರನ್ನ ಕರೆಸಿಕೊಂಡ ಕೃಷ್ಣ ಅಂತ ಬರುತ್ತದೆ ಅಂದ್ರೆ ಈ ಹಿರಿಯರಾದಂಥ ತಾಯಂದರು ಜೊತೆಗಿರಬೇಕು ಅಂತ ಆ ರೀತಿಯಾದ ಒಂದು ಸ್ವಾರಸ್ಯ ಮಹತ್ವವನ್ನ ಅವನು ಒಪ್ಪಿಸಿಕೊಂಡಿದ್ದಾನೆ ಅಂತಂದರೆ ನೋಡಿ ಕಾವ್ಯದಲ್ಲಿ ಲಕ್ಷ್ಮೀಶ ಎಷ್ಟು ಘನತೆಯನ್ನು ಕೊಟ್ಟಿದ್ದಾನೆ ಹಿರಿಯರಿಗೆ ಮಹಿಳೆಯರಿಗೆ ಮುತ್ತೈದೆಯರಿಗೆ ಮಾತ್ರವಲ್ಲ ವಿಧವೆಯರಿಗೆ ಅಂತ ಎಲ್ಲರಿಗೂ ಕೂಡ ಕುಂತಿಯನ್ನ ಎಂದೂ ಉಪೇಕ್ಷೆ ಮಾಡಿಲ್ಲ ಇದನ್ನ ನೋಡಿದಾಗ ನಮಗೆ ಕವಿಗಳ ಕಾವ್ಯ ನ್ಯಾಯ ಎಷ್ಟು ಚೆನ್ನಾದದ್ದು ಅಂತ ತಿಳಿಯುತ್ತದೆ ಮುಂದೆ ಅವರು ಹೋಗ್ತಾರೆ ಪುರಂಧ್ರಿಯತೆ ಏತಾಭಿರೀತಿ ಪುರಂಧ್ರಿಯ ಪುರಂಧ್ರಿಯರು ಊರನ್ನೇ ಉಳಿಸ್ತಕ್ಕಂಥವ್ರು ಇಂಥ ತಾಯಂದಿರು ಅಂತ ಆಮೇಲೆ ಅವರ ಹಿಂದೆ ರುಕ್ಮಿಣಿ ಮೊದಲಾದಂಥವ್ರು ಬರ್ತಾರೆ ಇಲ್ಲಿ ಸೀನಿಯಾರಿಟಿ ಬೈ ಏಜ್ ಅಂಡ್ ಎಕ್ಸ್ಪೀರಿಯನ್ಸ್ ಅಷ್ಟೇ ಇರ್ತಕ್ಕಂಥದ್ದು ಇನ್ನು ಮ್ಯಾರಿಟಲ್ ಸ್ಟೇಟಸ್ ಎಲ್ಲ ಅಲ್ಲವೇ ಅಲ್ಲ ವಿಧವೆಯಾ ಸದವಯ ಕನ್ಯೆಯ ಅಂತಲ್ಲ ಅವರ ಲೋಕಾನುಭವ ಜೀವನ ಪಾಕಾನುಭವ ಇವುಗಳೇನೆ ಹಾಗೆ ರುಕ್ಮಿಣಿ ಮತ್ತೆ ಅವರ ಪರಿವಾರ ಆಮೇಲೆ ಸತ್ಯಭಾಮೆ ಬರ್ತಾಳಂತೆ ಅದನ್ನು ಚೆನ್ನಾಗಿ ಹೇಳ್ತಾನೆ ಸತ್ಯಭಾಮೆ ನಾನು ಮೊದಲಿಂದ ಹೇಗೆ ಸತ್ಯಭಾಮೆಯ ಬಿಂಕ ಕುಂಕುಗಳನ್ನು ಕೃಷ್ಣನ ಗೇಲಿ ಮಾಡುವ ಚಾತುರ್ಯನ ಎಲ್ಲ ಹೇಳಿದ್ನಲ್ಲ ಇಲ್ಲಿ ನೋಡಿ ಕಾರ್ಮುಗಿಲಂತೆ ತುಂಬಿಗಳು ನವಪಾರಿಜಾತ ಕುಸುಮ ಪರಿಮಳಕ್ಕೆ ಸಂತತಂ ಮುಸುಕಲ್ ದೇವಲೋಕದ ಪಾರಿಜಾತವನ್ನೆಲ್ಲ ತಾನೇ ಮುಡಿಯೊಳಗೆ ಕಟ್ಟಿಕೊಂಡು ತನ್ನ ಪಲ್ಲಕ್ಕಿಗೂ ಸಿಂಗಾರ ಮಾಡಿಕೊಂಡು ಸತ್ಯಭಾವೆ ಬಂದರೆ ಇಡೀ ಪಲ್ಲಕ್ಕಿಗೆ ತುಂಬಿಗಳು ಮುತ್ತಿಕೊಂಡು ಆ ಪಲ್ಲಕ್ಕಿಯೇ ಒಂದು ಮೋಡದಂತೆ ತೋರ್ತಾ ಇತ್ತು ಅಂತ ಕೆಲವೊಮ್ಮೆ ಸಿಕ್ಕಾಪಟ್ಟೆ ಅಂದ ಚಂದ ಅಲಂಕಾರ ಅಂತ ಮಾಡಿಕೊಂಡು ಗುರುತೆ ಸಿಗದಂತೆ ಆಗ್ಬಿಟ್ರೆ ಕಷ್ಟ ಇವಳು ದೇವಲೋಕದ ಪಾರಿಜಾತವನ್ನು ಬಹಳ ಸೊಗಸಾಗಿ ಮುಡುಕೊಂಡು ಅಲಂಕಾರ ಮಾಡಿಕೊಂಡ್ರೆ ಆ ಪರಿಮಳ ಲುಬ್ಧವಾಗಿ ಮಕರಂದ ಮುಗ್ಧವಾಗಿ ಎಲ್ಲಾ ದುಂಬಿಗಳು ಬಂದು ಅವಳನ್ನ ಅವಳ ಇಡಿಯ ಶಿಬಿಕೆಯನ್ನ ಪಲ್ಲಕ್ಕಿಯನ್ನೇ ಆವರಿಸಿಕೊಂಡ್ರೆ ಇಡೀ ಕಪ್ಪಿನ ಮುದ್ದೆಯಾಗಿ ಕಾಣಿಸುತ್ತದೆ ಯಾವುದೋ ಒಂದು ಚಲನಚಿತ್ರ ಬಂದಿತ್ತು ಫೆರಾರಿ ಕಿ ಸವಾರಿ ಅಂತ ಅದರೊಳಗೆ ಫೆರಾರಿ ಕಾರ್ನಲ್ಲಿ ಮೆರವಣಿಗೆ ಆಗಬೇಕು ಅಂತ ಒಬ್ಬ ಪುಡಾರಿಯ ಮಗನಿಗೆ ಇಷ್ಟವಾಗುತ್ತದೆ ಫೆರಾರಿಯನ್ನ ಹೇಗೋ ತಂದಿದ್ದಾಗುತ್ತದೆ ಆದರೆ ಅವಿವೇಕಿಗಳಾದ ಮದುವೆ ಆರ್ಗನೈಸರ್ಸು ಇಡೀ ಫೆರಾರಿ ಕಾರು ಪೂರ್ತಿ ಒಂದಂಗುಲ ಕಾಣದಂತೆ ಹೂವಿಂದ ಮುಚ್ಚಿರ್ತಾ ಇದೆ ಅದು ಫೆರಾರಿನೋ ಅಥವಾ ಯಾವುದೋ ಒಂದು ಸ್ಟ್ಯಾಂಡರ್ಡ್ ಪ್ಲಿಮತ್ತು ಈ ತರದ ಹಳೆ ಅಥವಾ ಇಂಪಾಲ ಈ ತರದ ಯಾವುದೋ ಒಂದು ಲೊಡಕಾಸಿ ಕಾರ್ ಆಗಿರುತ್ತೋ ಏನೋ ಗೊತ್ತಾಗೋದಿಲ್ಲ ಫೆರಾರಿಯಲ್ಲಿ ಕೂತಿದ್ದು ಹತ್ತು ಜನಕ್ಕೆ ಗೊತ್ತಾಗಬೇಕಲ್ವ ಇಲ್ಲದೇ ಇದ್ರೆ ಏನು ಪ್ರಯೋಜನ ಜಗಮಗಿಸ್ತಕ್ಕಂಥ ವಜ್ರದ ಹಾರ ಹಾಕ್ಕೊಂಡು ಮೈ ತುಂಬ ಖಾದಿ ಸೀರೆ ಬಿಟ್ಟರೆ ಏನು ಬಂತು ಭಾಗ್ಯ ವಜ್ರದ ಮೂಗ್ಬಿಟ್ಟು ತೊಟ್ಟವ್ರಿಗೆ ನೆಗಡಿ ಇಂಥ ಗಾದೆ ಉಂಟಲ್ಲ ಮೂಗಕ್ಕೆ ಸದಾ ತಿಕ್ತಾ ಇರ್ತಾರೆ ಕೈಯಿ ಕರವಸ್ತ್ರ ಏನಾಯಿತು ಏನಾಯಿತು ಅಂತಂದ್ರೆ ಮೂಗಿನ ನತ್ತು ಹೊಳಿತಾ ಇರತಕ್ಕಂಥದ್ದು ಸ್ವಾತಿಯ ನಕ್ಷತ್ರ ಪುಂಜದಾಗಿ ದೀಪ್ಯಮಾನವಾದ ಮೂಗಿನ ಬೊಟ್ಟಲ್ಲ ಮೂಗಿನ ಮೇಲೊಂದು ವಜ್ರದ ಬೆಟ್ಟ ಹಾಗೆ ಸತ್ಯಭಾಮೆಯ ಆ ಅಲಂಕಾರದ ಮೋಹ ಆ ಬಿಂಕ ಅದನ್ನು ಕೂಡ ಅಲ್ಲಿ ಬಿಡೋಲ್ಲ ಅಂದ್ರೆ ಪಾತ್ರ ಸ್ವಭಾವವನ್ನ ಮನಸ್ಸಿನಲ್ಲಿ ಗಮನ ಇಟ್ಟುಕೊಂಡಾಗ ಕವಿ ಎಲ್ಲಿಯೂ ಅದರಿಂದ ಆಚೆ ಈಚೆ ಹೋಗೋಲ್ಲ ಅನ್ನುವುದನ್ನ ನೋಡಿದಂತೆ ಕಥಾನಕಕ್ಕೆ ಅವನು ಎಷ್ಟು ಚೆನ್ನಾಗಿ ಬದ್ಧನಾಗಿದ್ದಾನೆ ಆ ಇಡಿಯ ಕಥಾನಕವನ್ನು ಅಂತರಂಗಕ್ಕೆ ತೆಗೆದುಕೊಂಡಿದ್ದಾನೆ ಅಂತ ನಮಗೆ ತಿಳಿಯುತ್ತದೆ ಆಮೇಲೆ ಅವರು ಮುಂದುವರೆದು ಬರ್ತಾರೆ ಆಗ ಯಜ್ಞಶಾಲೆಯಲ್ಲಿ ವ್ಯವಸ್ಥೆ ಆಗುತ್ತದೆ ಕ್ಷೇತ್ರಮಂ ನೆಲೆಗೈದು ವೃಷಭಂಗಳಂ ಪೂಡಿ ವ್ಯತ್ರಮಂ ಪಿಡಿಯೇ ನೃಪನ್ ಓಷಧಿಗಳಂ ಕಮಲ ನೇತ್ರ ತಾಳ್ದಿನೆ ಕುಂತಿ ದೇವಕಿ ಯಶೋಧಿಯರ್ ಕೃಷ್ಣಾದಿ ಪೃಥ್ವೀಶರು ಧಾತ್ರೀಶ್ವರರ್ ನಾರಿಯರ್ ವೆರಸಿ ಕನಕಮಯ ಪಾತ್ರದೊಳು ಕರ್ಪೂರ ಚಂದನ ಜಲವನೊಡನೆ ಸೂತ್ರವಿಧಿಗಳ ಮಂತ್ರ ಪಾಠದಿಂಥಳಿಯೇ ಶೋಧಿಸಿದರೂ ಉಕ್ತ ಸ್ಥಳವನ್ನು ಯಜ್ಞ ಶಾಲೆಯಲ್ಲಿ ಭೂಶೋಧನೆ ಅಂತ ಮಾಡಬೇಕು ನಾವೆಲ್ಲ ಕೇಳಿದ ಕಥೆ ವಾಲ್ಮೀಕಿ ರಾಮಾಯಣದಲ್ಲಿ ಜನಕ ಯಜ್ಞ ಮಾಡುವುದಕ್ಕಿಂತ ನೇಗಿಲಿನಲ್ಲಿ ಉಳುವಾಗ ಸೀತೆ ಕಾಣಿಸಿಕೊಂಡದ್ದು ಅಂತ ಯಜ್ಞ ಶಾಲೆಯ ಕ್ಷೇತ್ರ ಶುದ್ಧಿಯನ್ನು ಮಾಡಬೇಕು ಅದಕ್ಕೆ ರಕ್ಷಣಭದವಾದಂಥ ವೃಷಭಗಳನ್ನು ಹೂಡಿ ಬಂಗಾರದ ನೇಗಿಲನ್ನು ಉಳಬೇಕು ಹೂಡಿ ಅದರಿಂದ ನಡೆಸಬೇಕು ಅಂತ ಉಂಟು ಅದನ್ನೆಲ್ಲ ಮಾಡ್ತಾನೆ ಮತ್ತೆ ಔಷಧಿಗಳನ್ನು ಬೀಜಗಳನ್ನು ಅಲ್ಲಿ ಬಿತ್ತಬೇಕು ಅಂತಲೂ ಉಂಟು ಅಲ್ಲಿಗೂ ಕುಂತಿ ದೇವಕಿ ಯಶೋದೆಯರು ಬಂದಿದ್ದರು ಅಂತ ಮತ್ತೆ ಬಿಡದೆ ಹೇಳ್ತಾನೆ ಮತ್ತೆ ಕೃಷ್ಣಾದಿಗಳು ಇದ್ದರು ಆಮೇಲೆ ನಾರಿಯರ್ ಕನಕ ಪಾತ್ರಗಳು ಇದು ಮಾರ್ಜಾಲಿ ಕನ್ಯೆಯರು ಅಂತ ದಾಸಿಯರು ಮತ್ತು ಮನೆಯ ಹೆಣ್ಣು ಮಕ್ಕಳು ಎಲ್ಲ ತಲೆ ಮೇಲೆ ನೀರಿನ ಭಾಂಡಗಳನ್ನು ಹೊತ್ತುಕೊಂಡು ವೇದಿಕೆ ಅಂತ ಒಂದು ಅಗ್ನಿ ವೇದಿಕೆ ಇರ್ತದೆ ಯಜ್ಞಶಾಲೆಯಲ್ಲಿ ಅದು ಯಜ್ಞಶಾಲೆಯ ಆ ಗಾರ್ಹಪತ್ಯಾಗ್ನಿಯ ಬಲಭಾಗಕ್ಕೆ ಇರ್ತದೆ ಗರ್ಭಪತ್ಯಾಗ್ನಿಯನ್ನು ನೇರವಾಗಿ ಉಪಸ್ತಂಭಕ್ಕೆ ಅಭಿಮುಖವಾಗಿ ನೋಡಿದಾಗ ಗರ್ಭಪತ್ಯಾಜ್ಞೆಯ ಹಿಂದೆ ಯಜಮಾನ ನಿಂತರೆ ಅವನ ಬಲಗಡೆಗೆ ಅಂದರೆ ಯಾವುದನ್ನು ನಾವು ಆಜ್ಞೆಯ ಮೂಲೆ ಅಂತ ಕರಿತೀವಿ ಆಜ್ಞೆಯ ಮೂಲೆಗೆ ಸರಿಯಾಗಿ ಮಾರ್ಜಾಲಿಯಾಗ್ನಿ ಅಂತ ಇರ್ತದೆ ಆ ಮಾರ್ಜಾಲೀಯಾಗ್ನಿಗೆ ಬರುವ ಈ ಕನ್ಯೆಯರು ಸಾಮಗಾನವನ್ನು ಮಾಡಿಕೊಂಡು ಜಲಕುಂಭಗಳನ್ನು ಹೊತ್ತುಕೊಂಡು ಬರಬೇಕು ಅಂತ ಇದೆ ಇತ್ತು ಕಡೆ ಈಶಾನ್ಯ ಮೂಲೆಯಲ್ಲಿ ಅಗ್ನಿಧ್ರ ಅಂತ ಒಂದು ವೇದಿಕೆ ಇರ್ತದೆ ಅಲ್ಲಿ ಅಗ್ನಿಧ್ರ ಅಂತ ಬರುತ್ವಿಕ್ ಅವನು ಆಜ್ಞೆಗಳನ್ನು ಕೊಡ್ತಾ ಇರ್ತಾನೆ ಅಧ್ವರ್ಯವನ ಆಜ್ಞೆಗಳಂತೆ ಅವನು ಮತ್ತೆ ಪ್ರತ್ಯುಚ್ಚಾರ ಮಾಡ್ತಾ ಇರ್ತಾನೆ ವಶಟ್ ವೌಶಟ್ ಪಟ್ ಇತ್ಯಾದಿ ಸ್ತೋಭಾಕ್ಷರಗಳನ್ನು ಹೇಳಿಕೊಂಡು ಮಾಡ್ತಾನೆ ಅವನ ಕೈನಲ್ಲಿ ಜಾಲಿ ಮರದಿಂದ ಆದಂಥ ಒಂದು ಕತ್ತಿ ಇರುತ್ತದೆ ಸ್ಫ್ಯಾ ಅಂತ ಕರೀತಾರೆ ಅದನ್ನು ಹಿಡಿದು ಅವನು ಕತ್ತಿಯ ಮೇಲೆ ಕಮ್ಯಾಂಡ್ಸ್ ಕೊಡ್ತಾ ಇರ್ತಾನೆ ಹಾಗೆ ಇರುತ್ತದೆ ಆ ಯಜ್ಞಶಾಲೆಯ ನಿರ್ಮಾಣವೆಲ್ಲ ಆ ಆಗುತ್ತದೆ ಅದನ್ನು ವಿಸ್ತರಿಸ್ತಾನೆ ಕವಿ ಿ ಮಂತ್ರ ವಿಧಿಗಳಿಂ ವ್ಯಾಸ ಬಕದಾಲ್ಬ್ಯರ ಅನುಮತದಿಂದ ಬುಧರ್ ಇಟ್ಟಿಗೆಗಳ ನಳವಡಿಸಿ ಶೃತಿ ಮಂತ್ರ ವ್ಯಾಸ ಬಕದಾಲ್ಬ್ಯರ ಅನುಮತದಿಂದ ಬುಧರಿಟ್ಟಿಗೆಗಳ ನಳವಡಿಸಿ ಕ್ಷಿತಿಯುಳ್ ಸುಪರ್ಣಾಕೃತಿಯ ವೇದಿಯೋ ಚತುರ್ವ್ಯೂಹ ನಿಲಿಸಿ ತತ್ಕ್ಷಿತಿಯುಳ್ ಕ್ಷಿತಿಯುಳ್ಳ ಸುಪರ್ಣ ವೇದಿಯೋ ಚತುರ್ವ್ಯೂಹ ನಿಲಿಸಿ ನಾಲ್ಕು ಶತವನುದಾ ನಾಲ್ಕು ಶತವನ್ ಉದರಾನನಂಗಳ್ಗೆ ತಂಕಣ ಕರಿಯ ಚಿತೆಗೆ ನೂರರ ಮೇಲೆ ನಲವತ್ತ ನಾಲ್ಕನ ಪ್ರತಿಯೊಳ್ ಉತ್ತರ ಪಕ್ಷ ಕನಿತು ಮುಚ್ಚ ಕೆಪ್ಪತ್ತೊಂದನ್ ಹೊಂದಿಸಿದರು ಈಗ ಯಜ್ಞ ವೇದಿಕಾ ರಚನೆಯನ್ನ ಹೇಗೆ ಮಾಡಿದ್ದು ಅಂತ ಹೇಳ್ತಾನೆ ಅಶ್ವಮೇಧ ಅಶ್ವಮೇಧ ಮಾಡಬೇಕಾದ್ರೆ ಅಲ್ಲಿ ಶೇನಚಿತ್ ಅಂತ ಆ ಗರುಡನ ಆಕಾರದ ಯಜ್ಞ ವೇದಿಕೆಯನ್ನು ಮಾಡಿದ್ದಾರೆ ಇಷ್ಟಿಕ ಅಂದರೆ ಇಟ್ಟಿಗೆಗಳಿಂದ ಮಾಡಿರತಕ್ಕಂಥದ್ದು ಅಂತ ಉಂಟು ಆ ಸಂಖ್ಯೆಗಳು ವ್ಯತ್ಯಾಸವಾಗ್ತಾ ಇರ್ತವೆ ಕೆಲವು ಕಡೆಯಲ್ಲಿ ಮುನ್ನೂರ ಅರವತ್ತು ಮಹಾವೇದಿ ಅಂದರೆ ಶೇನಚಿತ್ತಂತನ್ನು ಅಗ್ನಿವೇದಿಯನ್ನು ಹಾರುತ್ತಿರುವ ಗರುಡನ ಆಕಾರದಲ್ಲಿ ಮಾಡುವುದು ಅಂತ ಇಲ್ಲಿ ಇವನು ಕೊಟ್ಟಿರತಕ್ಕಂಥದ್ದು ಹತ್ರ ಹತ್ರ ಏಳ್ನೂರ ಐವತ್ತೊಂಬತ್ತು ಇಟ್ಟಿಗೆಗಳಾಗುತ್ತವೆ ಈ ಥರ ಉಂಟು ಬೇರೆ ಬೇರೆ ಸಂಖ್ಯೆಗಳು ವ್ಯತ್ಯಾಸವಾಗುತ್ತವೆ ಅದು ಸಾಮಾನ್ಯವಾಗಿ ವರ್ಷದ ಕಾಲ ವರ್ಷದ ಇಡೀ ದಿವಸಗಳ ಸಂಖ್ಯೆ ಅಂತ ಉಂಟು ಮುನ್ನೂರ ಅರವತ್ತಕ್ಕೆ ಸಾಮಾನ್ಯವಾಗಿ ಇಳಿಸ್ಕೋತಾರೆ ಇಲ್ಲದೇ ಇದ್ದರೆ ಕೆಲವೊಮ್ಮೆ ಐನೂರು ಚಿಲ್ಲರೆ ಮಾಡ್ಕೊಳ್ತಾರೆ ಹೀಗೆಲ್ಲ ಬೇರೆ ಬೇರೆ ಉಂಟು ಪ್ರಸ್ತಾರಗಳು ಇರಲಿ ಯಜ್ಞಶಾಲೆಯಲ್ಲಿ ಮೊದಲಿಗೆ ಭೂಶುದ್ಧಿಯನ್ನು ಮಾಡ್ತಾರೆ ಮತ್ತು ಇಟ್ಟಿಗೆಗಳನ್ನು ನಿರ್ಮಾಣ ಮಾಡಿಕೊಳ್ತಾರೆ ಎಷ್ಟು ಇಟ್ಟಿಗೆ ಬೇಕೋ ಅಷ್ಟು ಆ ಇಟ್ಟಿಗೆಗಳ ಅಳತೆ ಇರಬೇಕು ಎಷ್ಟು ಅಡಿ ಇರಬೇಕು ಅಂತಂದರೆ ಯಜ್ಞ ಮಾಡುವ ಯಜಮಾನ ಯಜಮಾನ ಅಂದರೆ ಯಜತೆ ಇತಿ ಯಜಮಾನ ಅಂತ ಅವನ ಬಲಗಯ್ಯ ಮಧ್ಯದ ಬೆರಳಿನ ಮಧ್ಯಮ ಪರ್ವ ನಿಮಗೆ ಗೊತ್ತಾಗುತ್ತದಲ್ಲ ತಕ್ಕಡಿ ತೂಗೋ ಬೆರಳು ಅಂತಂತಾರೆ ಮಧ್ಯಮದ ಮಧ್ಯಮಾಂಗುಲಿ ಮಧ್ಯಮಾಂಗುಲಿ ಮಧ್ಯಮ ಪರ್ವ ಅಂತ ಅದು ಒಂದು ಅಂಗುಲ ಅಂತ ಕಸ್ಟಮೈಸ್ಡ್ ಆಗಿ ಆ ಅಂಗುಲ ಇಟ್ಟುಕೊಂಡು ಅದಕ್ಕೆ ತಕ್ಕಂತೆ ಯಜ್ಞ ವೇದಿಕೆಯನ್ನು ಮಾಡ್ತಾರೆ ಯಜ್ಞ ಕುಂಡಗಳನ್ನು ಮಾಡ್ತಾರೆ ಇಟ್ಟಿಗೆಗಳನ್ನು ಮಾಡ್ತಾರೆ ಅವು ಸಾಮಾನ್ಯವಾಗಿ ನಾಲ್ಕರಿಂದ ಐದು ಬಗೆಯ ಆಕಾರದಲ್ಲಿರುತ್ತವೆ ಚೌಕದಲ್ಲಿರುತ್ತವೆ ತ್ರಿಕೋಣದಲ್ಲಿರುತ್ತವೆ ಆಯಾಕಾರದಲ್ಲಿರುತ್ತವೆ ಅರ್ಧಚಂದ್ರಾಕೃತಿಯಲ್ಲಿರುತ್ತವೆ ಹೀಗೆಲ್ಲ ಮಾಡಿಕೊಂಡಿರ್ತಾರೆ ಅವುಗಳನ್ನು ಒಂದು ಕ್ರಮದಲ್ಲಿ ಜೋಡಿಸಬೇಕಾಗುತ್ತದೆ ತತ್ಪೂರ್ವದಲ್ಲಿ ಅಲ್ಲಿ ಅವರು ಪ್ರವೇಶ ಯಜ್ಞಶಾಲಾ ಪ್ರವೇಶ ಮಾಡ್ತಾರೆ ಅಗ್ನಿಗಳನ್ನು ಅವರು ನಿತ್ಯ ಮಾಡ್ತಕ್ಕಂಥ ತ್ರೇತಾಗ್ನಿ ಪರಿಚರ್ಯ ಯಾವುದಿದೆ ಆ ತ್ರೇತಾಗ್ನಿಗಳನ್ನು ಇಟ್ಟುಕೊಂಡು ಯಜ್ಞಶಾಲಾ ಪ್ರವೇಶ ಮಾಡ್ತಾರೆ ಅದಕ್ಕೆ ಪ್ರಾಗ್ವಂಶ ಅಂತ ಕರೀತಾರೆ ಅದರೊಳಗೆ ಪ್ರವೇಶಿಸಿ ತ್ರೇತಾಗ್ನಿಗಳನ್ನು ಗಾರ್ಹಪತ್ಯ ಆಹ್ವಾನಿಯ ದಕ್ಷಿಣ ಅಂತ ಅಗ್ನಿಗಳನ್ನು ಸ್ಥಾಪನೆ ಮಾಡ್ತಾರೆ ಮಾಡಿ ಅವರು ದೀಕ್ಷಾ ದೀಕ್ಷೇಷ್ಠಿ ಅದನ್ನು ಮಾಡ್ಕೋತಾರೆ ಯಜ್ಞ ದೀಕ್ಷೆಯನ್ನು ಮಾಡ್ಕೊಳ್ತೀನಿ ಅಂತ ಯಜಮಾನ ಮತ್ತೆ ಅವನ ಪತ್ನಿ ಇರ್ತಾರೆ ಪತ್ನಿ ಶಾಲಾ ಅಂತಲೇ ಒಂದು ಸೆಪರೇಟ್ ಆದ ಒಂದು ಸಣ್ಣ ಪ್ರಕೋಷ್ಠ ಅಲ್ಲಿರುತ್ತದೆ ಹತ್ರದಲ್ಲೇ ಬ್ರಹ್ಮ ಎಲ್ಲವನ್ನೂ ನೋಡ್ಕೊಳ್ಳೋನು ಇಲ್ಲಿ ಬಕದಾಲ್ಭೇರು ಬ್ರಹ್ಮ ಆಗಿದ್ದಾರೆ ಅಧ್ವರ್ಯು ಯಜ್ಞದ ಆಚಾರ್ಯನಾಗಿ ಯಜುರ್ವೇದವನ್ನು ಪ್ರಧಾನವಾಗಿ ವಿಸ್ತರಿಸಿಕೊಂಡು ಬಂದಂತ ಆಚಾರ್ಯ ಸ್ಥಾನದಲ್ಲಿ ವೇದವ್ಯಾಸರೇ ಕುಳಿತುಕೋತಾರೆ ಮತ್ತೆ ಮಿಕ್ಕ ಅವರ ಸುಮಂತ ಪೈಲ ಜೈಮಿನಿ ವೈಶಂಪಾಯನ ಮೊದಲಾದ ಶಿಷ್ಯರುಗಳು ಮಿಕ್ಕ ಋತ್ವಿಜರಾಗ್ತಾರೆ ಒಟ್ಟು ಸಾಮಾನ್ಯವಾಗಿ ಮುಖ್ಯವಾಗಿ ಹದಿನಾರು ಋತ್ವಿಜರು ಸದಸ್ಯ ಅಂತ ಮತ್ತೊಬ್ಬನ ಹದಿನೇಳನೇವರನ್ನ ಇಟ್ಕೋತಾರೆ ಅದಲ್ಲದೆ ಇನ್ನು ಕೆಲವರು ಇರ್ತಾರೆ ಮುಹೂರ್ತಿಕ ಘಂಟಿಕ ಇತ್ಯಾದಿಗಳು ತುಂಬ ಜನ ಋತ್ವಿಜರಿರ್ತಾರೆ ಒಟ್ಟಿನಲ್ಲಿ ದಿಷ್ಣಿಯ ಅಂತ ಈ ಪ್ರಧಾನವಾದ ಮೂರು ಕುಂಡಗಳಲ್ಲದೆ ಬೇರೆ ಬೇರೆ ಅಗ್ನಿಸ್ಥಾನಿರುತ್ತವೆ ಅಲ್ಲಿ ಕೂಡ ಬೇರೆ ಬೇರೆ ಋತ್ವಿಜರು ಕೂತ್ಕೊಂಡು ಹೋಮಗಳನ್ನು ಮಾಡ್ತಿರ್ತಾರೆ ಹೀಗೆ ನಡೆಯುತ್ತದೆ ಬಹಳ ವಿಸ್ತಾರವಾದಂಥದ್ದು ಆ ಕಲಾಪ ಅದರ ಒಂದು ಸಣ್ಣ ಸೂಚನೆಯನ್ನು ಇಲ್ಲಿ ಕೊಡ್ತಾನೆ ಹಾರುವ ಆಕಾರದ ಗರುಡನನ್ನ ಅವರು ರಚಿಸಬೇಕಾಗುತ್ತದೆ ಐದು ದಿವಸ ಐದು ಸ್ತರಗಳಲ್ಲಿ ಇಟ್ಟಿಗೆಗಳನ್ನು ಜೋಡಿಸ್ತಾರೆ ಅದು ಪಂಚಭೂತಗಳ ಮತ್ತೆ ಪಂಚ ಋತುಗಳ ಸಂಕೇತ ಪಂಚಭೂತಗಳೇನೋ ಸರಿ ಪಂಚ ಋತುಗಳು ಹೇಗೆ ಆರು ಋತುಗಳಲ್ಲವ ಇರೋದು ಅಂದರೆ ಶ್ರೀ ಹೇಮಂತ ಮತ್ತು ಶಿಶರವನ್ನ ಸೇರಿಸಿಕೊಂಡು ಒಂದು ಅಂತ ಮಾಡುವುದುಂಟು ವೇದಗಳಲ್ಲಿ ಹಾಗೆ ಮಾಡ್ತಾರೆ ಅಂದರೆ ಋತುವಾಗಿ ಕಾಲ ಪಂಚಭೂತಗಳಾಗಿ ದೇಶ ಹೀಗೆ ದೇಶ ಕಾಲಗಳೆರಡರ ಸಂಕೇತವಾಗಿ ಆ ಇಷ್ಟಿಕಾ ರೋಪಣ ಅಂತ ಮಾಡ್ತಾರೆ ಹಾಗೆ ಒಂದೊಂದು ಪದರ ಇಟ್ಟಿಗೆ ಜೋಡಿಸೋದಕ್ಕೂ ಒಂದೊಂದು ದಿವಸ ತಗೊಳ್ತಾರೆ ಆಗ ಬೆಳಗ್ಗೆ ಮತ್ತೆ ಸಂಜೆ ಎರಡು ಹೊತ್ತು ಪ್ರವರ್ಗ್ಯ ಅಂತ ಒಂದು ಹೋಮವನ್ನು ಮಾಡ್ತಾರೆ ಪ್ರವರ್ಗ್ಯದಿಂದಲೇ ದೇವತೆಗಳು ಸ್ವರ್ಗವನ್ನ ಪಡ್ಕೊಂಡ್ರು ಅಂತೆಲ್ಲ ವೇದಗಳಲ್ಲಿ ಬರುತ್ತವೆ ಅದು ಕಾದ ಮೇಕೆಯ ತುಪ್ಪಕ್ಕೆ ಮೇಕೆಯ ಹಾಲನ್ನ ಸೇರಿಸ್ತಾರೆ ಇಲ್ಲಾಕೆ ಕಾದ ಹಸುವಿನ ತುಪ್ಪಕ್ಕೆ ಮೇಕೆಯ ಹಾಲಿನಲ್ಲಿ ಆಹುತಿಯನ್ನು ಕೊಡ್ತಾರೆ ನಿಮಗೆ ಗೊತ್ತಿದೆ ಕಾದ ಎಣ್ಣೆಗೆ ನೀರು ಬಿದ್ದರೆ ಅದು ಹೇಗೆ ಹಾರುತ್ತದೆ ಅಂತ ಆತರ ಆ ತುಪ್ಪ ಹಾರುತ್ತದೆ ಆಗ ಅಗ್ನಿಜ್ವಾಲೆ ಅದಕ್ಕೆ ಅಂಟಿಕೊಂಡು ಮುಗಿಲೆತ್ತರಕ್ಕೆ ಧಗಿಲ್ಲನೆ ಉರಿಯುತ್ತದೆ ಆ ರೀತಿಯಾಗಿ ಉಚ್ಛ್ರಾಯವಾಗಿ ಅಗ್ನಿ ಉರಿಯತಕ್ಕಂಥದ್ದು ಶ್ರೇಯಸ್ಕಾರಿ ಅದು ಸ್ವರ್ಗ ಪ್ರಾಪಕ ಅಂತ ವಿಶ್ವಾಸ ಉಂಟು ಪ್ರವರ್ಗ್ಯ ಮಾಡಿದ ಒಂದೊಂದು ದಿವಸದ ಪ್ರವರ್ಗಕ್ಕೆ ಒಂದೊಂದು ಪದರ ಇಟ್ಟಿಗೆಗಳನ್ನು ಜೋಡಿಸ್ತಾರೆ ಇಟ್ಟಿಗೆಗಳೇ ಅಗ್ನಿ ಸ್ವರೂಪ ಅಂತ ಸಂವತ್ಸರ ಸ್ವರೂಪ ಆದಿತ್ಯ ಸ್ವರೂಪ ಅಂತಾರೆ ಹಾಗೆ ಅದನ್ನೆಲ್ಲ ಜೋಡಿಸಿ ಮಾಡ್ತಾರೆ ಇಲ್ಲಿ ಅವನು ಕೊಡುವ ಲೆಕ್ಕ ಆ ಹಾರುವ ಗರುಡನ ಮುಖ ಮತ್ತು ಹೊಟ್ಟೆಯ ಭಾಗಕ್ಕೆ ನಾನ್ನೂರು ಇಟ್ಟಿಗೆಗಳಾದವು ಬಲ ರೆಕ್ಕೆ ಮತ್ತು ಎಡರೆಕ್ಕೆಗೆ ಕ್ರಮಕ್ರಮವಾಗಿ ನೂರ ನಲವತ್ನಾಲ್ಕು ನೂರ ನಲವತ್ನಾಲ್ಕು ಇಟ್ಟಿಗೆಗಳು ಮತ್ತು ಹಿಂಭಾಗದ ಪುಕ್ಕಕ್ಕೆ ಎಪ್ಪತ್ತ ಒಂದು ಇಟ್ಟಿಗೆಗಳನ್ನು ಇಟ್ಟರು ಅಂತ ಆ ಲೆಕ್ಕವನ್ನು ಕೂಡ ಕೊಡ್ತಾನೆ ಆಮೇಲೆ ಯಜ್ಞದ ವ್ಯವಸ್ಥೆಯನ್ನ ಮಾಡ್ತಾರೆ ಅದನ್ನು ಕೂಡ ಕವಿ ಹೇಳ್ತಾನೆ ಈ ಉಪಸ್ತಂಭದ ನಿರ್ಮಾಣ ಎಲ್ಲವನ್ನ ಹೇಳ್ತಾನೆ ಇಷ್ಟಕ ಚಯನದಿಮ್ರಾಜಿಸಿತು ಇಷ್ಟಕ ಚಯನದಿಮ್ರಾಜಿಸಿತು ಬಳಸಿ ಪರಿಶಿಷ್ಟದಿಂದೊಪ್ಪಿದು ಫಲವು ವೇದಿಗಳು ಪರಿಶಿಷ್ಟದಿಂದೊಪ್ಪಿದವು ಪಲವು ವೇದಿಗಳು ಎಸೆದವು ಅಷ್ಟಕುಂಡದ ರಚನೆ ಪಾಲಾಶಂ ಏಳು ಕಾದಿರಂ ಆರು ಬಿಲ್ವ ಐದು ದೃಷ್ಟಮಾದುನ್ನತ ಶ್ಲೇಷಾತ ದೃಷ್ಟಮಾದುನ್ನತ ಶ್ಲೇಷ್ಮಾತಕ ಅಧಿಷ್ಠಿತದ ಯೂಪಮಿಂತು ಏಕವಿಂಶತಿಗಳು ಉತ್ಕೃಷ್ಟ ತ್ರಿವೃತ್ ಸೂತ್ರಭೂಷಿತ ಚಪಾಲದಿಯು ಚಶಾಲದಿಂ ಮರೆದವು ಆ ಮಂಟಪದೊಳು ದೃಷ್ಟಮಾದುನ್ನತ ಕ್ಲೇಷ್ಮಾತಕ ಮೂರು ಅಧಿಷ್ಠಿತದ ಯೂಪಂ ಇಂತು ಏಕ ವಿಂಶತಿಗಳು ಉತ್ಕೃಷ್ಟ ತ್ರಿವೃತ್ಸೂತ್ರ ಭೂಷಿತ ಚಶಾಲದಿಯು ಮೆರೆದವೋ ಆಗ ಚಯನ ಅಂದರೆ ಆ ಚಯನ ಯಾಗವನ್ನ ಪೂರ್ಣ ಮಾಡ್ತಾರೆ ವೇದಿಕೆಗಳನ್ನ ಆಮೇಲೆ ಯೂಪಸ್ತಂಭವನ್ನು ಮೊದಲೇ ನೆಡ್ತಾರೆ ಯೂಪಸ್ತಂಭ ಮಹಾವೇದಿ ಅಂದರೆ ಗರುಡಾಕಾರದ ವೇದಿಕೆಯ ಆಚೆಯ ಬದಿಯಲ್ಲಿ ಅದಕ್ಕೆ ಪೂರ್ವ ದಿಕ್ಕಿಗೆ ಯೂಪಸ್ತಂಭ ಮಾಡ್ತಾರೆ ಆ ಯೂಪಸ್ತಂಭಗಳು ಇಪ್ಪತ್ತೊಂದು ಇರುತ್ತವೆ ಅಷ್ಟಮ ಅಶ್ವಮೇಧದಲ್ಲಿ ಅಂತ ಅದು ಯಾವ್ಯಾವುದು ಅನ್ನೋದನ್ನು ಹೇಳ್ತಾನೆ ಪಲಾಶ ಅಂತಂದರೆ ನಮಗೆ ಗೊತ್ತಿರುವಂತೆ ಮುತ್ತುಗ ಅಂತ ಅರ್ಥ ಆ ಪಲಾಶ ವೃಕ್ಷದ ಯೂಪಸ್ತಂಭಗಳು ಏಳು ಕದಿರ ಅಂದರೆ ಕಗ್ಗಲಿ ಅಥವಾ ಜಾಲಿ ಅಂತಾರಲ್ಲ ಆ ಮರದಲ್ಲಿ ಆರು ಬಿಲ್ವ ವೃಕ್ಷದಲ್ಲಿ ಐದು ಆಮೇಲೆ ಶ್ಲೇಷ್ಮಾತಕಂ ಅಂತಂತಂದರೆ ಬಸರಿಯ ಜಾತಿಯ ಮರ ಅದರೊಳಗೆ ಮೂರನ್ನು ಹೀಗೆ ಒಟ್ಟು ಇಪ್ಪತ್ತೊಂದು ರೂಪಸ್ತಂಭಗಳು ಅವು ಎಂಟೆಂಟು ಮೊಳ ಉದ್ದ ಇರಬೇಕು ಅಂತ ಮತ್ತೆ ಅವುಗಳು ಅಷ್ಟಭುಜಾಕೃತಿಯಲ್ಲಿರಬೇಕು ಅಂತ ಅದರ ಮೇಲೆ ಚಶಾಲ ಅಂತ ಒಂದು ಬಂಗಾರದ ಬಳೆಯನ್ನು ಹಾಕ್ತಾರೆ ಮೂರು ಸುತ್ತಿನಲ್ಲಿ ಅದಕ್ಕೆ ಪವಿತ್ರವನ್ನ ಸುತ್ತಾರೆ ದೋರ ಗ್ರಂಥಿಯನ್ನು ಸುತ್ತಾರೆ ಸೂತ್ರ ಅಂತ ಹೀಗೆ ಅದನ್ನ ಅಲಂಕಾರ ಮಾಡಿ ಆಮೇಲೆ ಅಲ್ಲಿಗೆ ಯಜ್ಞ ಪಶುವನ್ನ ಕಟ್ತಾರೆ ಅಶ್ವಮೇಧದಲ್ಲಿ ಜಲಚರ ಖೇಚರ ಭೂಚರ ಅಂತ ಮೂರು ಬಗೆಯಲ್ಲಿ ಸಂಚಾರ ಮಾಡ್ತಕ್ಕಂಥ ಬೇರೆ ಬೇರೆ ಪಶು ಪಕ್ಷಿಗಳನ್ನು ಕಟ್ಟಿ ಅದನ್ನು ಬಲಿ ಕೊಡೋದು ಉಂಟು ಆದರೆ ಲಕ್ಷ್ಮೀಶ ಕವಿ ಇಲ್ಲಿ ಒಂದು ವಿಶೇಷವನ್ನು ಮಾಡ್ತಾನೆ ಅದು ಪ್ರಾಚೀನ ಕಾಲದಲ್ಲಿಯೂ ಇದ್ದದ್ದು ಕಟ್ಟಿದ ಪ್ರಾಣಿಗಳನ್ನೆಲ್ಲವನ್ನು ಎಲ್ಲವನ್ನೂ ಕೊಲತಾ ಇರಲಿಲ್ಲ ಅವುಗಳನ್ನು ಸಾಂಕೇತಿಕವಾಗಿ ಕಟ್ಟಿ ಬಿಟ್ಟುಬಿಡ್ತಾ ಇದ್ರು ಹೀಗಾಗಿ ಪಾಶ ವಿಮೋಕ್ಷಣ ಅಂತ ಮಾಡ್ತಾ ಇದ್ರು ಪ್ರೋಕ್ಷಣ ಮಾಡಿ ವಿಮೋಕ್ಷಣ ಅಂತ ಮಾಡ್ತಾ ಇದ್ರು ಇಲ್ಲಿ ಅವನು ಅದನ್ನೆಲ್ಲವನ್ನೂ ಮಾಡಿದ್ದಲ್ಲದೆ ಕುದುರೆಯನ್ನು ಕೂಡ ಅದನ್ನು ಅಶ್ವಮೇಧದಲ್ಲಿ ಕಡೆಗೆ ಬಲಿ ಕೊಡ್ತಾರೆ ಹಾಗೆಯೇ ಕೊಟ್ಟಾಗ ಅದು ಕರ್ಪೂರ ಖಂಡವಾಗಿ ಬಿಡಿತು ಅದು ಅಶ್ವವಾಗಿ ಉಳಿಯಲಿಲ್ಲ ಅಂತ ಹೇಳ್ತಾನೆ ಆ ಒಂದು ಭಾಗವತ ಸಂಪ್ರದಾಯದ ಪ್ರಭಾವ ಆ ತರಹ ತರ್ತಾನೆ ಅದೇ ಮೂಲ ಗ್ರಂಥದಲ್ಲಿ ಹಾಗಿಲ್ಲ ರಾಮಾಯಣದ ಬಾಲಕಾಂಡದಲ್ಲಿ ಕೂಡ ಬರುತ್ತದೆ ನಾವೆಲ್ಲ ಸಾಮಾನ್ಯ ಕೇಳ್ತಕ್ಕಂಥದ್ದು ರಾಮಾಯಣದಲ್ಲಿ ಪುತ್ರಕಾಮಿಷ್ಟಿಯನ್ನು ಮಾಡದ ಅಂತ ಪುತ್ರಕಾಮಿಗೆ ಪೂರ್ವದಲ್ಲಿ ಅವನು ಅಶ್ವಮೇಧ ಮಾಡಿದ ಅಂತ ಬರ್ತದೆ ಈ ಉಪಸ್ತಂಭಗಳು ಎಲ್ಲ ವರ್ಣ ನೀವು ಆಲ್ಮೀಕರ ಮಾಡಿದಲ್ಲಿ ಬರ್ತವೆ ಅಶ್ವಮೇಧ ಆಗದಲ್ಲಿ ಆ ಪಶುವಿನ ವಧೆ ಆಗುವುದು ಎಲ್ಲ ಉಂಟು ಇದು ಹೌದು ಇದ್ದದ್ದೇ ಹೌದು ನಾವಿವತ್ತು ಮಾಡಬೇಕೋ ಬೇಕಿಲ್ಲ ಅಷ್ಟೆ ಅವರ ಆಕಾರದಲ್ಲಿ ಮಾಡಿದ್ರು ಅದು ಅಲ್ಲಿಗೆ ಸರಿಯಾಗಿತ್ತು ನಮ್ಮ ಅಜ್ಜಿ ಕಟ್ಟಿಗೆ ಒಲೆಯಲ್ಲೇ ಅಡುಗೆ ಮಾಡ್ತಾ ಇದ್ದಿದ್ದು ಸ್ಟೀಲ್ ಪಾತ್ರೆ ಬಳಸ್ತಾ ಇರಲಿಲ್ಲ ಪಿಂಗಾಣಿ ಪಾತ್ರೆ ಹೆಸರೇ ಇಲ್ಲ ದಿವಸಕ್ಕೆ ಮೂರು ಸತ್ತಿ ಹುಳಸೆ ಹಣ್ಣಾಕಿ ತಿಕ್ಕುತ್ತಾ ಇದ್ರು ಈಗ ನಾವು ಅದನ್ನು ಮಾಡ್ತಾ ಇದ್ದೀವ ಇಲ್ಲ ಅದು ಹೇಗೋ ಹಾಗೆ ನಾವು ಇವತ್ತು ಆ ಯಾಗವನ್ನು ಆ ಪಶುಪಲಿಯನ್ನು ಮಾಡಬೇಕು ಏನು ಇಲ್ಲ ಮಾಡಲೇಬೇಕು ಅಂತ ಯಾರು ಜಿದ್ದಿಡಿದ್ರೆ ತೊಂದರೆ ಇಲ್ಲ ಆದರೆ ಪಶುವಿಗೆ ಪ್ರತ್ಯಮ್ನಾಯವಾಗಿ ಪಿಷ್ಟ ಪಶುವನ್ನು ಘೃತವನ್ನು ಧಾನ್ಯವನ್ನು ಈ ಥರದ್ದೆಲ್ಲ ಉಂಟು ನನ್ನ ಗುರುಗಳು ರಂಗನಾಥ್ ಶರ್ಮರು ಹೇಳ್ತಾ ಇರೋರು ಯದ್ಯಪಿ ಶುದ್ಧಂ ಲೋಕವಿರುದ್ಧಂ ನಾಚರಣೀಯಂ ಅಂತ ಶಾಸ್ತ್ರ ಶುದ್ಧವೇ ಆಗಿರಬಹುದು ಈ ಕಾಲದ ಲೋಕ ಪದ್ಧತಿಗೆ ಬೇಡವಾದದ್ದು ಬೇಡ ಹಿಂದೆ ಎಲ್ಲ ಎಂಟು ವರ್ಷಕ್ಕೆ ಮಕ್ಕಳಿಗೆ ಮದುವೆ ಮಾಡ್ತಾ ಇದ್ರು ಈಗ ಹದಿನೆಂಟು ವರ್ಷಕ್ಕೆ ಮಾಡ್ತಾರ್ಯಾ ಇಲ್ಲ ಇಪ್ಪತ್ತು ಇಪ್ಪತ್ತೈದು ವರ್ಷಕ್ಕೆ ಮಾಡ್ತಾರೆ ಮತ್ತೆ ಬಿಟ್ಟು ಹೋದ್ರೆ ಇನ್ನೊಂದು ಹತ್ತು ಸರ್ತಿ ಮದುವೆ ಮಾಡ್ಕೋತಾರೆ ಮದುವೆ ಮಾಡುವುದಿಲ್ಲ ಅವರವ್ರು ಮಾಡ್ಕೋತಾರೆ ಬಿಟ್ಟುಕೋತಾರೆ ಹಾಗಾಗಿದೆ ಅದೆಲ್ಲ ಹೇಗೆ ಸಮಾಜದಲ್ಲಿ ಅಂಗೀಕೃತವಾಗಿದೆಯೋ ಆ ಥರ ಇವು ಉಂಟು ಇದನ್ನ ಲಕ್ಷ್ಮೀಶ ತನ್ನ ಕಾಲದಲ್ಲಿ ಏನು ನಡೀತಾ ಇತ್ತು ಅದಕ್ಕೆ ಈ ಭಾಗವತ ಸಂಪ್ರದಾಯದಲ್ಲಿ ಭಕ್ತಿ ಪಾರಮ್ಯದಲ್ಲಿ ಭಗವತ್ ಸಂಕೀರ್ತನೆ ಮತ್ತು ಭಗವನ್ ನಾಮ ಜಪ ಇತ್ಯಾದಿಗಳು ಇವೆಲ್ಲಕ್ಕಿಂತ ಮಿಗಿಲಾದದ್ದು ಅನ್ನುವಂತೆ ತೋರ್ಪಡಿಸ್ತಾನೆ ಅಶ್ವಮೇಧದ ಸಾಕಾರವೇ ಶ್ರೀಕೃಷ್ಣ ಅದು ಯಾತಕ್ಕೆ ನಮಗೆ ಬೇಕು ಕೃಷ್ಣ ಇದ್ದಾಗ ಅಂತ ಮಯೂರಧ್ವಜ ಮತ್ತು ಚಂದ್ರಹಾಸ ಇಬ್ಬರು ನಡ್ಕೊಂಡ ಪರಿಯನ್ನು ಕೂಡ ನಾವು ನೋಡಿದ್ದೀವಿ ತನ್ನ ಯಾಗಾಶ್ವವನ್ನು ಪಾಂಡವರಿಗೆ ಬಿಟ್ಟುಕೊಂಡು ಅಪ್ಪ ನೀವೇ ಮಾಡಿ ಯಜ್ಞ ಪರವಾಗಿಲ್ಲ ಕೃಷ್ಣ ಕಾಣಿಸಿಕೊಂಡ ಸಾಕು ಅಂತ ಮಯೂರಧ್ವಜನ ಕಥೆಯಲ್ಲಿ ಕಂಡೀವಿ ಅದೇ ರೀತಿಯಲ್ಲಿ ನೆನ್ನೆಯ ಚಂದ್ರಹಾಸನ ಕಥೆಯಲ್ಲಿ ಕೂಡ ನಾವು ನೋಡಿದ್ವಿ ಮಕ್ಕಳಾದಂಥ ಮಕರಧ್ವಜ ಮತ್ತು ಪದ್ಮಾಕ್ಷರಿಗೆ ಹೇಳ್ತಾನೆ ಬೇಡ ಕೃಷ್ಣ ಕಂಡ ಮೇಲೆ ಇನ್ನು ಈ ಯಾಗಗಳೆಲ್ಲ ಯಾಕೆ ಅಂತ ಈ ಮಟ್ಟದ ಶ್ರದ್ಧೆ ಹಾಗೆ ಅದನ್ನೆಲ್ಲ ಕವಿಯಲ್ಲಿ ಹೇಳ್ತಾನೆ ಆ ಯಜ್ಞ ಮತ್ತು ಯಜ್ಞ ಶಾಲೆಯ ವ್ಯವಸ್ಥೆ ಅಲ್ಲಿ ಉಪಸ್ತಂಭಗಳು ಇವೆಲ್ಲ ಆಗುತ್ತವೆ ಮತ್ತೆ ಸಪ್ತರ್ಷಿಗಳು ವಾಮದೇವ ವಸಿಷ್ಠ ಗೌತಮ ಅತ್ರಿ ಪರಾಶರ ಭರದ್ವಾಜ ಕೌಂಡಿನ್ಯ ಭಾಗುರಿ ಜಾಮದಜ್ಞ ಗಾಲವ ಜಾತುಕರ್ಣ್ಯ ಸೋಭರಿ ಸುಮಂತ ಕಹೋಳ ರೋಮಶ ರೈಭ್ಯ ಎಲ್ಲರೂ ಕೂಡ ಬರ್ತಾರೆ ಎಲ್ಲ ಋಷಿಗಳು ಬಂದರು ಅವರೆಲ್ಲರೂ ಸೇರಿ ಯಜ್ಞವನ್ನು ನಡೆಸ್ಕೊಡ್ತಾರೆ ಆ ಯಜ್ಞಶಾಲೆಯಲ್ಲಿ ಆಯಾ ಋತ್ವಿಗ್ವರ್ಗ ಒಂದೊಂದು ದಾರಿಯಲ್ಲಿ ನಡೀಬೇಕು ಅಂತಿರುತ್ತೆ ಇದು ಹೋತ್ರ ಪಥ ಇದು ಉದ್ಗಾತ್ರ ಪಥ ಇದು ಅಧ್ವರ್ಯು ಗಣಪಥ ಇದು ಬ್ರಹ್ಮಗಣಪಥ ಅಂತ ಎಲ್ಲ ಇರುತ್ತದೆ ಉದಾಹರಣೆಗೆ ಮೈತ್ರಾವರಣ ಇರಬಹುದು ಅಚ್ಚ ಮತ್ತೆ ಬ್ರಾಹ್ಮಣಾಚಮಸಿ ಇರಬಹುದು ಸುಬ್ರಹ್ಮಣ್ಯ ಇರಬಹುದು ಪ್ರತಿಪ್ರಸ್ತೋತ ಗ್ರಾವಸ್ತುತ್ವ ಉನ್ನೇತ ನೇಷ್ಠ ಪೋತ ಅಂತ ಬೇರೆ 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 ಋತ್ವೀಜರು ಇರ್ತಾರೆ ಅವರೆಲ್ಲರೂ ಆಯಾ ಗಣಕ್ಕೆ ಸಂಬಂಧಪಟ್ಟವ್ರು ಅಲ್ಲಲ್ಲೇ ಇನ್ನೊಬ್ಬರ ಕೆಲಸಕ್ಕೆ ನಾವು ಕೈ ಹಾಕೋಲ್ಲ ಅಂತ ತಾವೇನು ಬೇಕೋ ಅದನ್ನು ಮಾಡಬೇಕು ಅಸೆಂಬ್ಲಿ ಲೈನ್ ಅಂತೀವಲ್ಲ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸಲ್ಲಿ ಒಬ್ಬ ನಟ್ಟುಗಳನ್ನೇ ಟೈಟ್ ಮಾಡೋದ್ರಂದ್ರೆ ಅವನಷ್ಟೇ ಇನ್ನೊಬ್ಬ ಸ್ಕ್ರೂಗಳನ್ನೇ ಟೈಟ್ ಮಾಡೋದ್ರಿಂದ ಅವ್ನಷ್ಟೇ ಅವನು ಇವನು ಮಾಡೋಲ್ಲ ಇವನು ಅವಂದು ಮಾಡೋಲ್ಲ ಹಾಗೆ ಆ ಅಸೆಂಬ್ಲಿ ಲೈನಲ್ಲಿ ಎಲ್ಲರೂ ನಡೆಸ್ತಾರಲ್ಲ ಆ ಬಗೆಯಲ್ಲಿ ಮತ್ತೊಬ್ಬರು ದಿಲ್ದೇ ನೋಡ್ತಾ ಇರ್ತಾರೆ ಬ್ರಾಹ್ಮ ಬ್ರಹ್ಮ ಮಾತ್ರ ಎಲ್ಲವನ್ನೂ ಗಮನದಲ್ಲಿ ಇಟ್ಕೊಂಡಿರ್ತಾನೆ ಇಟ್ಕೊಂಡು ಏನೇ ನ್ಯೂನಾತಿರೇಕಗಳಾದರೂ ಸರಿ ಮಾಡ್ತಾ ಇರ್ತಾನೆ ಪ್ರಾಯಶ್ಚಿತ್ತ ಹೋಮಗಳು ಪ್ರಾಯಶ್ಚಿತ್ತ ಜಪಗಳು ಪ್ರಾಯಶ್ಚಿತ್ತ ಪಾರಾಯಣ ಅದೂ ಒಂದು ಪ್ಯಾರಲಲ್ಲಾಗಿ ನಡೀತಾನೆ ಇರ್ತದೆ ಈ ನಿಘಂಟುಗಳನ್ನೆಲ್ಲ ನಿರ್ಮಾಣ ಮಾಡುವಾಗ ಒಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ತಗೊಳುತ್ತೆ ದೊಡ್ಡ ದೊಡ್ಡ ಡಿಕ್ಷನರಿಗಳು ವಾಲ್ಯೂಮ್ ಡಿಕ್ಷನರಿಗಳು ಮಾಡುವಾಗ ಹಾಗೆ ಮಾಡ್ತಾ ಇದ್ದಂತೆಯೇ ಫಸ್ಟ್ ವಾಲ್ಯೂಮ್ನಲ್ಲಿ ಅಕಾರಾದಿಯಾಗಿ ಮಾಡುವಾಗ ಹೊಸ ಹೊಸ ಪದಗಳು ಹುಟ್ಟುತ್ತಾ ಇರುತ್ತವೆ ಅದಕ್ಕೆ ಪ್ಯಾರಲಲ್ ಡಿಕ್ಷನರಿ ಮಾಡ್ತಾ ಇರ್ತಾರೆ ಅಪೆಂಡಿಸಿಸ್ ಜೊತೆ ಜೊತೆಗೆ ನಡೀತಾ ಇರುತ್ತೆ ಆ ರೀತಿಯಲ್ಲಿ ಇದು ಇದು ಒಂದು ದೊಡ್ಡ ಇಂಡಸ್ಟ್ರಿ ತರ ಡಿಕ್ಷನರಿ ವಿಲ್ ನೆವರ್ ಸ್ಟಾಪ್ ಅಂತ ಹಾಗೆ ಯಜ್ಞಾಂತದವರೆಗೂ ಈ ಪ್ರಾಯಶ್ಚಿತ್ತಗಳನ್ನೆಲ್ಲ ಮಾಡಿ ಕಟ್ಟ ಕಡೆಗೆ ಪ್ರಾಯಶ್ಚಿತ್ತಾಹುತಿಗಳನ್ನು ಸೃಷ್ಟಿಕೃತನೆಲ್ಲ ಕೊಟ್ಟು ಆಮೇಲೆ ಅವಭ್ರತೆಯಷ್ಟಿ ಅಂತ ಮಾಡ್ತಾರೆ ಸಾಂಗ್ರಹಣ್ಯಷ್ಟಿಯಿಂದ ಶುರು ಮಾಡಿ ಅವಭ್ರತೆಷ್ಠಿಗೆ ಮುಗಿಯುತ್ತದೆ ಯಜ್ಞ ದ್ರವ್ಯ ಸಂಗ್ರಹಕ್ಕೆ ಸಾಂಗ್ರಹಣ್ಯ ಅಲ್ಲಿಂದ ಶುರು ಮಾಡಿಕೊಳ್ತಾರೆ ಅದನ್ನೆಲ್ಲವನ್ನ ಸಾಂಕೇತಿಕವಾಗಿ ಕೆಲವೊಂದು ಮಾತುಗಳಲ್ಲೇ ಹೇಳ್ತಾನೆ ಆಮೇಲೆ ಈ ಅರವತ್ನಾಲ್ಕು ಜನ ದಂಪತಿಗಳು ಸೇರಿಕೊಂಡು ಆ ಯಜ್ಞಕ್ಕೆ ಬೇಕಾಗಿರತಕ್ಕಂಥ ಜಲ ತರೋದಕ್ಕೆ ಹೊರಡ್ತಾರೆ ಅದನ್ನು ತುಂಬ ಸುಂದರವಾಗಿ ಹೃದಯವಾಗಿ ಕವಿ ಹೇಳ್ತಾನೆ ಚತುಶ್ಟಿ ದಂಪತಿಗಳು ಕಲಶಗಳನ್ನು ತೆಗೆದುಕೊಂಡು ಬರ್ತಾರೆ ಆಗ ಯಾರ್ಯಾರೆಲ್ಲ ಬರ್ತಾರೆ ಅನುಸೂಯ ಸಹಿತ ಅತ್ರಿ ಅರುಂಧತಿ ಸಹಿತ ಮುನಿವಶಿಷ್ಠ ಶೌರಿ ತಾನೇ ರುಕ್ಮಿಣಿ ಸಹಿತ ಪಾರ್ಥಂ ಸುಭದ್ರ ಸಹಿತ ದ್ರೌಪದಿ ಯಜಮಾನನ ಪತ್ನಿಯಾಗಿ ಧರ್ಮರಾಜನ ಜೊತೆ ಯಜ್ಞಂ ಮಂಟಪದಲ್ಲಿಯೇ ಇದ್ದಾಳೆ ಇನ್ನ ಧನುಜಾರಿ ಸೂನು ಅಂದರೆ ಶಂಭರಾಸುರ ವೈರಿಯಾದ ಪ್ರದ್ಯುಮ್ನ ಮಾಯಾವತಿ ತನ್ನ ಪತ್ನಿ ರತಿ ಅವತಾರ ಅವಳ ಜೊತೆಗೆ ಉಷೆ ಅನಿರುದ್ಧ ಅವನ ಜೊತೆಯಲ್ಲಿ ಮಾರುತಿ ಭೀಮ ಹಿಡಂಬಿಯ ಸಹಿತ ಇನ್ನು ಕುವರಂ ಇನಸುತನ ಕುವರಂ ಅಂದರೆ ಯಾವನು ವೃಷಕೇತು ಅವನು ಪ್ರಭದ್ರೆ ಅನ್ನುವ ಹೆಂಡತಿಯ ಜೊತೆಗೆ ಹೀಗೆಲ್ಲ ಬರ್ತಾರೆ ಇದೆಲ್ಲ ಫ್ಯಾಮಿಲಿ ಮನೆಯವರದು ಇನ್ನು ಗೆಸ್ಟ್ಗಳು ಈ ಯಜ್ಞದಲ್ಲಿ ಅಶ್ವಮೇಧದ ಕುದುರೆ ಎಲ್ಲ ಕಡೆ ಓಡಾಡ್ತು ಅಲ್ಲೆಲ್ಲ ಯಾವ ಯಾವ ರಾಜರುಗಳು ಸಹಕಾರ ಕೊಟ್ಟರು ಗೆದ್ದರು ಇವ್ರನ್ನ ಇವ್ರನ್ನ ಗೆಲ್ಲುವಂತಿದ್ದರು ಮತ್ತು ಇವ್ರನ್ನ ಯಾರು ಅಟಕಾಯಿಸಿದ್ರು ಇವರು ಯಾರನ್ನ ಗೆದ್ದರು ಅವರೆಲ್ಲರೂ ಈಗ ಮಿತ್ರರಾಗಿದ್ದಾರಲ್ಲ ಅವರೆಲ್ಲರದ್ದು ಒಂದು ಪಟ್ಟಿನ ಕೊಡ್ತಾನೆ ತುಂಬಾ ಚೆನ್ನಾಗಿರುವ ಸ್ವಾರಸ್ಯ ಏನಿದೆ ಅಂತ ಆಮೇಲೆ ಹೇಳ್ತೀನಿ ಪದ್ಯ ಕೇಳೋಣ ലീലാവതി സഹിതമയൂരം വിലസിത സുനന്ദ ബളിവിടിയ ലീലാവതി സഹിതമയൂരധം വിളസിത സുനന്ദ ബളിവിടിയധ്വജം ലളിത പ്രഭാവതി വിരസി യൗവനാശ്വ ಲಿತ ಪ್ರಭಾವತಿ ಅನುಸಾಲ್ವಂ ಯೌವನಾಶ್ವನ್ ಅನುಸಾರೂಢೀ ಉಳಿದಹಂಸಧ್ವಜ ಕಿರೀಟಿ ಸುತ ಶಶಿ ಗಾಸ್ ಕಲಿವೀರವರ್ಮ ತಾಂಬ್ರ ಧ್ವಜಾಧ್ಯ ಸಲೆ ತಂ ತಮ್ಮ ಕಾಂತೆಯೊಡನೆ ಕುಳಿದ ಹಂಸಧ್ವಜ ಸುತ ಶಶಿಹಾಸ ಕಲಿವೀರವರ್ಮ ತಾಮ್ರಧ್ವಜಾಧ್ಯ ಸಲೆ ಸಲಿಲ ತಮ್ಮ ತಾಳ್ದು ಸಲಿಲಕಲಶಗಳಂತಾಳ್ದು ತಮ್ಮ ತಂ ಸಲಿಲ ಕಲಶಂಗಳಂ ಎಸದರೋ ಈ ಪದ್ಯದಲ್ಲಿ ಇರುವುದು ಬರೀ ಪಟ್ಟಿ ಅಲ್ವಾ ಏನು ಸ್ವಾರಸ್ಯ ಯಾಕೆ ಆರಿಸ್ಕೊಂಡ್ರಿ ಅಂತ ಕೇಳಬಹುದು ಇಡೀ ಈ ರಾಘವಾಂಕನ ಕಾವ್ಯದ ಹರಿಶ್ಚಂದ್ರ ಕಾವ್ಯ ಅಂತ ಕ್ಷಮಿಸಬೇಕು ಜೈವಿನಿ ಭಾರತ ಲಕ್ಷ್ಮೀಶನದು ಇಡೀ ಕಾವ್ಯದಲ್ಲಿ ಸ್ವಾರಸ್ಯ ಅಂತ ಕಾಣಿಸದ ಯಾವ ಒಂದು ಪದ್ಯವನ್ನು ಬಿಟ್ಟಿಲ್ಲ ಕುಮಾರವ್ಯಾಸ ಭಾರತದಲ್ಲಾದರೂ ಅಷ್ಟೇ ಎಲ್ಲಿ ಶಬ್ದಾಲಂಕಾರವೋ ಅರ್ಥಾಲಂಕಾರವೋ ಧ್ವನಿಯೋ ರೀತಿಯೋ ಅಥವಾ ಪ್ರಾಸದ ವಿಶಿಷ್ಟತೆಯೋ ಅಲ್ಲವೇ ಇನ್ಯಾವುದಾದರೂ ಒಂದು ಧರ್ಮಶಾಸ್ತ್ರೀಯವಾದ ಅರ್ಥಶಾಸ್ತ್ರೀಯವಾದ ಅಥವಾ ಪ್ರಕೃತಿ ವರ್ಣನೆ ಸಂಬಂಧವಾದ ಯಾವ ಸ್ವಾರಸ್ಯ ಅಂತಿದೆ ಸಾಮಾನ್ಯ ಯಾವ ಒಂದು ಪದ್ಯವನ್ನು ಬಿಟ್ಟಿಲ್ಲ ಸುಮ್ಮನೆ ಸರಳವಾಗಿ ಕಥೆಯನ್ನು ಹೇಳ್ತಕ್ಕಂಥದ್ದು ಸ್ತೋತ್ರದಂಥದ್ದನ್ನು ಬಿಟ್ಟು ಅಥವಾ ಶುಷ್ಕ ಯುದ್ಧ ನಿರೂಪಣೆ ಈ ಥರದ್ದು ಮೂರು ಭಾಗದ ಪದ್ಯಗಳನ್ನು ಬಿಟ್ಟು ಮೆಕ್ಕ ಎಲ್ಲವನ್ನೂ ಕೂಡ ಬಿಡದೆ ಹೇಳಿರುವಂಥದ್ದಾಗಿದೆ ಅವರಷ್ಟು ಪದ್ಯವನ್ನು ವಾಚನ ಮಾಡಿರ್ತಾರೆ ಇಲ್ಲ ನಾನೇ ವ್ಯಾಖ್ಯಾನ ಮಾಡುವಾಗ ಆ ಪದ್ಯಗಳನ್ನು ಸೇರಿಸಿಕೊಂಡಿರೋದಾಗಿರುತ್ತದೆ ಕುಮಾರವ್ಯಾಸ ಭಾರತದಲ್ಲಿಯೂ ಅಷ್ಟೇ ಹಾಗಾಗಿ ಬೆಸ್ಟ್ ಆಫ್ ಲಕ್ಷ್ಮೀಶಾ ಅನ್ನುವುದನ್ನು ಉಳಿಸಿಕೊಟ್ಟಿದ್ದೀನಿ ಯಾತಕ್ಕೆ ಮಾತಾಡ್ತಿದ್ದೀನಿ ಆಗಿರುವಾಗ ಕೇಳಬಹುದು ಈ ಪದ್ಯ ಏನು ಅಂತ ಈ ಪದ್ಯದ ಹಿನ್ನೆಲೆಯಲ್ಲಿ ಒಂದು ಕೌಟುಂಬಿಕವಾದ ಸ್ವಾರಸ್ಯ ಇದೆ ಅದಕ್ಕಾಗಿ ಏನಂದರೆ ಮನೆ ಮಂದಿಯಲ್ಲರೂ ಕಲಶಗಿತ್ತಿಯರಾಗಿ ಬಂದರು ದಂಪತಿಯ ದಂಪತಿಗಳಾಗಿ ಅಷ್ಟು ಜನರು ಕಲಶವನ್ನು ಹೊರಬೇಕು ಅಂತ ನೀರನ್ನ ತುಂಬಿಸಿ ಕೊಡೋ ಕೆಲಸವನ್ನು ಗಂಡಸರು ಮಾಡಬೇಕು ತುಂಬಿಸಿದ ಕಲಶವನ್ನು ಹೊರುವ ಕೆಲಸವನ್ನು ಹೆಂಗಸರು ಮಾಡಬೇಕು ಮತ್ತೆ ಆ ಸಿಂಬಿ ಕಟ್ಟುವುದು ಅವರ ಸೊಂಟಕ್ಕೆ ಸೆರಗನ್ನು ಸಿಕ್ಕಿಸುವ ಕೆಲಸವನ್ನು ಹಿರಿಯರು ಮಾಡಬೇಕು ಅದು ಯಾರು ಮಾಡುವುದು ಅಂತಂದ್ರೆ ಮುಂದೆ ಅದನ್ನ ಹೇಳ್ತಾನೆ ಕವಿ ಕುಂತಿ ದೇವಕಿಯರು ಪಿಡಿದು ರುಕ್ಮಿಣಿಯ ಸೆರಗಂ ಬಿಗಿದರು ಅಂದರೆ ಎಲ್ಲರಿಗೂ ಕೆಲಸ ಇದೆ ವಯಸ್ಸಾದಂಥ ಹೆಣ್ಣು ಮಕ್ಕಳಿಗೆ ಸೆರಗನ್ ಸೌಂಟಕ್ಕೆ ಸಿಕ್ಕಿಸ್ಕೊಡ್ತಕ್ಕಂಥ ಕೆಲಸ ಸಿಂಬಿಯನ್ನ ಜೋಪಾನ ಮಾಡಿ ಸಂಸ್ಕೃತದಲ್ಲಿ ಸಿಂಬಿಗೆ ಸಿಕ್ಕಿಯ ಅಂತ ಕರೀತಾರೆ ಆ ಕೆಲಸವನ್ನು ಮಾಡೋದು ಅಂದರೆ ಇಟ್ಸ್ ಅ ಫ್ಯಾಮಿಲಿ ಅಫೇರ್ ಆದರೆ ಗೆಸ್ಟ್ಗಳು ಬಂದವರು ಇನ್ವಾಲ್ವ್ ಆಗಬೇಕು ಅಂತ ಇವರಿಗೆ ತುಂಬಾ ದೊಡ್ಡ ನೀವು ಮುಸಿರಾ ತಿಕ್ಕಿ ಅಂತ ಕಸಬರಕ್ಕೆ ಇಡ್ಕೊಳ್ಳಿ ಅಂತೆಲ್ಲ ಹೇಳಕ್ ಗೌರವಪೂರ್ಣವಾದಂಥ ಕರ್ಷದ ಹೊರುವಂಥ ಕೆಲಸ ಮಾಡಿ ಅಂತ ಅಷ್ಟು ದಂಪತಿಗಳು ಪೂಜೆಗೆ ಅರ್ಹರಾಗಬೇಕು ಅವರು ಯಜ್ಞಕ್ಕೆ ಬೇಕಾದ ಜಲಕುಂಭಗಳನ್ನು ತರಬೇಕು ಅಂತ ಅಂದರೆ ಎಲ್ಲರೂ ಸೇರಿ ಒಟ್ಟು ಕೆಲಸ ಮಾಡುವಾಗ ಒಂದು ಹಬ್ಬದಲ್ಲಿ ಸಂಭ್ರಮದಲ್ಲಿ ಉತ್ಸವದಲ್ಲಿ ವಿನೋದ ಬರ್ತದೆ ಸುಮ್ಮನೆ ಎಲ್ಲರೂ ಈ ಥರ ನೀವು ಕುರ್ಜಿ ಮೇಲೆ ಕೂತಿದ್ದೀರಲ್ಲ ಹಾಗೆ ಕೂತ್ಕೊಂಡು ವಿನೋದವನ್ನು ನೋಡಿದ್ರೆ ಪೂರ್ತಿ ವಿನೋದ ಬರೋಲ್ಲ ಅದರೊಳಗೆ ಪಾಲ್ಗೊಳ್ಳಬೇಕಾಗುತ್ತದೆ ಒಂದು ಪೂಜೆ ಅಂತಂದರೆ ಎಲ್ಲರೂ ಒಂದಲ್ಲ ಒಂದಿಷ್ಟು ಕೆಲಸ ಮಾಡುವಂತೆ ಆದರೆ ಆ ಪೂಜೆಗೆ ಒಂದು ಸೊರಸು ಸೊಗಸು ಅದಕ್ಕೆ ಈಗ ತುಂಬ ಜನರು ಸೇರಿಸಿಕೊಂಡಾಗ ಸಾಮೂಹಿಕ ಪೂಜೆ ಅಂತ ಎಲ್ಲರ ಕೈಯಲ್ಲೂ ಮಾಡಿಸ್ತಾರೆ ಎಲ್ಲರೂ ಸೇರಿದಾಗ ಒಂದಿಷ್ಟಲ್ಲ ಒಂದಷ್ಟು ಆಚರಣೆ ಬರುತ್ತದೆ ಒಂದು ಮದುವೆ ಅಂತಂದರೆ ಯಾವುದೋ ಸಿನಿಮಾ ಮಂದಿರದಲ್ಲಿ ಸಿನಿಮಾ ನಡೀತಾ ಇದೆ ಅದನ್ನು ನೋಡೋಕ್ಕೆ ಕೂತ್ಕೊಂಡಂತೆ ಕುರ್ಚೀರಿ ಕೂತ್ಕೊಂಡ್ರೆ ಸ್ವಾರಸ್ಯ ಇರೋದಿಲ್ಲ ಅದರಲ್ಲಿ ಏನಾದರೂ ಒಂದು ಕೆಲಸ ಮಾಡುವಂತೆ ಇದ್ದರೆ ವಿನೋದ ಬಹಳ ಸೊಗಸಾಗಿರುತ್ತೆ ಅವರವರು ಅವರವ್ರಿಗೆ ಬೇಕಾದ ಜನ ಒಂದಷ್ಟು ಗುಂಪಾಗಿ ಅಲ್ಲಿ ಯಾವುದೋ ಒಂದು ಕೆಲಸ ತೊಡ್ಕೋತಾರೆ ವಯಸ್ಸಿನವರು ಆಯಾ ವಯಸ್ಸಿನವ್ರಿಗೆ ತಕ್ಕಂತೆ ಮಾಡ್ಕೋತಾರೆ ಸ್ವಲ್ಪ ವಯಸ್ಸಾದವ್ರಿಗೆ ಎಲೆ ಅಡಿಕೆ ಎಲ್ಲ ಒಂದು ಕಡೆಗೆ ಜೋಡಿಸಿಡಿ ಅಂತ ಕೆಲಸ ಕೊಡ್ತಾರೆ ಸ್ವಲ್ಪ ತರುಣಿಯರಿಗೆ ನೋಡಿ ಎಲ್ಲರನ್ನು ವಿಚಾರಿಸ್ಕೊಂಡು ಬನ್ನಿ ಎಲ್ರಿಗೂ ಅರ್ಶನ ಕುಂಕುಮ ಹಂಚಿ ಎಲ್ಲರ ಕೈಯಲ್ಲೂ ಮಾಂಗಲ್ಯ ಮುಟ್ಸಿ ಈ ಥರದ್ದೆಲ್ಲ ಅಂದರೆ ಓಡಾಡಬಲ್ಲವ್ರಿಗೆ ಓಡಾಡೋ ಕೆಲಸ ಕೂತ್ಕೊಂಡಿರೋರಿಗೆ ಕೂತ್ಕೊಳ್ಳೋ ಕೆಲಸ ಇನ್ನು ಸ್ವಲ್ಪ ದಕ್ಷತೆ ಇರ್ತಕ್ಕಂಥವ್ರಿಗೆ ಸ್ಟೋರ್ ರೂಮ್ ಮೇಲೆ ಒಂದು ಕಣ್ಣಿಟ್ಕೊಂಡಿರಿ ಅಂತ ಹೀಗೆಲ್ಲ ಮಾಡ್ತಾರೆ ಹಾಗೆ ಮಾಡುವಾಗ ಅವರವರುಗಳೇ ಅಲ್ಲಲ್ಲಿಗೆ ಬಂತು ನಡೆಸಿದಾಗ ಎಷ್ಟು ಸೊಗಸಿರುತ್ತದೆ ಅಂತಂದರೆ ಬಾಂಧವ್ಯ ಗಟ್ಟಿಯಾಗಬೇಕು ಅಂದರೆ ಒಟ್ಟು ಸೇರಿ ಕೆಲಸ ಮಾಡಬೇಕಲ್ವೇ ಎಷ್ಟು ದಿನ ದಿನ ಪರಿಚಯ ಇದ್ದರೂ ಕೂಡ ಅಲ್ವೇ ಒಂದೆಂಟತ್ತು ಜನ ಒಟ್ಟು ಒಂದು ವಾರ ಎಲ್ಲಾದರೂ ಪ್ರವಾಸ ಹೋಗಲಿ ಒಂದು ತೀರ್ಥಕ್ಷೇತ್ರಕ್ಕೋ ಒಂದು ಪುಣ್ಯಕ್ಷೇತ್ರಕ್ಕೋ ಒಂದು ಕಲಾಕ್ಷೇತ್ರಕ್ಕೋ ಒಂದು ಐತಿಹಾಸಿಕ ಕ್ಷೇತ್ರಕ್ಕೋ ಅಥವಾ ಒಂದು ಗಿರಿಧಾಮ ಒಂದು ನಿಸರ್ಗ ವನ್ಯ ಪ್ರದೇಶಕ್ಕೆ ಹೋದರೆ ಒಂದು ವಾರ ಇಡೀ ಅವರು ಒಟ್ಟು ಓಡಾಡುವಾಗ ಒಂದು ವಾಹನದಲ್ಲಿ ಅಥವಾ ಅಲ್ಲಿ ಹೋಗಿ ಅಡುಗೆನೇ ಮಾಡ್ಕೊಳ್ಳೋದು ಅಂತಾದರೆ ಅತ್ಯುತ್ತಮವಾದಂಥ ಪ್ರಕಲ್ಪ ನೋಡೋದಕ್ಕೆ ತುಂಬ ಇದ್ದು ಅಡುಗೆ ಮಾಡುವಾಗ ಪರದಾಟ ಆಗುತ್ತೆ ಹಾಗಲ್ಲದೆ ಇದ್ದರೆ ಮೊನ್ನೆ ಕೂಡ ಆ ಸ್ನೇಹಿತರ ಜೊತೆಗೆ ನಾನು ಹೋಗಿ ಬಂದಾಗ ನಾನೇ ಎಲ್ಲವನ್ನೂ ಮಾಡಿಕೊಂಡು ಹೋಗಿದ್ದೆ ಎಲ್ಲ ಕಾಷ್ಟವ್ಯಸನ ಅಂತಂತಾರಲ್ಲ ರೆಡಿಮೇಡ್ ಉಪ್ಪಿಟ್ಟು ರೆಡಿಮೇಡ್ ಅವಲಕ್ಕಿ ಈ ಥರದ್ದೆಲ್ಲ ನಾಲ್ಕು ವೆರೈಟಿ ಕಿಟ್ ಬ್ಯಾಗ್ನಲ್ಲಿ ಬಟ್ಟೆಗಳಿಗಿಂತ ಮುಕ್ಕಾಲು ಭಾಗ ಆ ತಿಂಡಿಗಳದ್ದೇನೆ ಪ್ರಾಚುರ್ಯ ಇತ್ತು ಅಲ್ಲಿ ಎಲ್ಲರಿಗೂ ಡಬ್ಬಿಗೆ ಆಗುವಂತೆ ಹೊರಟ ನಾಲ್ಕು ಜನಕ್ಕೂ ಕೂಡ ಅವಲಕ್ಕಿ ಉಪ್ಪಿಟ್ಟು ಮಾಡಿ ಡಬ್ಬಿಗೆ ಹಾಕಿ ಮಧ್ಯಾಹ್ನದ ಊಟ ಅದೇನೆ ಅಂತ ಎಲ್ಲೆಲ್ಲ ಹೋಗಿ ನೋಡ್ಕೊಳ್ಳೋದು ನೋಡೋದು ಮಧ್ಯಾಹ್ನ ಎಲ್ಲಿದ್ದರೆ ಅಲ್ಲಿ ಕೂತು ತಿಂಡಿ ತಿನ್ನುವುದು ನೀರು ಕುಡಿದು ಬರತಕ್ಕಂಥದ್ದು ಹಾಗೆ ಮಾಡಿದಾಗ ಎಷ್ಟು ವರ್ಷಗಳಿಂದ ಇದ್ದ ಬಳಕೆಗೆ ಸಲುಗೆ ಬಂದು ಬಾಂಧವ್ಯ ಕೂಡುತ್ತದೆ ನನ್ನ ಎಷ್ಟೋ ಜನ ತರಡು ಮಿತ್ರರು ಈ ಥರ ನನ್ನ ಜೊತೆ ಪ್ರವಾಸ ಮಾಡಿ ಈಗ ನಿಮ್ಮ ಜೊತೆ ಸಲಿಗೆ ಬಂತು ಅಂತಿದ್ದುಂಟು ಆ ಸಲುಗೆ ಬರಬೇಕು ಅಂದರೆ ಒಟ್ಟು ದುಡಿಯಬೇಕು ದುಡಿಯುವುದು ಒಂದು ಭಾರವಾಗದೆ ಒಂದು ಲೀಲೆಯಾಗಬೇಕು ಆ ಅಂಶದಲ್ಲಿ ನೋಡಿದಾಗ ಇನ್ನು ಮುಂದೆ ಅವನು ಸರಸ ಸಲ್ಲಾಪುಗಳನ್ನು ಒಂದಷ್ಟು ಹೇಳ್ತಾನೆ ಏನೇನ್ ತರ ತಮಾಷೆಯ ಮಾತಾಡ್ಕೊಳ್ತಾ ಇದ್ರು ಅಂತ ಹಾಗಲ್ಲದೆ ಸುಮ್ಮನೆ ಫೇಸ್ಬುಕ್ಗಳಲ್ಲಿ ವಾಟ್ಸಪ್ಗಳಲ್ಲಿ ಬಾಂಧವ್ಯ ಬೆಳೆಯೋದಿಲ್ಲ ಸಕ್ರಿಯವಾಗಿ ತೊಡಗಿಕೊಂಡಾಗ ಬರ್ತದೆ ಈ ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲೆಲ್ಲ ಟೀಮ್ ಬಿಲ್ಡಿಂಗ್ ಅಂತ ಏನು ಕರೀತಾರೆ ಆ ತಂಡಗಳು ಚೆನ್ನಾಗಿ ಒಟ್ಟಾಗಿ ರೂಪುಗೊಳ್ಬೇಕು ಅಂತ ಒಟ್ಟಿಗೆ ಒಂದು ರೆಸಾರ್ಟ್ ಆಟ ಆಡಬೇಕು ಅಂತ ಅರೆ ಒಟ್ಟಿಗೆ ಸೇರಿ ಅಡುಗೆ ಮಾಡಬೇಕು ಅನ್ನೋದು ಯಾತಕ್ಕಿಟ್ಟಿಲ್ಲ ಅಂತ ನಾನು ಎಷ್ಟೋ ಜನ ಮಲ್ಟಿ ನ್ಯಾಷನಲ್ ಕಂಪ್ನಿಗಳ ಸಿಇಒಗಳಿಗೆ ಆ ಥರ ಕೆಲಸದವ್ರುಗಳಿಗೆ ಕೇಳಿದ್ದೀನಿ ಅಂದರೆ ನೀವು ಕೆಲಸವನ್ನು ಇಟ್ಟುಕೊಂಡಾಗ ಎಲ್ಲರೂ ಅನಿವಾರ್ಯವಾಗಿ ಸಹಕರಿಸಬೇಕಾಗುತ್ತದೆ ಹತ್ತು ಜನಕ್ಕೆ ಬೇರೆ ಬೇರೆ ರುಚಿಯಿಂದರೆ ಮಾಡಬೇಕಾಗುತ್ತೆ ನಾವು ಕೆಲವು ಗೆಳೆಯರು ಸೇರಿಕೊಂಡು ವರ್ಷಕ್ಕೋ ಎರಡು ವರ್ಷಕ್ಕೋ ಒಮ್ಮೆ ಊಟ ಮಾಡುವುದೇನೆ ಒಂದು ಕಾರ್ಯಕ್ರಮ ಊಟ ಮಾಡೋದು ಅಂದರೆ ಅಡುಗೆ ಮಾಡಿಕೊಂಡು ಊಟ ಮಾಡೋದು ನೀನು ಯಾವ ಅಡುಗೆ ಮಾಡ್ತೀಯಾ ನೀನು ಯಾವ ಅಡುಗೆ ಮಾಡ್ತೀಯ ಅಂತ ಒಬ್ಬರ ಮನೆಯಲ್ಲಿ ವಿಸ್ತಾರವಾದ ಅಡುಗೆ ಮನೆಯನ್ನು ನಾವೇ ವಶಕ್ಕೆ ತೆಗೆದುಕೊಂಡು ಹೆಂಗಸರಿ ಯಾರೂ ಯಾರು ಬರುವಂತೆ ಇಲ್ಲ ಅಂತ ಹೇಳಿ ಹಿಡಿದು ಅಡಿಗೆ ಮಾಡಿಕೊಂಡು ತಿಂತೀವಿ ಮಿಕ್ಕವ್ರಿಗೂ ಬಿಡಿಸಿ ಮಾಡ್ತಕ್ಕಂಥದ್ದು ಉಳಿದದ್ದನ್ನೆಲ್ಲ ಡಬ್ಬಿನಲ್ಲಿ ಮನೆಗೆ ತೊಗೊಂಡು ಹೋಗಿ ತಿನ್ನುವುದು ಅಂತ ಅಂದರೆ ಹಾಗೆ ಮಾಡಿದಾಗ ಒಮ್ಮೆ ಇಲ್ಲಿಯೇ ನನಗೆ ಚೆನ್ನಾಗಿ ಪರಿಚಿತರಾದಂಥ ಶ್ರೀಮತಿ ಶಾಂತಾಗೋಪಾಲ್ ಅವರಿದ್ದಾರೆ ಈ ಕಬ್ಬನ್ ಪಾರ್ಕಲ್ಲಿ ಲಾಲ್ಬಾಗ್ನಲ್ಲಿ ಸಸ್ಯಗಳು ನಮ್ಮ ಕಾವ್ಯಗಳಲ್ಲಿ ಪರಿಣಿತವಾದದ್ದು ಹೇಗಿರುತ್ತೆ ಅಂತ ನೋಡಕ್ಕೆ ಹೋಗಿದ್ದಾಗ ಅವರು ಪೊಂಗಲ್ಲು ಸಿಹಿ ಖಾರ ಎಲ್ಲ ಮಾಡ್ಕೊಂಡು ಬಂದಿದ್ರು ತುಂಬಾ ರುಚಿಯಾಗಿದ್ದಂಥದ್ದು ಇನ್ನು ಬೇರೆಯವರು ಇಡ್ಲಿ ಚಟ್ನಿ ಎಲ್ಲ ಮಾಡ್ಕೊಂಡು ಬಂದಿದ್ರು ಮತ್ತೊಬ್ರು ಪುಳಿಯೋಗರೆ ಮಾಡ್ಕೊಂಡು ಬಂದಿದ್ರು ಹೀಗೆ ಒಬ್ಬೊಬ್ರು ಒಂದೊಂದು ತಿಂಡಿಯನ್ನ ನಾನು ಯಾವುದೋ ಮಾಡ್ಕೊಂಡು ಬಂದಿದ್ದೆ ಅಂತ ನನಗ್ ಕ್ಯಾರೆಟ್ ಅಲ್ವಾ ನಂಗೆ ನನ್ನ ಕೆಲಸ ಮರೆತು ಹೋಗಿದೆ ಅಲ್ಲಿ ಅದನ್ನು ತಿಂದು ಖಾಲಿ ಮಾಡಿಕೊಂಡು ನನಗೆ ಜ್ಞಾಪಕ ಇರುವಂತೆ ಶಾಂತ ಗೋಪಾಲ್ ಅವ್ರದ ಪೊಂಗಲ್ ಪುಳಿಯೋಗ್ರೆ ನಾನು ತಗೊಂಡು ಹೋಗಿದ್ದೆ ಮನೆಗೆ ನನಗೆ ಚೆನ್ನಾಗಿ ಜ್ಞಾಪಕ ಇದೆ ಅಂದರೆ ಹಾಗೆ ಮಾಡಿಕೊಂಡಾಗ ಪರಸ್ಪರ ವ್ಯಕ್ತಿ ವಿಶ್ವಾಸಗಳು ಹೆಚ್ಚಾಗುತ್ತವೆ ಈ ಯಜ್ಞ ಇತ್ಯಾದಿಗಳು ಅಂತಂದರೆ ಯಾವುದೋ ಯಾರೋ ಬ್ರಾಹ್ಮಣರು ಬಂದು ಹೊಗೆ ಎಬ್ಬಿಸ್ಕೊಂಡು ಹೋಗ್ತಾರೆ ಅಂತಕ್ಕಂಥದ್ದಲ್ಲ ಇವೆಲ್ಲ ಸೇರಿದಾಗ ಸ್ವಾರಸ್ಯ ಇರುತ್ತದೆ ಅದನ್ನು ಅಲ್ಲಿ ಹೇಳ್ತಾ ಇದ್ದೇನೆ ಬಂದಿದ್ದವರೆಲ್ಲರೂ ಪಾಂಡವರನ್ನ ಕಂಡೇ ಇಲ್ಲ ಅವರೆಲ್ಲರಿಗೂ ಪಾಂಡವರ ಕೌಟುಂಬಿಕ ವರ್ಗದ ಬಂಧು ಬಾಂಧವರ ಜೊತೆಗೆ ಪರಿಚಯ ಆಗಬೇಕು ಹೇಗೆ ಪರಿಚಯ ಆಗಬೇಕು ಸುಮ್ಮನೆ ಹಲೋ ಹಲೋ ಅಂತ ಶೇಕ್ ಹ್ಯಾಂಡ್ ಕೊಟ್ಬಿಟ್ರೆ ಅವರವರೇ ನಾವು ನಾವೇ ನೀರು ಎಣ್ಣೆ ಎಂದು ಬೆರೆಯೋಲ್ಲ ಹಾಗಾಗುತ್ತದೆ ಹಾಗಲ್ಲದೆ ಬೆರೆಯಬೇಕು ಅಂದರೆ ಎಲ್ಲರೂ ಕಲಶಗಿತ್ತೀರಾಗಬೇಕು ಬೇರೆ ಬೇರೆ ಕೆಲಸ ಇಟ್ಟುಕೊಳ್ಬೇಕು ಆವಾಗ ವಿನೋದ ಗೊತ್ತಾಗುತ್ತದೆ ವಿಲಸಿತ ಲೀಲಾವತಿ ಸಹಿತ ಮಯೂರಧ್ವಜಂ ಮಯೂರಧ್ವಜ ಮತ್ತೆ ಅವನ ಪತ್ನಿ ಲೀಲಾವತಿ ಮತ್ತು ನೀಲಧ್ವಜಂ ಸುನಂದೆ ಅವರಿಬ್ಬರು ಮತ್ತೆ ಲಲಿತ ಪ್ರಭಾವತಿ ಬೆರೆಸಿ ಯೌವ್ವನಾಶ್ವ ಯೌವ್ವನಾಶ್ವ ಕುದುರೆಯನ್ನು ಕೊಟ್ಟಂಥವನು ಅವನು ಮತ್ತೆ ಅವನ ಹೆಂಡತಿ ಪ್ರಭಾವತಿ ಅನುಸಾಲ್ವ ಅವನು ರಾಕ್ಷಸ ಕುದುರೆಯ ಅಪಹರಿಸಕ್ಕೆ ಆಗ ಬಂದಿದ್ದ ಮತ್ತೆ ಅವನು ಇವರ ಜೊತೆಗೆ ಸೇರಿಕೊಳ್ತಾನೆ ಸ್ನೇಹಿತನಾಗ್ತಾನೆ ಅವನು ದಮ್ಮಿಲ್ಲೆಯ ಜೊತೆಗೆ ಬರ್ತಾನೆ ಇನ್ನು ಹಂಸಧ್ವಜ ಆಮೇಲೆ ಬಬ್ರುವಾಹನ ಚಂದ್ರಹಾಸ ವೀರವರ್ಮ ಅವನು ಯಮನಿಗೆ ಮಾವನಾದವನು ತಾಮ್ರಧ್ವಜ ಅವನು ಮಯೂರಧ್ವಜನ ಮಗ ಇವರೆಲ್ಲರೂ ಅವರವರ ಹೆಂಡತಿಯರ ಜೊತೆಗೆ ಕರಶಗಳನ್ನು ಎತ್ತುಕೊಂಡು ಬರೋದಕ್ಕೆ ಸಹಾಯ ಮಾಡ್ತಾರೆ ಹೀಗೆ ಇವರೆಲ್ಲರೂ ಹೊರಡ್ತಾರೆ ಆ ಸಂಭ್ರಮ ತುಂಬಾ ಚೆನ್ನಾಗಿರುತ್ತದೆ ಆಗ ನಾರದ ನೋಡ್ತಾ ಇದ್ಯಾಕೆ ಬರೀ ರುಕ್ಮಿಣಿ ಕೃಷ್ಣ ಮಾತ್ರ ಬಂದಿದ್ದಾರೆ ಸ್ವಲ್ಪ ವಿನೋದ ನೋಡೋಣ ಮಿಕ್ಕ ಅಷ್ಟ ಅಲ್ಲಿ ಏಳು ಜನ ಇದ್ದಾರಲ್ಲ ಅವ್ರಿಗೆ ಒಂದಿಷ್ಟು ಹೊಗೆ ಹಾಕೋಣ ಅಂತ ಹೊರಡ್ತಾನೆ ನೋಡಿದಂ ನಾರದ ಮುನೀಂದ್ರನೀ ಕೌತುಕವ ನೋಡಿದಂ ನಾರದ ಮುನೀಂದ್ರನ್ ಈ ಕೌತುಕವನ್ ಆಡಿದಂ ಸತ್ಯಭಾಮೆಯ ಮನೆಗೆ ಬಂದು ನೀಂ ಮಾಡು ಉಜ್ಜುಗಮಿದೆ ಇದೆ ನೆಲೆದೇವಿ ನೀಂ ಮಾಡು ಉಜ್ಜುಗಮ್ ನೆಲೆದೇವಿ ಮಂದಿರದೊಳ ಅಧ್ವರಾರಂಭ ಆಡಂಬರದೊಳ ಅಂಬು ಕಲಶಂಗಳಂ ಪಿಡಿಯ ಕೂಡಿದ ಚತುಷ್ಠಿ ದಂಪತಿಗಳೊಗ್ಗಿನೊಳ್ ಗಾಡಿಮಿಗೆ ರುಕ್ಮಿಣಿ ವಿರಾಜಿಸುವಳ್ ಗಾಡಿಮಿಗೆ ರುಕ್ಮಿಣಿ ವಿರಾಜಿಸುವಳ್ ಏವೇಳ್ವೆನವಳ ಭಾಗ್ಯವನು ಏವೇಳ್ವೆನವಳ ಭಾಗ್ಯನವನು ದುರ್ಗಮವಾದ ಅಂತಃಪುರ ಪ್ರವೇಶವನ್ನ ದುರ್ಗಮವ ದುರ್ಗಮತೆಯ ತೊಂದರೆಯೇ ಇಲ್ಲದೆ ನಾರದ ಸುಗಮವಾಗಿ ಪ್ರವೇಶ ಮಾಡಿಬಿಟ್ಟಿದ್ದಾನೆ ದುರ್ಗಾರಾಗದಲ್ಲಿ ನೋಡಿದಂ ನಾರದ ಮುನೀಂದ್ರನ ಈ ಕೌತುಕವನ್ನು ಸತ್ಯಭಾಮಯ ಮನೆಗೆ ಬಂದು ಯಾರನ್ನ ಎಲ್ಲಿ ಕೆರಳಿಸಬೇಕು ಅನ್ನೋದು ನಾರದರಿಗೆ ಗೊತ್ತಿದ್ದಂತೆ ಯಾರಿಗೆ ಗೊತ್ತಿದೆ ಎಲೆದೇವಿ ದೇವಿ ಮಂದಿರದೊಳ್ ಅಧ್ವರಾರಂಭಕ್ಕೆ ಈಗ ಆಡಂಬರದೊಳು ಅಂಬು ಕಲಶಗಳನ್ನು ಪಿಡಿಯೇ ಕೂಡಿದ ಚತುಷ್ಠಿ ದಂಪತಿಗಳ ಬುಗ್ಗಿನೋಳ್ ಆ ಸಮೂಹದಲ್ಲಿ ಗಾಡಿ ಮಿಗೆ ಸೊಗಸಾಗಿ ಅಂತ ಜರಿ ಸೀರೆ ಮುಟ್ಟಿದ್ದಾಳೆ ಏನು ಹೂವು ಮುಡಿದಿದ್ದಾಳೆ ಏನು ಒಡವೆ ತೊಟ್ಟಿದ್ದಾಳೆ ಕಲಶಗಿತ್ತಿಯರಿಗೆಲ್ಲ ಬೇರೆ ಬೇರೆ ಸ್ಪೆಷಲ್ ಸೀರೆಗಳನ್ನು ನೇಯಿಸಿದ್ದಾನೆ ಧರ್ಮರಾಜ ಬೇರೆ ದೇವಲೋಕದ ಇನ್ನೂ ಬಹಳ ಪಾರಿಜಾತಕ್ಕಿಂತ ರಮಣೀಯವಾದ ಮಂದಾರ ಹರಿಚಂದನಾದಿಗಳ ಪಲ್ಲವಗಳನ್ನ ಪುಷ್ಪಗಳನ್ನು ಅಲಂಕಾರ ಮಾಡಿಸಿಕೊಂಡು ಬಂದಿದ್ದಾರೆ ಅವಳ ಭಾಗ್ಯವನ್ನ ಏನನ್ನೋಣ ಛತ್ರ ಚಾಮರ ಧೂಪ ಗಂಧ ಕುಸುಮಾವಳಿಯ ಚಿತ್ರವೈಭವದಿಂದ ದಂಪತಿಗಳಾಗಿ ಬಹುಪುತ್ರ ಪುತ್ರರು ಬೆರೆಸಿ ಕವ್ವಾರಿಸುವ ಕೈವಾರಿಸುವ ಸಕಲ ಜನ ಸನ್ಮಾನದಿಂದ ಅತ್ರಿ ಮೊದಲಾದ ಋಷಿಗಳ ಮುಂದೆ ನೆರೆದ ಧರಿತ್ರಿಯೇ ಸಮಸ್ತ ರಾಜೋತ್ತಮರ ನಡುವೆ ಶತಪತ್ರ ನೇತ್ರನ ಬಳಿಯೇ ರಂಜಿಸುವ ರುಕ್ಮಿಣಿಯ ಭಾಗ್ಯಂ ಏ ವೇಳ್ವೆನ್ ಎಷ್ಟೆಲ್ಲ ವೈಭವ ಅರವತ್ನಾಲ್ಕು ದಂಪತಿಗಳಿಗೆ ಧರ್ಮರಾಜ ಪೂಜೆ ಮಾಡ್ತಾನೆ ನಿನಗಿಲ್ಲ ಯಾರಿಗುಂಟು ಯಾರಿಗಿಲ್ಲ ಈ ಭಾಗ್ಯ ಅಂತೂ ಕೃಷ್ಣ ಭಾಮಾ ಅನ್ನೋನು ಮಾಡೇ ಬಿಟ್ಟ ನಿನಗೆ ಮಂಗಳಾರತೀನ ಅಂತ ಉರ್ವದ ಮೋಹದ ರಾಣಿ ಕೃಷ್ಣಂಗೆ ನೀನೆಂದು ಗರ್ವಿಸವೇ ಬರದೆ ರುಕ್ಮಿಣಿಯಂತೆ ಶೌರಿ ಸಹಿತ ಉರ್ವೀಪನ ಯಜ್ಞದುಳ್ ದಂಪತಿಗಳಾಗಿರ್ದವರಿಗೆ ದುರ್ಲಭಂ ಅಂತಾಗ ಅಯ್ಯೋ ಅಂತ ಅವಳು ನಗತಾ ಹೇಳ್ತಾಳೆ ಆ ಸತ್ಯಭಾಮೆ ನೆಮ್ಮದಿಯಾಗಿ ನಗತಾ ಮಾತಾಡೋದು ಅಪರೂಪ ನೋಡಿ

ನೀನರಿಯದವನಂತೀಗ ಬಂದೆನ್ನ ಮನವನಾರೈದು ಕೇಳ್ದಪೆ ಮುನಿಪ ನೀನರಿಯದವನಂತೆ ಈಗ ಬಂದೆನ್ನ ಮನವನಾರೈದು ಕೇಳ್ದಪೆ ಧನುಜರಿಪು ತನ್ನ ಮನೆಯೊಳಿರ್ದಪನು ಧನುಜರಿಪು ತನ್ನ ಮನೆಯೊಳಿರ್ದಪನು ಎಂದು ತ್ಯಾ ದೇವಿ ಕೃಷ್ಣನ ತೋರಿಸಲ್ಕೆ ಸತ್ಯಾ ದೇವಿ ಕೃಷ್ಣನ ತೋರಿಸಲ್ಹಿತ ತೊಳಗುತಿಹ ವನಜಾಕ್ಷನಂ ಕಂಡೆನಲ್ಲಿ ಜನಪತಿಯ ಮುಂದೆ ರುಕ್ಮಿಣಿ ಸಹಿತ ತೊಳಗುತಿಗ ವನಜಾಕ್ಷನಂ ಕಂಡೆನಲ್ಲಿ ಮೇಣಿಲ್ಲಿ ೂಪನಾಗಿ ಕಂಗೊಳಿಸುತ್ತಿದ್ದ ಪನ್ದ ಎಂದು ನಾರದಂ ಕರಗಾದ ಮುನಿಪಾ ಅಂತ ಹೇಳ್ತಾಳೆ ಆ ಶಬ್ದವೂ ತುಂಬ ಚೆನ್ನಾಗಿದೆ ಕನ್ನಡದ ರೂಪದಲ್ಲಿ ನೋಡಿದಾಗ ಕೋಪ ತರಿಸ್ತಕ್ಕಂಥವನು ಅಂತ ಮಾಡಿಕೊಳ್ಳಬಹುದು ಮುನೀಪ ಮುನಿಪ ಅಂತ ಕೋಪ ತರಿಸುವುದೇ ನಿನ್ನ ಕೆಲಸವಾಗಿದೆಯಲ್ಲ ನಾರದ ಮುನಿಪ ಮುನೀಶ್ವರ ಮುನಿಪತಿ ನೀನು ಈಗ ಬಂದು ಎನ್ನ ಮನವನ ಹಾರೈದು ಕೇಳ್ದಪೆ ಮಳ್ಳಿ ಹಾಗೆ ಬಂದು ನನ್ನನ್ನು ಕೇಳ್ತಾ ಇದೆಯಲ್ಲ ಧನುಜರಿಪು ತನ್ನ ಮನೆಯೊಳ ಎದ್ದಪ್ಪನು ಕೃಷ್ಣ ನಮ್ಮನೇಲೆ ಇದ್ದಾನೆ ನೋಡು ಅಂತಂದರೆ ಅಯ್ಯೋ ಇದೇನಿದು ಅಲ್ಲಿ ರುಕ್ಮಿಣಿ ಸಹಿತ ತೊಳಗುತ್ತೀಯ ಅಲ್ಲಿ ರುಕ್ಮಿಣಿಗೆ ನೀರನ್ನು ಎತ್ತಿಕೊಡೋದೇನು ಅದನ್ನು ಮುಳುಗಿಸೋದೇನು ವಯ್ಯಾರ್ವಾಗ ಅದನ್ನೊಳ ತಲೆ ಮೇಲೆ ಹೊರಸಕ್ಕೆ ಹೋಗೋದೇನು ಅದೇನೆಲ್ಲ ತಮಾಷೆ ಮಾಡ್ತಿದ್ದಾನೆ ಇಲ್ಲಿ ನೋಡಿದ್ರೆ ಮೋಹನ ರೂಪನಾಗಿ ಬಹಳ ಮಂಕಾಗಿ ತೆಪ್ಪಿಗೆ ಮನೋಹರವಾಗಿ ನನಗೇನು ಗೊತ್ತಿಲ್ಲ ಅನ್ನುವ ತರ ಭಾಮಿಧೇಯನಾಗಿ ಕೂತಿದ್ದಾನೆ ಅಂತ ನಾರದ ಬೆರಗಾಗ್ತಾನೆ ಅಷ್ಟಕ್ಕೆ ನಿಲ್ಲಲ್ಲ ಮುಂದೆ ಜಾಂಬವತಿ ಆಲಯಕ್ಕೆ ನಡೆತಂದ ಅಲ್ಲಾದರೂ ಹೀಗೆ ಜಾಂಬವತಿ ಸೇರೆ ಉಟ್ಕೊಂಡಿದ್ದೆ ಕೃಷ್ಣ ಉತ್ತರಿಯ ಸರಿ ಮಾಡ್ಕೊಳ್ತಾ ಇದ್ದ ಹೀಗೆ ಅಷ್ಟ ಮಹಿಷಿಯರ ಮನೆಯಲ್ಲೆಲ್ಲ ಕೃಷ್ಣ ಕಂಡಾಗ ಇದು ಮಹಾವಿಷ್ಣುವಿನ ಲೀಲೆ ಅಂತ ಭಾವಿಸಿ ಸಂತೋಷ ಪಡ್ತಾನೆ ನಾರದ ಮುನೀಶ್ವರ ಅದನ್ನ ನಾವಿಲ್ಲಿ ಆ ದಿವ್ಯ ಸುಂದರವಾದ ಲೀಲೆಗಳನ್ನು ನೋಡ್ತಾ ಈ ಮೂವತ್ತ ಮೂರನೇ ಸಂಧಿಯನ್ನು ಮುಗಿಸಿ ಕಡೆಯ ಸಂಧಿಗೆ ಬರ್ತಾ ಇದ್ದೀವಿ ಆ ಕಡೆಯ ಸಂಧಿಯಲ್ಲಿ ಎಲ್ಲರೂ ವಿನೋದ ಮಾಡ್ತಾ ಇದ್ದಾರೆ ನೀರನ್ನು ಗಂಗೆಯಿಂದ ಸಂಗ್ರಹ ಮಾಡಬೇಕು ಆಗ ನೋಡಿ ನಾದನಿ ಓರಗಿತ್ತಿಯರು ಅಕ್ಕ ತಂಗಿಯರು ಸವತಿಯರು ಎಲ್ಲರೂ ಸೇರಿದ ಮೇಲೆ ಕೇಳಬೇಕೆ ರಂಜನೆ ಆ ಮಾತಿನ ಒಂದೆರಡು ಛಳಕನ್ನು ನೋಡಬಹುದು ಮುಡಿ ಅಲರ್ ಪೊರೆಯಬದು ನಿನಗೆ ನೀರ್ತಿವಿರ್ದ ಪೊಂಗಳ ಸಮಿದು ಮಾಗದು ಎಂದು ದೇವಿ ಸಿರಿ ಮುಡಿಗೆ ಅಲರ್ಪೊರೆಯಬದು ನಿನಗೆ ನೀರ್ತಿ ಪೊಂಗಳ ಸಮಿದು ತಿಣ್ಣಾಗದೆಂದು ಆ ವಸಿಷ್ಠನ ರಮಣಿ ರುಕ್ಮಿಣಿಗೆ ವಿನಯದಿ ಮುಡಿದೊಡೆ ಸುಭದ್ರೆ ಕೇಳ್ದು ಗೋವರ್ಧನವನಂತ ವಿಶ್ವ ಕುಕ್ಷಿಯಂ ಎದೆಯೊಳಾವ ಮಾನಿನಿಗೆ ಗೋವರ್ಧನವನಂತ ವಿಶ್ವ ಕುಕ್ಷಿಯಂ ಎದೆಯೊಳಾವ ಗಂಬರಿಸಿಕೊಂಡಿರ್ದ ಮಾನಿಗೆ ಬಿಣಾವುದು ಧರ್ಮಂ ಇದ ಕಳುಕಲೆ ತಗೆ ತಾಯೇ ನೀನು ಬಿನ್ಪಾವುದು ಪಾವುದು ಧರ್ಮಂ ಇದ ಕಳು ಕಲೆತಕೆ ತಾಯೇ ಇದ ಕಳು ತಾಯೇ ನೀನೆಂದಳು ಸಪ್ತರ್ಷಿಗಳ ಸಾನ್ನಿಧ್ಯದಲ್ಲಿ ಗಂಗಾ ತಟದಲ್ಲಿ ವೇದವ್ಯಾಸರು ಗಂಗಾ ಪೂಜೆಯನ್ನು ಮಾಡಿದ ಮೇಲೆ ಜಲದೇವತೆಯನ್ನು ಅರ್ಚಿಸಿದ ಮಂತ್ರೋದಕವನ್ನು ವರಪುಷ್ಪ ಪಲ್ಲವದ ಪೊಂಗಳಸಮಂ ತುಂಬಿ ಕರೆದೊಳ್ಳ ಅನಸೂಯೆಗೆ ಈ ಅಲ್ಕೆ ಅರುಂಧತಿ ಅನಸೂಯೆಗೆ ಅರುಂಧತಿ ಕೊಟ್ಟು ಆಮೇಲೆ ಮಿಕ್ಕವರೆಲ್ಲರೂ ಇಂತಹ ಮಹಾ ಸಾಧ್ವೀರಾದ ಸಪ್ತರ್ಷಿ ಪತ್ನಿಯರು ನೀರು ತೆಗೆದುಕೊಂಡ ಮೇಲೆ ಮಿಕ್ಕವರು ತೆಗೆದುಕೊಳ್ಳಬೇಕು ಅಂತ ಅರವತ್ನಾಲ್ಕು ಜೋಡಿಗಳು ಅದರೊಳಗೆ ಎಂಟು ಜೋಡಿ ಕೃಷ್ಣರದೇ ಆಗಿದೆ ಅಷ್ಟಮಹಿಷಿಯರ ಜೊತೆಗೆ ಆಗ ಅರುಂಧತಿ ರುಕ್ಮಿಣಿಗೆ ನೀರನ್ನು ಕಲಶವನ್ನು ಅಂತ ಹೇಳುತ್ತಾ ಅಲ್ಲ ರುಕ್ಮಿಣಿ ನಿನ್ನ ಮುಡಿಗೆ ಹೂವೇ ಭಾರ ಆಗೋದು ಹಾಗಿರುವಾಗ ಈ ನೀರು ತುಂಬಿದ ಸುವರ್ಣ ಕಲಶ ಭಾರ ಆಗೋದಿಲ್ವಮ್ಮ ತಿಂಡಮಾಗದೆ ಈ ಮಂಗಳ ಕಲಶ ಭಾರವಾಗೋದಿಲ್ವಾ ಅಂತಂದಾಗ ಸುಭದ್ರೆ ಅತ್ತಿಗೆ ಅಲ್ವ ರುಕ್ಮಿಣಿ ವಿನೋದದಲ್ಲಿ ಗೋವರ್ಧನವನ ಅಂತ ವಿಶ್ವಕುಕ್ಷಿಯನ್ನು ಎದೆಯೊಳ್ ಆವಗಂ ಧರಿಸಿಕೊಂಡಿದ್ದ ಮಾನಿನಿಗೆ ಬಿಂಪಾವುದು ಗೋವರ್ಧನವನ್ನೇ ಕಿರುಬಿರಳಿನ ಮೇಲಿಟ್ಟುಕೊಂಡ ಕೃಷ್ಣನನ್ನ ತನ್ನ ಎದೆಯೊಳಗೆ ಸದಾ ಉಳಿಸಿಕೊಂಡಿರುವ ರುಕ್ಮಿಣಿಗೆ ಅತ್ತಿಗೆ ಇದೆಲ್ಲ ಯಾವ ಲೆಕ್ಕ ಜುಜುಬಿ ಅಮ್ಮ ಅರುಂಧತಿ ದೇವಿ ಏನು ಯೋಚನೆ ಮಾಡಬೇಡಿ ನಮ್ಮ ಅತ್ತಿಗೆ ಮೇಲೆ ಬ್ರಹ್ಮಾಂಡವನ್ನೇ ಹೊರಿಸಿ ಪರವಾಗಿಲ್ಲ ಅಂತ ಆಗ ರುಕ್ಮಿಣಿ ಆಹಾ ಉಸಿರಲ್ ಅಂಜುವೆನ್ ಈ ಸುಭದ್ರೆಯ ವಿಶೇಷ ಗುಣದ ಎಸಕಮಂ ನಮ್ಮಂತೆ ಬಿಡದೆ ರಮಣನನ್ ಎದೆಯೋಳ್ ಆವಗಂ ಧರಿಸಳ್ ಒಮ್ಮೆ ಹೊಸದೊಡೆ ವಿಚಾರಿಸುವಳ್ ಅಲ್ಲದೊಡೆ ವಲ್ಲಭನ ಘಸಣಿಯಂ ಬಾರಳ್ ನಮ್ಮ ಅತ್ತಿಗೆ ನಮಗಾದ್ರೂ ಭಾರ ಹೊತ್ತ ಅಭ್ಯಾಸ ಉಂಟು ನಮ್ಮ ನಾದಿನಿ ಇದ್ದಾಳಲ್ಲ ಈ ಗಂಡನ ಹೊರೋದೇ ಇಲ್ಲ ಗಂಡನ ಮೇಲೆ ಇವಳು ಹೊತ್ಕೊಂಡಿರ್ತಾಳೆ ಗಂಡನೇ ಇವಳನ್ನು ಹೊತ್ತುಕೊಂಡು ಬೆರೆಸ್ತಾನೆ ಅಂಥವಳು ವೀಲಾಜಾಲವಾಗಿ ಭಾರ ಹೊರ್ತಾ ಇದ್ದಾಳಲ್ಲ ಅದು ತುಂಬ ಆಶ್ಚರ್ಯ ಅದಕ್ಕೇನಂತೀರಾ ಇವಳು ಎಷ್ಟು ಮಹಾಪತಿವ್ರತೆ ಅಂದರೆ ಭಾರ ಹೊರದೇನೆ ಭಾರ ಹೊರುವಷ್ಟು ಶಕ್ತಿ ಬಂದಿದೆ ಇವಳಿಗೆ ಅಂತ ವಿನೋದ ಮಾಡ್ತಾಳೆ ಹೀಗೆ ಅವರೆಲ್ಲ ಮಾತಾಡಿಕೊಂಡು ಇದನ್ನೇ ನಾನು ಮೊದಲು ಹೇಳಿದ್ದು ಒಂದು ಸಮಾರಂಭದಲ್ಲಿ ನಾವು ದುಡಿಯುವ ಕೈಗಳಾದಾಗ ಅದು ಕಷ್ಟ ಕೆಲಸ ಹೊರೆ ಅನಿಸೋಲ್ಲ ಹತ್ತು ಜನ ಸೇರಿಕೊಂಡಾಗ ಕಷ್ಟ ಅನಿಸೋಲ್ಲ ಜನ್ಮ ಇಡೀ ಜಾಯಿಂಟ್ ಫ್ಯಾಮಿಲಿನಲ್ಲಿ ಇರೋದಿಕ್ಕೆ ಆಗದೇ ಇದ್ದರೆ ಕೆಲವೊಂದು ಸಮಾರಂಭಗಳಲ್ಲಾದರೂ ಜಾಯಿಂಟ್ ಆಗಿ ಒಂದು ಫ್ಯಾಮಿಲಿ ಅಂತ ಇದ್ದರೆ ಆಯ್ತಲ್ಲ ಅದಕ್ಕಿರುವ ಸ್ವಾರಸ್ಯ ದೊಡ್ಡದು ಅದರ ಮಾಧುರ್ಯ ಅತಿಶಯವಾದದ್ದು ಮತ್ತೆ ನಾವೇ ಎಲ್ಲ ಎನ್ನುವ ಹೆಮ್ಮೆ ಇರ್ತದಲ್ಲ ಮತ್ತೆ ಅದನ್ನು ಚಾರ್ಟ್ ಮಾಡ್ತೀವಲ್ಲ ಕಾಲ ಕಾರ್ಯಕ್ರಮ ಕಲಾಪ ಯಾರ್ಯಾರು ಯಾವ್ಯಾವ್ದು ಉಸ್ತುವಾರಿ ಮಾಡ್ಕೊಳ್ಬೇಕು ಅಂತ ಒಂದು ಸ್ವಲ್ಪ ವಿರಾಮ ಇಟ್ಕೊಳ್ಬೇಕು ಕಟ್ಟ ಕಡೆಗೆ ನಾವು ಎಲ್ಲ ವಿರಾಮವನ್ನು ಕೂಡಿಸಿಕೊಂಡು ಏನು ಮಾಡ್ತೀವಿ ಯಾರಿಗೂ ತಿಳಿದಂತೆ ಎಲ್ಲೋ ಒಂದು ರೆಸಾರ್ಟಲ್ಲಿ ಒಂಟಿ ಬಡಕಕ್ಕಾಗೆ ಗೂಬೆಗಳ ಗೋಬೆಗಳ ತರಹ ಇರ್ತೀವಿ ಅಷ್ಟೆ ಹಾಗಾಗಿ ನಾಲ್ಕು ಜನರ ಜೊತೆ ಇರುವಂತೆ ಒಂದಿಷ್ಟು ವಿರಾಮವನ್ನು ಉಳಿಸಿಕೊಂಡ್ರೆ ಸಮಯ ಇಲ್ಲ ಸಮಯ ಇಲ್ಲ ಅಂತ ಆ ಸಮಯವನ್ನೆಲ್ಲ ಸಂತೋಷಕ್ಕಾಗಿ ಸೀಮಿತ ಮಾಡ್ಕೊಳ್ತೀವಿ ಆ ಸಂತೋಷ ನಾಲ್ಕು ಜನರ ಜೊತೆಗೆ ಸಾಧ್ಯವಾಗುತ್ತದೆ ಅನ್ನೋದನ್ನ ಇವೆಲ್ಲ ತೋರ್ಪಡಿಸುತ್ತವೆ ಆಮೇಲೆ ಇವರು ಗಂಡಸರು ಹೇಗೆ ಹಂಚಿಕೊಂಡಿದ್ರು ಕೆಲಸವನ್ನ ಅಂತ ಕವಿ ಹೇಳ್ತಾನೆ ಇದೆಲ್ಲ ನೋಡಿ ಇಡೀ ಸಂಧಿಯೇ ಈ ತರದ ಆರಾಮಕ್ಕೆ ಮನೆ ಮಂದಿ ಎಲ್ಲಾ ಸೇರ್ಕೊಂಡು ಕೆಲಸ ಮಾಡ್ತಾ ಸಮಾರಂಭದ ಚಿತ್ರಣ ಮುನಿಗಳ ಪಾದಮಂ ತೊಳೆದು ಸತ್ಕಾರದಿಂದ ಪೂಜಿಸಿ ನಿವಾಸ ಸ್ಥಾನಮಂ ಕೊಟ್ಟು ವಂದಿಸುವನ್ ಅಚ್ಚ್ಯುತಂ ತಾನೇ ಕುಳ್ಳಿರ್ಪೊಡೆ ಆಸನವ ನೀವಂ ಸಾತ್ಯಕಿ അച്ുതം ബന്ധമുള പാദമ തൊഴെതു സത് പൂജി നിവാസസ്ഥാനമ കൊട്ടു വന്ദകി തുള്ളിർപൊ ആസനവനീവം ചന്ദന സു കർപൂര കുസുമ താമ്പൂലങ്ങള ಅವರವರ ಮಂದಿರಕ್ಕೆ ಬೇಕಾದ ವಸ್ತುಗಳನ್ನು ಒದಗಿಸುವ ಅಡಿಗಡಿಗೆ ಸಹ ದೇವನು ಅಡಿಗಡಿಗೆ ಸಹ ದೇವನು ಅವರವರ ಮಂದಿರಕ್ಕೆ ಬೇಕಾದ ವಸ್ತುಗಳನ್ನು ಒದಗಿಸುವನು ಕೃಷ್ಣನಿಗೆ ಎಲ್ಲಿ ಹೋದರೂ ಬಂದವರ ಕಾಲ್ ತೊಡೆಯುವ ಕೆಲಸ ಯಾರು ಯಾವುದು ನಿಕೃಷ್ಟ ಅದನ್ನು ಅದನ್ನವನು ಮಾಡ್ತಾನೆ ರಾಜಸೂಯಾಧ್ವರದಲ್ಲೂ ಇದನ್ನೇ ಮಾಡಿದ್ದ ಬಂದ ಮುನಿಗಳ ಪಾದಮಂ ತೊಳೆದು ಸತ್ಕಾರದಿಂ ಪೂಜಿಸಿ ನಿವಾಸ ಸ್ಥಾನಮಂ ಕೊಟ್ಟು ವಂದಿಸುವ ಅಚ್ಚುತು ಬಂದ ಋಷಿಗಳಿಗೆ ಅತಿಥಿಗಳಿಗೆ ಎಲ್ಲ ಪಾದ ಪ್ರಕ್ಷಾಲನ ಪುರಸ್ಸರವಾಗಿ ಪಾದ ಪೂಜೆಯನ್ನ ಗಂಧ ಮತ್ತೆ ದೂಪ ದೀಪ ಪುಷ್ಪ ಇತ್ಯಾದಿಗಳಿಂದ ಅರ್ಚನೆ ಮಾಡಿ ಅವ್ರನ್ನ ನಿಮ್ಮ ಅತಿಥಿ ಶಾಲೆ ಇಲ್ಲಿದೆ ನಿಮ್ಮ ಅಭ್ಯಾಗತ ಶಾಲೆ ಇಲ್ಲಿದೆ ನಿಮ್ಮ ಮಂದಿರ ಇಲ್ಲಿದೆ ಅಂತ ಅಲ್ಲಿವರೆಗೂ ಕಳಿಸಿಕೊಡ್ತಾ ಇದ್ದ ಇನ್ನು ಯಾರು ಗೆಸ್ಟ್ಗಳಾಗಿ ಲಾಡ್ಜಿಂಗ್ ಬಂದಿಲ್ಲ ಅವರು ಅದೇ ಊರಿನವರಾಗಿದ್ದಾರೆ ಬರೀ ಬೋರ್ಡಿಂಗ್ ಮಾತ್ರ ನಮಗೆ ಅಂತಾರಲ್ಲ ಆ ಥರದವರನ್ನ ಸಾತ್ತಿಕಿ ಕೃಷ್ಣನ ಶಿಷ್ಯನೂ ಆದವನು ಸತ್ಯಕನ ಮಗ ಅವನು ಯಾವ ಸಾತ್ತಿಕಿ ಇದ್ದಾನೆ ಆತ ಯುವಧಾನ ಬಂದು ಆಸನವನ್ನು ಕೊಟ್ಟು ತೋರಿಸ್ತಾ ಇದ್ದಾನೆ ಇಲ್ಲಿ ಬನ್ನಿ ಕೂತ್ಕೊಳ್ಳಿ ಇಲ್ಲಿ ಬನ್ನಿ ಕೂತ್ಕೊಳ್ಳಿ ಅಂತ ಅವರವರ ಸ್ಥಾನಮಾನ ವಿಶೇಷಗಳಿಗೆ ತಕ್ಕಂತೆ ಕೂಡಿಸ್ತಾ ಇದ್ದಾನೆ ಇನ್ನು ಪ್ರದ್ಯುಮ್ನ ಬಂದವರಿಗೆ ಕರ್ಪೂರ ಕುಸುಮ ತಾಂಬೂಲಗಳನ್ನು ತಂದು ಕೊಡ್ತಾ ಇದ್ದಾನೆ ಬಂದ ತಕ್ಷಣ ತಾಂಬೂಲ ಹಿಂದೆ ಎಲ್ಲ ಕೂಲ್ ಡ್ರಿಂಕ್ಸು ಲಿಮ್ಕಾ ಬಿಫೋರ್ ಡಿನ್ನರ್ ಲಿಮ್ಕಾ ಆಫ್ಟರ್ ಡಿನ್ನರ್ ಲಿಮ್ಕಾ ಬಿಫೋರ್ ಟ್ರಾವೆಲ್ ಲಿಮ್ಕಾ ಆಫ್ಟರ್ ಟ್ರಾವೆಲ್ ಅಂತೆಲ್ಲ ಲಿಮ್ಕಾ ಅನ್ನುವ ಪೇಯಕ್ಕೆ ಅಡ್ವರ್ಟೈಸ್ಮೆಂಟ್ ಬರ್ತಾ ಇತ್ತು ಈಗ ನಾನು ಹೇಳಿದು ಆ ಲಿಮ್ಕಾನ ಯಾರೂ ಕೇಳೋರೇ ಇಲ್ಲ ಆ ಸ್ಥಿತಿಗೆ ಬಂದಿದೆ ಆಗ ಬಂದವರಿಗೆ ತಾಂಬೂಲ ಮೊದಲು ತಾಂಬೂಲ ಆಮೇಲೂ ತಾಂಬೂಲ ತಾಂಬೂಲ ಅಂತಾನಿ ತಾಂಬೂಲ ಆದೀನಿ ತಾಂಬೂಲ ಮಧ್ಯಾಹ್ನಿ ಅಂತ ಹಾಗೆ ಮಾಡ್ತಾ ಇದ್ರು ಅದನ್ನೆಲ್ಲ ಕೊಡ್ತಾ ಇದ್ದಾನೆ ಇನ್ನು ಸಹದೇವ ಯಾವ್ಯಾವ ವಸ್ತು ಯಜ್ಞಕ್ಕೆ ಅಥವಾ ಪಾಕಶಾಲೆಗೆಲ್ಲ ಯಾವ್ಯಾವ್ದು ಬೇಕಾಗುತ್ತದೆ ಅದನ್ನೆಲ್ಲ ಬಂದುವೆ ವಸ್ತುಗಳನ್ನು ಒದಗಿಸ್ತಕ್ಕಂಥ ಮ್ಯಾನೇಜ್ಮೆಂಟ್ ಅವನು ವಹಿಸಿಕೊಂಡಿದ್ದಾನೆ ಇನ್ನು ಮಿಕ್ಕವರು ಯಾವ್ಯಾವ ಕೆಲಸ ಮಾಡ್ತಾ ಇದ್ರು ಅನ್ನೋದನ್ನು ಕವಿ ತಿಳಿಸ್ತಾನೆ ಜನ ಜಾಲಮಂ ತಾರತಮ್ಯವನರಿತು ನಕುಲಾದುವಂ ಪಗಲಿರುಳ್ ಪರಿಮಳೋದ ಕವನಳವಡಿಸುವಂ ಸುತನ್ ಎಲ್ಲರಾರೈಕೆ ಹೈಡಿಂಬಿಗಾಯ್ತು ಶಕಟ ಸಂದೋಗದಿಂ ಪೂಡಿಸುವ ಸಂಭಾರ ನಿಖರ ಕಧಿಪತಿಯಾದನು ಅನಿರುದ್ಧನು ಪಾಕಮಂ ಮಾಡಿಸುವ ಮಣಿಗಮಂ ಕೃತವರ್ಮಕಂ ತಾಳ್ದನು ಸಕಲ ಜನಜಾಲಮಂ ತಾರತಮ್ಯವನರಿತು ನಕುಲನಾಧರಿಸುವಂ ಪಗಲಿರುಳ್ ಪರಿಮಳೋದ ಕವನ ಅಳವಡಿಸುವಂ ಕರ್ಣಸುತನೆಲ್ಲರಾರೈಕೆ ಐಡಿಂಬಿಗಾಯ್ತು ಶಕಟ ಸಂದೋಗ ದಿಂಪೂಡಿಸುವ ಸಂಭಾರ ನಿಖರದ ಅಧಿಪತಿಯಾದ ಅನಿರುದ್ಧ ಅನ್ನ ಪಾಕಮಂ ಮಾಡಿಸುವ ಮಣಿಗಮ್ ಕೃತವರ್ಮಕಂ ತಾಳ್ದನೋ ಕೃತವರ್ಮಕಂ ತಾಳ್ದನೋ ಯಾರ್ಯಾರ ಯಾವ್ಯಾವ ರೀತಿ ಸಂಭಾವನೆ ಮಾಡಬೇಕು ಹಾರ ಹಾಕಬೇಕು ಇತ್ಯಾದಿ ವ್ಯವಸ್ಥೆಯನ್ನು ನಕುಲ ನೋಡಿಕೊಳ್ತಾ ಇದ್ದ ಇನ್ನು ಎಲ್ಲರಿಗೂ ಬೇಕಾಗಿರ್ತಕ್ಕಂತ ಬಗೆ ಬಗೆಯ ಪೇಯಗಳನ್ನು ರುಚಿಭರಿತವಾದ ಸುಗಂಧ ಭರಿತವಾದ ಪರಿಮಳ ಪರಿಶೀಲಿತವಾದ ಮತ್ತೆ ಅದು ಹಾಟ್ ಕೋಲ್ಡ್ ಅಂತ ಎಲ್ಲಾ ವೆರೈಟೀಸ್ ಅಷ್ಟನ್ನು ಕೂಡ ಅವನು ಅಳವಡಿಸಿಕೊಡ್ತಾ ಇದ್ದವನು ಕರ್ಣಸುತ ವೃಷಕೇತು ಇನ್ನು ಎಲ್ಲರಿಗೂ ಮೇಲುಪಚಾರ ಮಾಡ್ತಕ್ಕಂಥದ್ದು ಇನ್ನೇನು ಬೇಕು ಮತ್ತೇನು ಬೇಕು ಅಂತ ಎಕ್ಸ್ಟ್ರಾ ಇರುತ್ತಲ್ಲ ಕೆಲವರು ಹೇಳ್ತಾರೆ ಒಂದು ನಶ್ಯ ಬೇಕು ಅಂತ ಕೇಳ್ತಾರೆ ಮತ್ತಿನ್ಯಾರೋ ಕೇಳ್ತಾರೆ ಇನ್ನು ಸ್ವಲ್ಪ ಸಕ್ಕರೆ ಹೆಚ್ಚು ಬೇಕು ಅಂತ ಕೇಳ್ತಾರೆ ಮತ್ತಿನ್ಯಾರೋ ಹೇಳ್ತಾರೆ ಇಲ್ಲಿ ಸ್ವಲ್ಪ ಬೀಸಣಿಗೆ ಯಾವುದಾದ್ರು ಇದ್ದರೆ ಬೇಕು ಅಥವಾ ಬೀಸೋವರೇ ಯಾರಾದರೂ ಬೇಕು ಈ ಥರದ ಅನ್ಎಕ್ಸ್ಪೆಕ್ಟೆಡ್ ಅನ್ನುವಂಥದ್ದು ಯಾವುದಿದೆ ಆ ರೀತಿಯಾದದ್ದನ್ನೆಲ್ಲವನ್ನೂ ಘಟೋತ್ಕಚನ ಮಗ ಮೇಘವರ್ಣ ಮಾಡ್ತಾ ಇದ್ದಾನೆ ಅದಾದ ಮೇಲೆ ಬಂಡಿ ಬಂಡಿಗಟ್ಟಲೆ ಸಾಮಾನುಗಳನ್ನು ತೆಗೆದುಕೊಂಡು ಬಂದು ಅದನ್ನು ಎಲ್ಲಿಗೆ ತಲುಪಿಸಬೇಕು ಅಲ್ಲಿ ಅಂದರೆ ಹೋಲ್ಸೇಲ್ ಡೀಲರ್ಶಿಪ್ ಇಂದ ಏನೇನು ಬರುತ್ತೆ ಮೂಟೆಗಟ್ಟಲೆ ಸಾಮಾನುಗಳು ಅದನ್ನೆಲ್ಲವನ್ನೂ ವಿಲೇವಾರಿ ಮಾಡಿಸ್ತಕ್ಕಂಥ ಕೆಲಸ ಅನಿರುದ್ಧನದಾಯಿತು ನೋಡಿ ಕೃಷ್ಣನ ಮೊಮ್ಮಗ ಆ ವಯಸ್ತವರಿಗೆ ಸ್ವಲ್ಪ ಹೆಚ್ಚಿನ ಬಾಧ್ಯತೆಗಳು ಕೊಡ್ತಾ ಇರುವುದು ರಾಜಸೂಯ ಕಾಲದಲ್ಲಿ ಇವರೆಲ್ಲ ಹುಟ್ಟೇ ಇರಲಿಲ್ಲ ಈಗ ಅಶ್ವೇಧ ಕಾಲದಲ್ಲಿ ಇವರೆಲ್ಲ ಬೆಳೆದು ದೊಡ್ಡವರಾಗಿದ್ದಾರೆ ಅದಕ್ಕೆ ಜವಾಬ್ದಾರಿಗಳು ಬೇರೆ ಬೇರೆ ಬಂದಿದೆ ಇನ್ನು ಅಡಿಗೆ ಮಾಡಿಸ್ತಕ್ಕಂಥ ಮೇಲ್ವಿಚಾರಣೆಯನ್ನು ಕೃತವರ್ಮ ಕೈಗೊಂಡಿದ್ದಾನೆ ರಾಜಸೂಯಾಗದಲ್ಲಿ ಭೀಮನೇ ಮಾಡಿಸ್ತಾ ಇದ್ದ ಭೀಮನಿಗೆ ಪಾಪ ಯುದ್ಧ ಎಲ್ಲ ಆದಮೇಲೆ ಊಟದ ರುಚಿ ಹೋಯ್ತೋ ಏನೋ ಅನಿಸುತ್ತದೆ ಆಮೇಲೆ ಯೋಜನ ತೈದ ಚಪ್ಪರದೊಳ್ ಎಡಬಿಡದೆ ಜನಕ್ಕೆ ಬೇಕಾದ ಷಡ್ರಸದ ಮೃಷ್ಟಾನ್ನ ಭೋಜನವನ್ನು ಐದೆ ಮಾಡಿಸುತ್ತಿರುವುದು ಸಾಂಬಾದಿ ಯಾದವ ವರ್ಗ ಯಾದವ ವರ್ಗ ಕೃಷ್ಣನ ಮಕ್ಕಳು ಬೇರೆ ಮಕ್ಕಳು ಯಾರಿದ್ದಾರೆ ಪ್ರದ್ಯುಮ್ನೇತರರಾದಂಥ ಕನಿಷ್ಠಕ ಸಹೋದರರು ಅವರೆಲ್ಲರೂ ಕೂಡ ಚಾರು ದೇಶನ ಮೊದಲಾದಂಥವರು ಅವರು ಊಟದ ಇಡೀ ಉಸ್ತುವಾರಿ ತೆಗೆದುಕೊಂಡು ಬಡಿಸುವುದು ಬಡಿಯಿಸುವುದು ಎರಂಜಲೆ ಎತ್ತಿಸುವುದು ಹಾಕಿಸುವುದು ಈ ಕೆಲಸವನ್ನೆಲ್ಲ ಮಾಡಿಸ್ತಾ ಇದ್ರು ಕೃಷ್ಣ ಮತ್ತೆ ಬಂದು ತನ್ನ ಸಾನ್ನಿಧ್ಯವನ್ನು ಸರ್ವತ್ರ ಕೊಡ್ತಾ ಇದ್ದ ಆಮೇಲೆ ಸುರೆಯನೊಂದಲ್ಲದೆ ಪಯೋನಿಧಿಯನ್ನ ಆರನ್ ಆಕರ್ಷಣ ಗೈದರೇನೆ ಒಂದು ಮಧ್ಯ ಸಮುದ್ರವನ್ನ ಬಿಟ್ಟು ಸಪ್ತಸಾಗರಗಳಲ್ಲಿ ಒಂದು ಮಧ್ಯ ಸಾಗರವೂ ಇದೆ ಅದೊಂದು ಬಿಟ್ಟು ಮಿಕ್ಕ ಎಲ್ಲ ಸಮುದ್ರಗಳನ್ನು ಬತ್ತಿಸಿಬಿಟ್ರು ಎನ್ನುವಂತೆ ಪಾನೀಯಗಳು ದದಿಸಾಗರ ಇಕ್ಷುಸಾಗರ ಲವಣಸಾಗರ ಉಪ್ಪು ನೀರಿಂದ ಯಾತಕ್ಕೆ ಅಂತಂದ್ರೆ ಕೆಲವೊಮ್ಮೆ ಈ ಸಕ್ಕರೆಯನ್ನು ಬೆರೆಸಿಬಿಟ್ಟು ಉಪ್ಪು ನೀರಿಗೆ ಎಳನೀರಿನ ಟೇಸ್ಟ್ ತಂದುಕೊಳ್ಳೋರು ಉಂಟು ಅದಕ್ಕೋಸ್ಕರವಾಗಿ ಆ ಉಪ್ಪು ನೀರಿನ ಸಮುದ್ರವನ್ನು ಬಿಟ್ಟಿಲ್ಲ ದದಿಸಾಗರ ಇಕ್ಷುಸಾಗರ ಕ್ಷೀರಸಾಗರ ಘೃತಸಾಗರ ಮಧುಸಾಗರ ಇತ್ಯಾದಿ ಎಲ್ಲ ಸಾಗರಗಳನ್ನು ಬತ್ತಿಸಿಬಿಟ್ರು ಅನ್ನುವಂಥ ರೀತಿಯಲ್ಲಿ ಕುಲಗಿರಿಗಳು ನಗುವಂತೆ ಮೆರುಪ ಶಾಲ್ಯೋಧನದ ರಾಶಿಗಳು ಬಗೆಯ ಅನ್ನಗಳು ಚಿತ್ರಾನ್ನ ಬಗೆ ಬಗೆ ಬಗೆಯ ವೆರೈಟಿಗಳು ಉಂಟು ಬಗೆಗಳು ಉಂಟು ಅವುಗಳೆಲ್ಲ ಬೆಟ್ಟಗಳಂತೆ ಇದ್ದರೆ ಸಪ್ತ ಕುಲ ಪರ್ವತಗಳೇ ನಾಚಿಕೊಳ್ಳುವ ಹಾಗಿತ್ತಂತೆ ಮಹೇಂದ್ರ ಪಾರಿಯಾತ್ರ ಶುಕ್ತಿಮಾನ್ ವಿಂಧ್ಯಾ ಹಿಮಾಲಯ ಸಹ್ಯಾದ್ರಿ ಎಲ್ಲ ಉಂಟಲ್ಲ ಅವುಗಳು ನಾಚಿಕೊಳ್ಳುವಂಥ ರೀತಿಯಲ್ಲಿ ಆಹಾರದ ಅನ್ನದ ರಾಶಿಗಳು ಆದವು ಪಕ್ವಾನ್ನಗಳು ಮತ್ತೆ ಪಾಯಸಾದಿಗಳು ಶಾಖಪಾಕಾದಿಗಳು ಖಾದ್ಯಗಳು ಭಕ್ಷ್ಯಗಳು ಭೋಜ್ಯಗಳು ಜೋಶ್ಯಗಳು ಹೀಗೆಲ್ಲ ಬೇರೆ ಬೇರೆ ರೀತಿಯಾದ ನೈಹ್ಯಗಳು ಎಲ್ಲ ಆಗಿದೆ ಆಮೇಲೆ ಊಟ ಆದಮೇಲೆ ಕರ್ಪೂರ ವೀಟಿ ಆಗಬೇಕಲ್ಲ ಆ ತಾಂಬೂಲದ ವಿನಿಯೋಗವೂ ಆಗ್ತಾ ಇದೆ ಕದ ಸುಗಂಧಾನುಲೇಪನದ ಕಪ್ಪುರದ ವೀಟಿ ಕಾವಳಿಯ ಮೌಲ್ಯಾಂಬರ ವಿಭೂಷಣದ ಮೀಟು ಸಿಂಗರ ದಿಂಪು ಒಡೆದು ಮಿಗೆ ಬಯಸಿ ಬೇಡಿದ ಸುವಸ್ತುಗಳ ನಿತ್ತು ಘಾಟಿಸುವ ಭೀಮ ಫಲುಗುಣರ ಸಘಾಟಿಕೆಯ ನೃಪಕುಲದ ಪುಣ್ಯ ಮುನಿಗಳ ಯಜ್ಞವಾಟದ ಅತಿ ಕೌತ ಮಾಳ್ಕೆಯಂ ಕಂಡು ನಲಿದಾಡಿತು ಜನಂ ಮುದದೊಳು ಯಜ್ಞವಾಟದ ಅತಿ ಕೌತುಕದ ಮಾಳ್ಕೆಯಂ ಕಂಡು ನಲಿದಾಡಿತು ನಲಿದಾಡಿತು ಜನಂ ನಲಿದಾಡಿತು ಊಟವಾದೊಡನೆ ಚಂದನ ತಾಂಬೂಲ ಮತ್ತು ಪುಷ್ಪಮಾಲಿಕಾ ವಿನಿಯೋಗವನ್ನು ಮಾಡ್ತಾರೆ ಅದನ್ನೆಲ್ಲವನ್ನೂ ಭೀಮಾ ಅರ್ಜುನ ಇವರುಗಳು ವಹಿಸ್ಕೋತಾರೆ ಯಾಕೆಂದರೆ ಯಜ್ಞ ದೀಕ್ಷಿತನಾದ ಧರ್ಮರಾಜನ ಪ್ರತಿನಿಧಿಗಳಾಗಿ ಅವರೇ ಇಮ್ಮಿಡಿಯೇಟ್ ಬ್ರದರ್ಸ್ ಅಂತಾರಲ್ಲ ಹಾಗಿದ್ದವರು ಮತ್ತೆ ಏನು ದಕ್ಷಿಣೆ ಬೇಕು ಮತ್ತೇನು ಬೇಡ್ತಾರೆ ಅದನ್ನೆಲ್ಲವನ್ನೂ ಕೊಡ್ತಾ ಇದ್ರು ಯಜ್ಞ ನಡೆಯುವ ದಿವಸ ಕೊನೆ ಆಗೋವರೆಗೂ ಯಥೇಷ್ಟವಾಗಿ ನವಿತ್ತ ಸಾಠ್ಯಂ ಕು ಅಂತ ಮತ್ತೆ 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 ನಡೀತಾನೇ ಇರಬೇಕು ಅನ್ನ ವಿತರಣೆ ಅಂತ ಉಂಟು ಅದನ್ನೆಲ್ಲವನ್ನೂ ಮಾಡ್ತಾ ಇದ್ರು ಮುನಿಗಳು ಸಾಮಾನ್ಯ ಜನತೆಯೆಲ್ಲ ಎಲ್ಲ ತುಂಬ ತುಂಬ ಸಂತೋಷ ಪಡ್ತು ಎಲ್ಲೆಲ್ಲಿಂದ ಕಪ್ಪ ಕಾಣಿಕೆ ಬಂತು ಅದನ್ನೆಲ್ಲ ಮತ್ತೆ ಸಾಮಾನ್ಯ ಜನರಿಗೆ ಋಷಿಗಳಿಗೆ ವಿಪ್ರರಿಗೆ ವಿತರಣೆಯನ್ನು ಮಾಡ್ತಾ ಇದ್ರು ಸರ್ವ ಸಂಪತ್ತಿಯೂ ಕೂಡ ವಿತರಣೆಗೊಳ್ಳುತ್ತಾ ಇತ್ತು ಹಾಗೆ ನಡೀತಾ ಇರುವಾಗ ಯಾಗ ದೀಕ್ಷೆಯನ್ನ ಮಾಡಿಕೊಂಡ ಧರ್ಮರಾಜ ಅಲ್ಲಿ ದೀಕ್ಷಾ ಅಂತ ಯಾವುದಿದೆ ಅದನ್ನು ತೆಗೆದುಕೊಂಡ ಮೇಲೆ ಜಿಂಕೆಯ ಕೊಂಬನ್ನು ಕೈನಲ್ಲಿ ಇಟ್ಟುಕೊಂಡು ತುರಿಸಿಕೊಳ್ಳುವಂತೆಯೂ ಇಲ್ಲ ಜಿಂಕೆಯ ಕೊಂಬಿಂದ ತುರಿಸಿಕೊಳ್ಳಬೇಕು ಆ ಥರ ಉಗುರನ್ನೆಲ್ಲ ಕತ್ತರಿಸಿ ಬಿಟ್ಟಿರ್ತಾರೆ ಮೈಗೆ ಬೆಣ್ಣೆ ಹಚ್ಚಿರ್ತಾರೆ ಅವನು ಯಜ್ಞ ಮುಗಿಯುವವರೆಗೂ ಸ್ನಾನ ಮಾಡುವಂತೆ ಇಲ್ಲ ಯಾಕೆಂದ್ರೆ ಬ್ರಹ್ಮವಿದ್ ಬ್ರಹ್ಮೈವ ಭವತಿ ನಾದೇವೋ ದೇವಮರ್ಚಯತ್ ಅನ್ನುವಂತೆ ಯಜ್ಞ ಮಾಡುವವನು ಅಗ್ನಿ ಪ್ರೀಣನ ಯಜ್ಞದಿಂದ ಆಗುತ್ತದೆ ಅಗ್ನಾರಾಧಕನಾದವನು ಅಗ್ನಿ ಆಗಿದ್ದಾನೆ ಅವನು ಸ್ನಾನ ಮಾಡಿದ್ರೆ ಅಗ್ನಿಯ ಮೇಲೆ ನೀರು ಸುರಿದಂಗೆ ಆಗುತ್ತದೆ ಅಂತ ಆ ಕಾರಣದಿಂದ ಅವನು ಸ್ನಾನ ಮಾಡುವಂತೆ ಇಲ್ಲ ಇದನ್ನು ಕೇಳಿದ್ರೆ ಎಷ್ಟೋ ಜನ ಭಯಪಟ್ಟು ಯಜ್ಞವೇ ಬೇಡ ಅಂದ್ಬಿಡ್ತಾನೆ ಆಮೇಲೆ ಅವನು ಮತ್ತೆ ಮಂತ್ರಸ್ನಾನವನ್ನು ಮಾಡ್ತಾ ಇರ್ತಾನೆ ಆ ಮಂತ್ರಸ್ನಾನದ ಬಳಿಕ ಅವನು ಅಶ್ವದ ಬಳಿಗೆ ಬರ್ತಾನೆ ಯೀಕ್ಷಯ ನೃಪಂ ಮಂತ್ರವಾರಿ ಸ್ನಾತನಾಗಿ ಯಾಗದೀಕ್ಷಯ ನೃಪಂ ಮಂತ್ರವಾರಿ ಸ್ನಾತನಾಗಿ ಬಳಿಕ ಅನುಪಮ ಸುಪರ್ಣ ಚಯನದ ಪೊರೆಗೆ ಪೋಗಿ ಹಯಮಂ ತರಿಸಲು ಅಯಮಂ ತರಿಸಲ್ ಉಜ್ವಲಿಸುವ ಅಗ್ನಿ ಪಶುವಾದುದಂದು ಅಭಿವರ್ಧಿಸೇ ಮೇಘೆ ಶ್ರುತಿ ವಾಕ್ಯಗಳಂ ಪಠಿಸುತ ಮೇಘೆ ಶ್ರುತಿ ವಾಕ್ಯಗಳಂ ಪಠಿಸುತ ಎಲೆ ಘೋಟ ಹೋಗು ನೀನ್ ಅಶ್ವಲೋಕದೊಳ್ ಅಮರ ಫಲವಪ್ಪುದು ಈಗ ನಿನಗೆ ீன் அ்வலோகதொள் அமரபதம புதீக நினகே எந்தும் அழிவில்ல உத்தம ஸ்வர்கமம் படும் அழிவில்ல உத்தம ஸ்வர்கமம் படே தர்மராஜா ಯಾಗ ದೀಕ್ಷಿತನಾದವನು ಮಂತ್ರಸ್ನಾನ ಮಾಡಿ ಕಟ್ಟ ಕಡೆಗೆ ಮಹಾವೇದಿಗೆ ಬರ್ತಾನೆ ಮಹಾವೇದಿ ಅಂದರೆ ಅದೇ ಆ ಶೀಲಚಿತ್ ಅಥವಾ ಗರುಡನ ಆಕಾರದ ಸುಪರ್ಣ ಅಂತಲೂ ಕರೀತಾರೆ ಸುಪರ್ಣ ಚಯನ ಚೈನ ಅಂದರೆ ಸೇರಿಸಿದ್ದು ಅಂತ ಇಟ್ಟಿಗೆಗಳನ್ನು ಜೋಡಿಸಿದ್ದು ಅಂತ ಅದೇ ಎಷ್ಟೋ ಜನ ಉಪನಾಮವಾಗಿಟ್ಟುಕೊಳ್ತಾರೆ ಚಯನ ಅಂತ ಚೈನಾ ದೀಕ್ಷಿತ ವಾಜಪೇಯಿ ಇವೆಲ್ಲ ಕೂಡ ಆ ಯಜ್ಞದ ಉಪನಾಮಗಳೇ ಆಗಿವೆ ಯಜ್ಞ ದೀಕ್ಷಿತರ ಉಪನಾಮಗಳು ಅಲ್ಲಿಗೆ ಬರ್ತಾನೆ ಕುದುರೆ ಅಲ್ಲಿಯೇ ಮುಂದೆ ಯೂಪಸ್ತಂಭಕ್ಕೆ ಬದ್ಧವಾಗಿದೆ ಮಿಕ್ಕ ಪಶುಗಳನ್ನೆಲ್ಲ ಮೋಕ್ಷಣ ಮಾಡ್ತಾರೆ ಆಮೇಲೆ ಅಗ್ನಿ ದೇದೀಪ್ಯಮಾನವಾಗಿ ಉರಿಯುತ್ತದೆ ಆಗ ಅಲ್ಲಿಗೆ ವೇದವಾಕ್ಯಗಳನ್ನು ಹೇಳ್ತಾ ಆ ಪಶುವಿಗೆ ದಿವ್ಯಲೋಕಗಳಾಗಲಿ ದಿವ್ಯಲೋಕಗಳು ಆಗುತ್ತವೆ ಅಂತನ್ನುವ ಭರವಸೆ ಕೊಟ್ಟು ಪ್ರೋಕ್ಷಣೆಯನ್ನು ಮಾಡ್ತಾರೆ ಆಗ ಅದಕ್ಕೆ ಅಮರಲೋಕದಲ್ಲಿ ಸ್ಥಾನ ಸಿಗುತ್ತದೆ ಅಂತ ವಿಶ್ವಾಸ ಹಾಗೆ ಮಾಡಿದಾಗ ಆ ಕುದುರೆ ತಲೆದೂಗಿತಂತೆ ವಾಜಿ ತಲೆಗೊಡಹಿ ಮುರರಿಪುವ ನೀಕ್ಷಿಸುವ ಅಭಿಪ್ರಾಯವ ಮೋದದಿಂ ತೋರ್ಪಡಿಸಿತು ಆಗ ಕೃಷ್ಣನ ಕಡೆಗೆ ನೋಡಿ ತಲೆದೂಗಿತ್ತಂತೆ ಆಮೇಲೆ ಅದರ ಬಲಗಿವಿಯನ್ನು ಕೇವಲ ಚಿಮಟದಾಗ ರಕ್ತ ಬರದೆ ಹಾಲೇ ಸುರಿಯಿತು ಅನ್ನುವ ಮಾತನ್ನು ಕವಿ ಹೇಳ್ತಾನೆ ಅಂದರೆ ಜೀವ ಹಿಂಸೆ ಆಗಿಲ್ಲ ಅನ್ನುವ ತಾತ್ಪರ್ಯದಲ್ಲಿ ಅದು ಬರುತ್ತದೆ ಕೃಷ್ಣ ಅದಕ್ಕೆ ಸಾಯುಜ್ಯವನ್ನೇ ಕೊಡ್ತೀನಿ ಅಂತ ಭರವಸೆಯನ್ನು ಕೊಡ್ತಾನೆ ಆಗ ತುರಗದ ಅಂತರ್ಭಾವವನ್ನು ಅದು ಕೃಷ್ಣನ ಇಂಗಿತವನ್ನ ತಿಳಿಯಿತು ಅನ್ನೋದು ನಕುಲನಿಗೆ ಗೊತ್ತಾಗುತ್ತದೆ ಅಂತ ಯಾಕೆಂದರೆ ನಕುಲ ಅಶ್ವಹೃದಯವನ್ನು ಬಲ್ಲಂಥವನು ದಾಮಗ್ರಂಥಿ ಅನ್ನುವ ಹೆಸರಿನಲ್ಲಿ ವಿರಾಟನ ಆಸ್ಥಾನದಲ್ಲಿ ಕುದುರೆಗಳ ಮೇಲ್ವಿಚಾರಣೆ ಮಾಡ್ತಾ ಇದ್ದ ಹಾಗಾಗಿ ಪಡಿಶಯನ ಸಾನ್ನಿಧ್ಯ ಇಂತಿಲ್ಲದೆ ಈಶ್ವರಾರ್ಪಣಮಲ್ಲದೆ ಅನ್ಯ ಯಜ್ಞಗಳೋಳ್ ಮಡಿದ ಪಶುಗಣಕ್ಕೆ ಮೇಣ ಕರ್ತೃಗಳಿಗೆ ಅತಿಶಯ ಸ್ವರ್ಗಭೋಗ ಆದಪುದು ಇನ್ನು ಪ್ರಣುತ ಸತ್ಕೃತ ಫಲಂ ಶ್ರೀಕಾಂತನಾದ ಕಾರಣದಿಂದ ಕೃಷ್ಣನ ಶರೀರಂ ಪಗುವೆನ್ ಅಂತ ನನಗೆ ಮಿಕ್ಕ ಅಶ್ವಮೇಧಗಳಲ್ಲಿ ಕುದುರೆಗಳು ಪುಣ್ಯಲೋಕ ಪಡೆದವಂತೆ ಆ ಲೋಕ ನನಗೆ ಬೇಡ ಎದುರಿಗೆ ಕೃಷ್ಣ ಇದ್ದಾನೆ ಕೃಷ್ಣನಲ್ಲಿ ನಾನು ಐಕ್ಯವಾಗುತ್ತೀನಿ ಅಂತ ಆ ಕುದುರೆ ತನ್ನ ತಲೆದೂಗಿ ಇಂಗಿತವನ್ನು ತೋರ್ಪಡಿಸಿತು ಅಂತ ನಕುಲಂ ಅರಸಂಗೆ ಭಿನ್ನ ಗೈದನ್ ತುರಗದ ಅಂತರ್ಭಾವವನ್ನು ತಿಳಿದು ಅವನು ಮಾಡದ ಅಂತ ಆಮೇಲೆ ಎಲ್ಲರೂ ಆಶ್ಚರ್ಯ ಪಡ್ತಾರೆ ಆಗ ಅದನ್ನು ವಧಿಸೋದಿಕ್ಕೆ ಅಂತ ಭೀಷ್ಮ ಭೀಮ ನಿಂತ್ಕೊಳ್ತಾನೆ ಪ್ರೋಕ್ಷಣೆ ಮಾಡಿದಾಗ ಪ್ರೋಕ್ಷಿಸಿ ಕರಾಗ್ರತಿಂ ಪಿಡಿದು ಹೈದ ಎಡಗಿವಿಯನ್ನು ಅಕ್ಷೋಭದಿಂ ಸೀಳಿದೊಡೆ ನೆಟ್ಟರಲ್ಲದೆ ಮಹಾಕ್ಷೀರಧಾರೆ ಪೊರಮಟ್ಟದು ಆಗ ಭೀಮಸೇನನ್ನು ಕರೆದು ಕುದುರೆಯ ತಲೆಯನ್ನು ಕತ್ತರಿಸೆಂದು ನೇಮಿಸಿದೊಡೆ ಅವನು ಕತ್ತರಿಸ್ತಾ ಇದ್ದಂತೆ ಆ ತಲೆ ನಭಸ್ಥಳಕ್ಕೆ ಅಡರಿ ಇನಮಂಡಲದೊಳು ಅಡರ್ದುದು ಅಂತ ಆಕಾಶಕ್ಕೆ ಹೋಗಿ ಸೂರ್ಯಮಂಡಲದಲ್ಲಿ ಅಂತರ್ಗತವಾಯಿತು ಅಂತ ಅಶ್ವಮೇಧೆಯಾಗದ ಪರಮ ತಾತ್ಪರ್ಯ ಇರುವುದು ಸೂರ್ಯಾರಾಧನೆ ಅಶ್ವ ಅಂದರೆ ಸೂರ್ಯ ಅಂತ ಅಂದರೆ ಇಂದಿಲ್ಲದೆ ನಾಳೆ ನಾಳೆ ಇಲ್ಲದೆ ನಾಡದ್ದು ಮತ್ತೆ ಮತ್ತೆ ಬಂದು ಪುನರ್ಜಾಯಮಾನ ಪುರಾಣ ಬೆಳಗುತ್ತಾನೆ ಇರ್ತಾನೆ ನವೋ ನವೋ ಭವತಿ ಜಾಯಮಾನ ಅಂತ ಇರತಕ್ಕಂಥ ಸೂರ್ಯ ಆ ಸೂರ್ಯ ಆರಾಧನೆಯೇ ಅಲ್ಲಿ ತಾತ್ಪರ್ಯ ಕಾಲ ಆರಾಧನೆ ಕಾಲಕಾಲನಾದ ಮಹಾದೇವನ ಆರಾಧನೆ ಕಾಲೋಸ್ಮಿ ಅಂತಲೇ ಶ್ರೀಕೃಷ್ಣ ಅರ್ಜುನನಿಗೆ ಭಗವದ್ಗೀತೆಯಲ್ಲಿ ಹೇಳ್ತಾನೆ ನೀನು ಯಾರು ಅಂತ ಕೇಳಿದ್ರೆ ವಿಶ್ವರೂಪದಂದರ್ಶನ ಕಾಲದಲ್ಲಿ ಕಾಲೋಸ್ಮಿ ಲೋಕಕ್ಷಯ ಕೃತ್ ಪ್ರವೃದ್ಧ ಅಂತ ಹೇಳ್ತಾನೆ ಈ ಕಾಲವನ್ನು ಆರಾಧನೆ ಮಾಡೋದಕ್ಕಿಂತ ಬಂದದ್ದು ಆಮೇಲೆ ಅದು ರಾಜ್ಯ ವಿಸ್ತರಣೆಯಾಗಿ ರಾಷ್ಟ್ರಂ ವ ಅಶ್ವಮೇಧ ಈ ರಾಷ್ಟ್ರಾಭಿವೃದ್ಧಿಯೇ ಅಶ್ವಮೇಧ ಅನ್ನುವ ಆಯಾಮವನ್ನು ಪಡ್ಕೊಂಡು ಒಂದು ವರ್ಷ ಇಡೀ ರಾಷ್ಟ್ರದ ಎಲ್ಲೆಗಳನ್ನು ವಿಸ್ತರಿಸಬೇಕು ಸ್ನೇಹರತ್ತರನ್ನು ವರ್ಧಿಸಬೇಕು ಶತ್ರುಗಳನ್ನು ವರ್ಧಿಸಬೇಕು ಅಂತೆಲ್ಲ ಆದದ್ದಾಯಿತು ಹೀಗೆ ಹಲವು ಆಯಾಮ ಉಂಟು ಅಶ್ವಮೇಧಕ್ಕೆ ಬಹಳ ಹಿಂದೆಯೇ ನಾನು ಯಾಜ್ಞವಲ್ಕ್ಯರ ಕೊಡುಗೆ ಅಂತ ಒಂದು ಮೂರು ನಾಲ್ಕು ಉಪನ್ಯಾಸಗಳನ್ನು ಮಾಡಿದಾಗ ಅಲ್ಲಿ ಶತಪಥ ಬ್ರಾಹ್ಮಣದ ಬಗೆಗೆ ಮಾತಾಡುವಾಗ ಅಶ್ವಮೇಧದ ಎಲ್ಲ ವಿವರಗಳನ್ನು ಹೇಳಿದ್ದೆ ಹಾಗಲ್ಲದೆ ಇನ್ನು ಭಾರತೀಯ ಸಂಸ್ಕೃತಿಯ ಮೂಲತತ್ವಗಳು ಅವುಗಳ ಪರಿಚಯ ಇತ್ಯಾದಿಗಳಲ್ಲಿ ವೈದಿಕ ಯಾಗಗಳನ್ನು ವಿವರಿಸುವಾಗ ಕ್ಷತ್ರಿಯ ಯಾಗಗಳಲ್ಲಿ ಅಗ್ರಗಣ್ಯವಾದ ಅಶ್ವೇಧದ ವಿವರಣೆ ಮಾಡಿದ್ದೆ ಮಿಕ್ಕಂತೆ ಸೌತ್ರಾಮನಿ ವಾಜಪೇಯ ರಾಜಸೂಯ ಆ ಯಾಗಗಳ ಬಗ್ಗೆ ಕೂಡ ಹೇಳಿದ್ದೆ ನಾನು ಹೀಗಾಗಿ ಇಲ್ಲಿ ಮತ್ತೆ ವಿಸ್ತರಿಸಬೇಕಾಗಿಲ್ಲ ಆಮೇಲೆ ಮಿಕ್ಕ ಕುದುರೆಯ ಶರೀರವೆಲ್ಲವೂ ಏಳ್ವೆ ಆಶ್ಚರ್ಯಮಂ ಬಳಿಕ ವಾಜಿಯ ಕಳೇವರಂ ಕರ್ಪೂರಮಾದುದು ಅತಿ ಶುಭ್ರದಿಂ ಭಾವಿಸಿ ಮಹಾಮುನಿಗಳು ಇದು ಕೃಷ್ಣ ಮಹಿಮೆಯಿಂದಾಗ ವಿಸ್ಮಿತರಾಗಲು ತಕ್ಷಣವೇ ಅದನ್ನೆಲ್ಲವನ್ನೂ ಪಾವಕನ ಮುಂದೆ ಕುಳ್ಳಿರ್ದನ ಅದರಿಂದ ಹೋಮಂಗಳ ಮಾಡಿಸಿದರು ಆ ಕರ್ಪೂರವನ್ನೇ ಅಗ್ನಿಗೆ ಆಹುತಿಯಾಗಿ ಕೊಡ್ತಾರೆ ಹೀಗೆ ಆ ಅಶ್ವಮೇಧದ ಕುದುರೆಗೆ ಸದ್ಗತಿ ದೊರಕುತ್ತದೆ ಆಮೇಲೆ ಆ ಆಹುತಿಗಳನ್ನು ದೀಪ್ಯಮಾನವಾಗಿ ಬೆಳಗುವ ಅಗ್ನಿಗೆ ಕೊಟ್ಟು ಅವಭ್ರತಿಯಷ್ಟಿಯನ್ನು ಮಾಡುತ್ತಾರೆ ಆಗ ಪಂಚೇಂದ್ರಿಯ ತೃಪ್ತಿ ಹೇಗಾಯಿತು ಎಲ್ಲರಿಗೂ ಕೂಡ ಅನ್ನುವ ಮಾತನ್ನ ಕವಿ ಹೇಳ್ತಾನೆ ಆಹುತಿಗಳಂ ಕೊಂಡು ಿಂದೊಪ್ಪುವ ಆಹುತಾಲೆಗಳ ಪುಣ್ಯ ದರ್ಶನದು ಆಹುತಿಗಳಂ ಕೊಂಡು ಮಿಗೆ ತೇಜದಿಂದೊಪ್ಪುವ ಆಹುತವಹ ಜ್ವಾಲೆಗಳ ಪುಣ್ಯ ದರ್ಶನದು ಆ ಹೋಮಧೂಮ ಸಂಸ್ಪರ್ಶನದು ಆ ಕರ್ಮಕೃತ ಸೋಮ ಪಿಂದ ಆ ಗೋಮಧೂಮ ಸಂಸ್ಪರ್ಶನ ಆ ಕರ್ಮಕೃತ ಸೋಮ ಪಿಂದ ಆಗೋತ್ರ ಘೋಷಣ ಶ್ರವಣ ದಿೋ ಆಗೋತ್ರದ ಮಂತ್ರ ಘೋಷಣ ಶ್ರವಣ

ಎಸೆದು ಪೂತನಾಗಿ ಸಂತೋಷದಿಂದ ಪೂತನಾಗಿ ಸಂತೋಷದಿಂದ ದೀಕ್ಷಿತನಾದವನಿಗೆ ದಿವ್ಯ ಶರೀರವೇ ಬರುತ್ತದೆ ಅಂತ ಶ್ರದ್ಧೆ ಉಂಟು ದೇವೋ ದೇವಮರ್ಚಿ ಇತ್ತಂತ ಹೇಳದನ್ನೆಲ್ಲ ದೇವಾರ್ಚನೆ ಮಾಡುವವನೇ ದೇವನಾಗ್ತಾನೆ ಅಂತ ಅದು ಹೇಗೆ ಅಂದರೆ ಆ ಆಹುತಿಗಳನ್ನು ಸ್ವೀಕರಿಸಿ ಆಕಾಶಕ್ಕೆ ದೇವತೆಗಳಿಗೆ ತಲುಪಿಸ್ತಾ ಇರತಕ್ಕಂಥ ಅಗ್ನಿಯ ಜ್ವಾಲೆಗಳ ದರ್ಶನದಿಂದ ಕಣ್ಣು ಹೋಮ ಧೂಮ ತನ್ನ ಮೈಯನ್ನು ಆವರಿಸಿಕೊಂಡು ಆ ಸ್ಪರ್ಶನದಿಂದ ಚರ್ಮ ಮತ್ತೆ ಸೋಮಪಾನವನ್ನು ಪುರೋಡಾಶ ಖಂಡನವನ್ನು ಮಾಡಿದ್ರಿಂದ ನಾಲಿಗೆ ಮತ್ತು ಆ ಮಂತ್ರ ಘೋಷದ ಮಾಧುರ್ಯವನ್ನು ಕೇಳಿದ್ದರಿಂದ ಶ್ರವಣದಿಂದ ಕಿವಿಗೆ ಮತ್ತು ಹವಿಸ್ಸುಗಳ ಪರಿಮಳವನ್ನು ಆಘ್ರಾಣಿಸಿದ್ದರಿಂದ ಮೂಗಿಗೆ ಪಂಚೇಂದ್ರಿಯಗಳಿಗೆ ಶಬ್ದಸ್ಪರ್ಶ ರೂಪರ ಸಗಂಧ ಅಂತ ಅನ್ನುವ ತನ್ಮಾತ್ರಗಳು ಯಾವುದಿವೆ ಅವೆಲ್ಲಕ್ಕೂ ಕೂಡ ಒದಗಿ ಬರುವ ಇಂದ್ರಿಯಗಳ ಐದನ್ನು ಕೂಡ ಪರಿಶುದ್ಧ ಮಾಡಿದ್ದರಿಂದ ಇವನಿಗೆ ಪಂಚ ಜ್ಞಾನೇಂದ್ರಿಯದ ಶುದ್ಧಿ ಒದಗಿ ತನ್ಮೂಲಕ ಕರ್ಮೇಂದ್ರಿಯ ಶುದ್ಧಿಯಾಗಿ ಆ ಬಳಿಕ ಅಂತರಿಂದ್ರಿಯವಾದ ಮನಸ್ಸಿನ ಆ ಮೂಲಕ ಅಂತಃಕರಣ ಚತುಷ್ಟಯದ ಶುದ್ಧಿ ಒದಗಿ ಬಂದು ದೈವತ್ವ ಪಡೆಯುವಂತೆ ಆಯಿತು ಯಜ್ಞದೀಕ್ಷಿತ ಅಂತ ಯಜ್ಞಾಂತದಲ್ಲಿ ಸ್ವರ್ಗಾರೋಹಣ ನಾಟ್ಯ ಮಾಡಬೇಕು ಅಂತ ಉಂಟು ಯಜಮಾನ ನಲಿದಾಡಬೇಕು ಕುಣಿದಾಡಬೇಕು ಸ್ವರ್ಗ ಬಂದಂತೆ ಅಂತ ಹಾಗೆಲ್ಲ ಮಾಡಿ ಕಟ್ಟಕಡೆಯಲ್ಲಿ ದಿವ್ಯ ಆಸನದಲ್ಲಿ ಕೃಷ್ಣನನ್ನು ಕೂಡಿಸಿ ಅವನು ಮಣಿಮಯ ಸಭಾ ಮಧ್ಯದೋಳು ದಿವ್ಯ ಸಿಂಹಾಸನದ ಮೇಲೆ ಮುರಹರನ ನೆಲೆಸಿ ಪ್ರೇದಿಂದ ಅಲಂಕಾರ ಪೂಜೆಗಳು ಷೋಡಶೋಪಚಾರವನ್ನು ಚತುಶೋಪಚಾರ ಪೂಜೆಯನ್ನು ಮಾಡಿ ಹಯಮೇಧ ಫಲವನ್ ಅಚ್ಯುತ ಕರದೊಳಿಯಲ್ಕೆ ಜಯ ಜಯ ಎಂದುದು ಲೋಕಂ ಕೃಷ್ಣಾರ್ಪಣ ಮಸ್ತು ಅಂತ ಇಡೀ ಯಾಗವನ್ನು ಕೃಷ್ಣನಿಗೆ ಅರ್ಪಣೆ ಮಾಡಿದ್ದೀನಿ ಅಂತಂತಾನೆ ಆಮೇಲೆ ಭವ್ಯವಾದಂಥ ಭೋಜನ ಎಲ್ಲ ಆಗುತ್ತದೆ ಅಂತ ಕವಿ ಹೇಳ್ತಾನೆ ಮತ್ತೆ ಆ ಸಂದರ್ಭದಲ್ಲಿ ಎಲ್ಲರೂ ನೋಡಪ್ಪ ನಿನಗೆ ಗೋತ್ರವಧ ಪಾತಕ ಬಂದಿತ್ತು ಅಂದಿಯಲ್ಲ ಅದನ್ನು ಕೃಷ್ಣನೇ ಕಳೆದಿದ್ದಾನೆ ಈಗ ವಿಧಿವತ್ತಾಗಿ ಯಾಗದಿಂದಲೂ ಅದನ್ನು ಕಳೆದುಕೊಂಡಿದ್ದೀನಿ ಅಂತ ಮಾಡಿದ್ಯಲ್ಲ ತೃಪ್ತಿ ಆಯಿತಾ ಅಂತ ಹೇಳ್ತಾರೆ ಇವನು ಔಚಿತ್ಯಪೂರ್ಣವಾದ ರೀತಿಯಲ್ಲಿ ಒಂದು ಉಪಾಖ್ಯಾನ ಬಿಟ್ಟು ಬಿಟ್ಟಿದ್ದಾನೆ ಅದು ಯಾವುದು ಅಂದರೆ ನಕುಲೋಪಾಖ್ಯಾನ ನಕುಲ ಅಂದರೆ ಮುಂಗುಸಿ ಮೂಲ ಮಹಾಭಾರತದಲ್ಲಿ ಬರುತ್ತದೆ ಅದು ಇಲ್ಲಿಗೆ ಅಷ್ಟು ಹೃದಯವಾಗಲ್ಲ ಅಂತ ಜಮಿನಿಯೂ ಬಿಟ್ಟಿದ್ದಾನೆ ಲಕ್ಷ್ಮೀಶನೂ ಬಿಟ್ಟಿದ್ದಾನೆ ಅರ್ಧಮೈ ಬಂಗಾರ ಇನ್ನು ಅರ್ಧಮೈ ಸಾಮಾನ್ಯವಾಗಿರೋ ಒಂದು ಮುಂಗುಸಿ ಬಂದು ಆ ಯಜ್ಞದ ಭಸ್ಮ ಶೇಷದಲ್ಲಿ ಹೊರಳಾಡುತ್ತದೆ ಎಲ್ಲೆಲ್ಲಾ ಕಡೆ ಹೊರಳಾಡುತ್ತದೆ ಆಮೇಲೆ ಅದು ಹೇಳುತ್ತದೆ ಅಯ್ಯೋ ಒಬ್ಬ ಬ್ರಾಹ್ಮಣ ಬರಗಾಲದಲ್ಲಿ ಮಾಡಿದ ದಾನದ ಆ ಹಿಟ್ಟಿನ ಎಂಜಲಿನ ಕಣದ ಕೂಡ ನಿನ್ನ ಯಾಗಕ್ಕೆ ಬೆಲೆ ಇಲ್ಲ ಹೋಗು ಅನ್ನತ್ತದೆ ಏನಂದ್ರೆ ಒಮ್ಮೆ ಬರಗಾಲ ಬಂದಾಗ ಒಬ್ಬ ಬ್ರಾಹ್ಮಣ ಕಷ್ಟಪಟ್ಟು ಅರಳನ್ನ ಎಲ್ಲಿಂದಲೋ ಸಂಪಾದಿಸಿಕೊಂಡು ಅದನ್ನು ಹುರಿಹಿಟ್ಟು ಮಾಡಿ ತಾನು ತನ್ನ ಹೆಂಡತಿ ಮಗ ಸೊಸೆ ನಾಲ್ವರು ಒಂದೊಂದು ತುತ್ತು ತಿನ್ನಬೇಕು ಹಾಗಾಗಿ ಒಂದು ತಿಂಗಳಿಂದ ಉಪವಾಸ ಇರ್ತಾರೆ ಅದನ್ನು ಹೇಗೋ ನಿಭಾಯಿಸಿಕೊಳ್ಳಬೇಕು ಈ ತುತ್ತು ಅರಳು ಹಿಟ್ಟನ್ನು ತಿಂದು ಅಂತ ಅಂದುಕೊಂಡಿದ್ದಾಗ ಧರ್ಮದೇವತೆಯೇ ಅವನು ಪರೀಕ್ಷೆ ಮಾಡುವುದಕ್ಕೆ ಒಬ್ಬ ಅತಿಥಿ ರೂಪದಲ್ಲಿ ಬಂದು ಹಸಿಬು ಅಂತಾನೆ ಆಗ ಕೊಡಲೇಬೇಕು ಅಂತ ಕೊಡ್ತಾನೆ ತನ್ನದು ಪತ್ನಿಯದು ಪುತ್ರನದು ಪುತ್ರ ವಧುವಿನದು ಎಲ್ಲ ಭಾಗ ಅವನಿಗೆ ಹೋದರೆ ಅವನಿಗೆ ತೃಪ್ತಿ ಆಗಿರೋಲ್ಲ ಕಟ್ಟ ಕಡೆ ತುತ್ತು ತಿಂದು ತೃಪ್ತಿ ಆಯಿತು ಅಂತ ಹೇಳ್ತಾನೆ ಆಗ ತಾನೇ ಧರ್ಮದೇವತೆ ನಿಮ್ಮ ಪರೀಕ್ಷೆಗೆ ಬಂದಿದ್ದು ಅಂತ ಸದ್ಗತಿ ಕೊಡ್ತಾನೆ ಆಗ ಅವನು ಎಂಜಲಲ್ಲಿ ಬಿದ್ದಿತ್ತಲ್ಲ ಅದನ್ನು ನೋಡಿ ಮುಂಗುಸಿ ಅಲ್ಲಿ ನೆಕ್ಕುತ್ತದೆ ಹೊರಳಾಡುತ್ತದೆ ಅರ್ಧ ಮೈಗದ ಅಂಟಿಕೊಂಡು ಮೈಯೆಲ್ಲ ಬಂಗಾರವಾಯಿತು ಇನ್ನು ಉಳಿದ ಮೈಯನ್ನು ಬಂಗಾರ ಮಾಡ್ಕೊಳ್ಬೇಕು ಅಂತ ಅದಕ್ಕೆ ಆಸೆ ಜಗತ್ತಲ್ಲೆಲ್ಲ ಓಡಾಡುತ್ತದೆ ಯಾವ ಯಜ್ಞ ಯಾವ ಪುಣ್ಯ ಕಾರ್ಯ ಯಾವುದು ನಡೆದರೂ ಅಲ್ಲಿ ಹೋಗಿ ಹೊರಳಾಡುತ್ತದೆ ಅದು ಮೈ ಮಾತ್ರ ಏನೂ ಆಗೋಲ್ಲ ಇಲ್ಲಾದರೂ ಆಗುತ್ತದೆ ಅಂತ ಬರುತ್ತದೆ ಇಲ್ಲಿಯೂ ಆಗಲಿಲ್ಲ ಧರ್ಮರಾಜ ಇದು ನಿನ್ನ ಯಾಗದ ಯೋಗ್ಯತೆ ಅಂತ ಅಂದಿತ್ತು ಅಂದರೆ ನಾವು ಇದು ದೊಡ್ಡದು ಅದು ಚಿಕ್ಕದು ಅಂತಂದುಕೊಳ್ತೀವಿ ಇಷ್ಟು ದೊಡ್ಡ ಯಾಗವೂ ಕೂಡ ಆ ಒಂದು ಬರಗಾಲದಲ್ಲಿ ಮಾಡಿದ ದಾನಕ್ಕೆ ಸಮಾನವಲ್ಲ ಅಂತ ಏಕೆಂದರೆ ಸಮಯಕ್ಕಾದದ್ದು ತುಂಬ ದೊಡ್ಡದು ಸಮಯಕ್ಕೈದಿದ ತೃಣವೇ ಪರ್ವತವಲ್ಲವೇ ಹರ ಹರ ಚನ್ನ ಸೋಮೇಶ್ವರ ಅಂತ ನಮ್ಮ ಪಾಲ್ಕುರುಕಿ ಸೋಮನಾಥ ಹೇಳಿದನಲ್ಲ ಹಾಗೆ ಅಂತ ಅದನ್ನು ಇಲ್ಲಿ ಕವಿ ಬಿಟ್ಟಿದ್ದಕ್ಕೆ ಕಾರಣ ಅಲಂಕೃತ ಶಿರಶ್ಛೇದ ನ್ಯಾಯ ಆಗುತ್ತದೆ ಇಷ್ಟೆಲ್ಲ ಯಜ್ಞವನ್ನು ಈ ಅಶ್ವಮೇಧವನ್ನು ರಸಮಯವಾಗಿ ಕೊಂಡಾಡಿ ಕಡೆಗೆ ಟಕ್ಕಂತ ಮುಖ ಮುರಿಯುವಂತೆ ಮಾಡಿದರೆ ಚೆನ್ನವಲ್ಲ ಅಂತ ಬಿಟ್ಟು ಒಳ್ಳೆಯ ಕೆಲಸವನ್ನು ಮಾಡಿದ್ದಾನೆ ಹೀಗೆ ಮಾಡಿದ ಆ ಇಡೀ ಕಥಾನಕವನ್ನು ಜೈಮಿನಿ ಮುನಿಗಳು ಸಂಸ್ಕೃತದಲ್ಲಿ ಬರೆದರು ಅದನ್ನು ಅಧಿಕತರ ತರಕರಿಸುವಂತೆ ಸಂಸ್ಕೃತಕ್ಕಿಂತಲೂ ತುಂಬ ಚೆನ್ನಾದ ರೀತಿಯಲ್ಲಿ ಕನ್ನಡಕ್ಕೆ ಲಕ್ಷ್ಮೀಶ ತಂದುಕೊಟ್ಟ ಅದರ ಮಂಗಳ ಪದ್ಯಗಳಿಂದ ಈ ಒಂದು ಕಾರ್ಯಕ್ರಮ ಸಮಾಪ್ತಿಯಾಗುತ್ತದೆ ಆ ಪದ್ಯಗಳು ಚೆನ್ನಾಗಿವೆ ಅವು ವ್ಯಾಖ್ಯಾರ್ಹವಾದಂಥವೇ ಅವುಗಳನ್ನು ಕ್ರಮವಾಗಿ ನೋಡೋಣ

पवन तटाक प्रतिष्ठे देवालय प्रपगळ सकल दान धर्मोपकार वेद पुराण शास्त्रश्रवणद पुण्यक्षेत्रवास तीर्थस्नानद जप होम सुरत समाधि योग ध्यान தபு ஹரிகரா அச்சனைய சுகங்கள் ஆதபூ ஜை மிபார ஒன்று வர்ணவம் பிரீத்தும் கேள்வர்கே ஜைமினி பார்த்ததோ ஒன்று வர்ணவ பிரீத்திய கேள்வர்கே पवन तटाक प्रतिष्ठे देवालय प्रपगळ सकल दान धर्मोपकार वेद पुराण शास्त्रश्रवण द पुण्यक्षेत्रवास तीर्थस्थानद जप गोम सुरत समाधि योग ध्यान तपसंगल तापसंग तपसङ्गळ हरिहरार्चनय सुकृत पुदो ಪುದು ಕವಿ ಹೇಳ್ತಾ ಇದ್ದಾನೆ ಅವನ ಶ್ರದ್ಧೆ ದೊಡ್ಡದು ಆ ಪರಂಪರೆ ದೊಡ್ಡದು ಪರಶ್ರುತಿಯನ್ನ ವಶಿವಾಕಾದ ಮಹಾಕವಿಗಳು ಹೇಳಿದರೆ ನಡೆಯುತ್ತದೆ ಹಾಗಲ್ಲದೆ ಶ್ರದ್ಧಾವಿಶ್ವಾಸಗಳು ತಪಸ್ಸು ಇಲ್ಲದೆ ಇದ್ದವರು ಹೇಳಿದರೆ ನಡೆಯುವಂಥದ್ದಲ್ಲ ಲಕ್ಷ್ಮೀಶ ಭಗವತ್ ಭಕ್ತ ಆತನ ದೇವನೂರಿನ ಲಕ್ಷ್ಮೀಕಾಂತ ಸ್ವಾಮಿಯ ಆಲಯದಲ್ಲಿ ಆತನ ಮೂರ್ತಿಯನ್ನು ಆಳ್ವಾರಗಳ ಮೂರ್ತಿಗಳಂತೆಯೇ ಸ್ಥಾಪನೆ ಮಾಡಿಟ್ಟಿದ್ದಾರೆ ಆ ಮಟ್ಟಕ್ಕೆ ಅವನು ಪುಣ್ಯವಂತನಾದ ವ್ಯಕ್ತಿ ಹೇಳ್ತಾ ಇದ್ದಾನೆ ಕವಿ ಅಶ್ವಮೇಧ ಪರ್ವದ ಅಮಲ ಸತ್ಕಥೆಯನ್ನು ಕೇಳದವರಿಗೆ ಅಷ್ಟೈಶ್ವರ್ಯ ಆರೋಗ್ಯ ಆಯುಷ್ಯ ಅಭಿವೃದ್ಧಿ ಕಲಿನಾಶನ ಶ್ವೇತಕೀರ್ತಿ ಅಂದರೆ ಧವಳ ಕೀರ್ತಿ ನಿರ್ಮಲವಾದ ಕೀರ್ತಿ ಮೇಟಿ ಗೀಟಿ ತರದಲ್ಲ ಸುತಲಾಭ ಶತ್ರುಕ್ಷಯಗಳು ಶಾಶ್ವತ ಸ್ವರ್ಗ ಭೋಗಗಳ ಆದಪವು ಸರ್ವೇಶ್ವರನ ಭಕ್ತಿ ಆದಪುದು ಅದು ಮಾತ್ರವಲ್ಲ ಷೋಡಶ ಮಹಾದಾನಗಳ ಫಲ ಸಿಗುತ್ತದೆ ವಾಪಿ ಕೋಪ ಆರಾಮ ಉದ್ಯಾನ ಗ್ರಂಥ ಮೊದಲಾದಂಥ ಅಷ್ಟವಿಧ ಸಂತಾನ ಅಂತ ಯಾವುದಿದೆ ಅದರ ಫಲವೆಲ್ಲ ಆಗುತ್ತದೆ ಉಪವನ ಉದ್ಯಾನ ತಟಾಕ ಸರೋವರ ಇವುಗಳನ್ನು ದೇವಾಲಯವನ್ನು ಕಟ್ಟಿಸಿದ್ದು ಪ್ರಪೆ ಅರವಟ್ಟಿಗೆಗಳನ್ನ ಇವೆಲ್ಲದರ ದಾನ ಧರ್ಮೋಪಕಾರ ಮತ್ತು ವೇದ ಪುರಾಣ ಶಾಸ್ತ್ರ ಶ್ರವಣದ ಪುಣ್ಯ ಪುಣ್ಯಕ್ಷೇತ್ರವಾಸ ಪುಣ್ಯಕ್ಷೇತ್ರ ತೀರ್ಥಾಟನ ತೀರ್ಥಸ್ನಾನ ಜಪ ಹೋಮ ಸಮಾಧಿ ಅಂದರೆ ಧ್ಯಾನ ಧಾರಣ ಸಮಾಧಿ ಅಂತ ಅಷ್ಟಾಂಗ ಯೋಗ ಇದೆಯಲ್ಲ ಅದು ಸುವ್ರತ ಸಕಲ ವ್ರತಗಳ ಮತ್ತೆ ಅದು ಯೋಗ ಧ್ಯಾನ ಪರಮಾತ್ಮನ ಧ್ಯಾನ ಮಾಡಿದ ಆ ತಪಸ್ಸಿನ ಬಗೆಬಗೆಯಾದ ಬಗೆಯಾದ ತಪಸ್ಸುಂಟು ಕಾಯಿಕ ವಾಚಿಕ ಮಾನಸಿಕ ಅಂತ ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಶಿವಕೇಶವರ ಆರಾಧನೆ ಹರಿಹರಾರಾಧನೆ ಮತ್ತೆ ಮತ್ತೆ ಶಿವಕೇಶವ ಅದ್ವೈತವನ್ನು ತಾತ್ಪರ್ಯ ಅಂತ ಹೇಳ್ತಾ ಇದ್ದಾನೆ ಕವಿ ಇವೆಲ್ಲ ಕೂಡ ಪ್ರೀತಿಯಿಂದ ಒಂದು ಅಕ್ಷರವನ್ನು ಈ ಕಾವ್ಯದಲ್ಲಿ ಕೇಳಿದವರಿಗೆ ಆಗುತ್ತದೆ ಅಂತ ಫಲಶ್ರುತಿಯ ರೂಪದಲ್ಲಿ ಹೇಳ್ತಾನೆ ಆಮೇಲೆ ತನ್ನ ಕಾವ್ಯ ಯಾವ ರೀತಿಯಾದದ್ದು ಅನ್ನುವ ಮಾತನ್ನು ಹೇಳ್ತಾನೆ ಆತ್ಮವಿಶ್ವಾಸ ಕವಿಗೆ ಯುಕ್ತವಾದ ರೀತಿ ಇರುವುದು ನಮಗೆ ಗೊತ್ತಾಗುತ್ತದೆ ಸುವರ್ಣಭೂಷಣದಿಂದ ಸೇರಿಸಿದ ಲಲಿತ ಮುಕ್ತಾಭರಣದಿಂದ ಮಿಗೇರಾಣಿಸುವ ಫಲ ಅಲಂಕಾರಗಳಿಂದ ಹಿಡಿದ ದೇವಪುರದ ಲಕ್ಷ್ಮೀಕಾಂತನು ತೊಳಗುವ ಸುವರ್ಣಭೂಷಣದಿಂದ ಸೇರಿಸಿದ ಲಲಿತ ಮುಕ್ತಾಭರಣದಿಂದ ಮಿಗರಿಸುವ ಫಲವಲಂಕಾರಂಗಳಿಡಿದ ಚಲೂರ್ವಿದ ದೇವಪುರದ ಲಕ್ಷ್ಮೀಕಾಂತನು ವಿಲಸಿತದ ಕೃತಿ ಲಲನೆ ಮೃದು ಪದ ವಿಲಾಸದಿಂಗ ಲಕ್ಷ್ಮೀಕಾಂತನು ವಿಲಸಿತದ ಕೃತಿ ಲಲನೆ மருதுப விலாசதி சல சொல் மருதுபாசதும் சல சொகசல் அணிகணிக நடையல் சித்தங்களல் சித்தங்களல் இறத ரக தீர்த்த ಚಿತ್ತಂಗಳು ಒಲಿದು ಎರಗದಿದ್ದ ದಿರ್ದ ಪೂವೆ ಧರೆಯೊಳಗೆ ರಸಿಕರಾಗಿರ್ದ ಭಾವಕನಿಕರದ ಚಿತ್ತಂಗಳು ಒಲಿದು ಲಕ್ಷ್ಮೀಕಾಂತಗೆ ಎರಗದಿದ್ದ ದೀರ್ದ ಪೂವೆ ಧರೆಯೊಳಗೆ ರಸಿಕರಾಗಿರ್ದ ಭಾವನಿಕರದ ಆ ಕವಿಗಳಿಗೆಲ್ಲ ಕೃತಿ ಕೃತಿಕುಮಾರ ಅಲ್ಲ ಕೃತಿ ಕುಮಾರಿನೇ ಎಲ್ಲ ಕಾವ್ಯವೂ ಕವಿತೆ ವನಿತೆ ಇಲ್ಲಿ ಶ್ಲೇಷ ರೂಪದಿಂದ ಕಾವ್ಯಕ್ಕೆ ಕಾವ್ಯ ಕನ್ಯೆಗೆ ಸಮೀಕರಣ ಮಾಡ್ತಾನೆ ವಿಶೇಷಣಗಳೆಲ್ಲ ಹಾಗೆ ಬರುತ್ತವೆ ಸಮಾಸೋಕ್ತಿಯ ರೂಪದಿಂದ ಬಂದಿದೆ ಕಲ್ಯಾಣೀಂ ಸಾಧುವೃತ್ತಾಂ ಸರಳಪದಯುತಾಂ ಅಂತ ಶಂಕರರ ಶಿವಾನು ಲಹರಿಯಲ್ಲಿ ಬರುತ್ತದಲ್ಲ ಸಾಧು ವೃತ್ತಾಂ ಸುವರ್ಣಾಂ ಸದ್ಭಿಸ್ಸಂಸ್ಥೂಯಮಾನಂ ಕಲ್ ಕಲ್ಯಾಣೀಂ ಸಾಧು ಸರ್ವಾಲಂಕಾರಯುಕ್ತಾಂ ಸರಳಪದಯುತಾಂ ಸಾಧುವೃತ್ತಾಂ ಸುವರ್ಣಾಂ ಸದ್ಭಿಸಸಂಸ್ತೂಯಮಾನಂ ಅಂತ ಗುಣ ಸಕಲ ಗುಣನು ತಾಮ ಎಲ್ಲ ಗುಣಗಳಿಂದ ಕೂಡಿರತಕ್ಕಂಥದ್ದು ಆಮೇಲೆ ದ್ಯೋತಮಾನ ಅರ್ಥರೇಖಾಂ ಒಳ್ಳೆಯ ಅರ್ಥ ಕೂಡಿರತಕ್ಕಂಥ ಧನರೇಖೆ ಇರ್ತಕ್ಕಂಥವಳು ಹೀಗಾಗಿ ದೇವ ಗೌರಿ ಪ್ರಿಯ ಮಮ ಕವಿತಾ ಕನ್ಯಕಾಂ ತುಮ್ ಗೃಹಣ ಅಂತೆಲ್ಲ ಹೇಳ್ತಾರೆ ಅದೇ ರೀತಿಯಲ್ಲಿ ಇವನು ಮಾಡ್ತಾನೆ ಆ ಪದ್ಯವನ್ನ ತೊಳಗುವ ಸುವರ್ಣ ಭೂಷಣದಿಂದ ಮೊದಲಿಗೆ ಕನ್ಯೆ ಆ ಕನ್ಯೆಯನ್ನ ಕೃಷ್ಣನಿಗೆ ಲಕ್ಷ್ಮೀಕಾಂತನಿಗೆ ಧಾರೆಯ ರೀತಿ ನಿಂತಾನೆ ಸುವರ್ಣ ಭೂಷಣ ಬಂಗಾರದ ಒಡವೆ ಇದೆ ಕನ್ಯೆಗೆ ಸಾಲಂಕೃತ ಕನ್ಯಾದಾನ ಅಂತಾರೆ ಸಾಲ ಮಾಡಿ ಕನ್ಯಾದಾನ ಮಾಡುವ ಸ್ಥಿತಿ ಬಂದಿತ್ತು ಈಗ ಕನ್ಯಾದಾನ ಮಾಡಿದ್ರೆ ಸಂಪಾದನೆ ಬರುವಂತೆ ಆಗಿದೆ ಯಾಕೆಂದ್ರೆ ವಧು ದಕ್ಷಿಣೆ ಕೊಡುವ ಸ್ಥಿತಿಯಲ್ಲಿದೆ ಸುವರ್ಣ ಭೂಷಣದಿಂದ ತೊಳಗುವ ಲಲಿತ ಮುಕ್ತಾಭರಣದಿಂದ ಮುಕ್ತಾಭರಣ ಅಂದರೆ ಮುತ್ತಿನ ಆಭರಣ ಅದರಿಂದ ರಂಜಿಸುವ ಪಲವು ಅಲಂಕಾರಗಳು ಹಿಡಿದ ಬಗೆಬಗೆಯ ಅಲಂಕಾರಗಳುಂಟು ಆ ಅಲಂಕಾರಗಳು ಒಡವೆಗಳಿಂದ ಬಂದಿರಬಹುದು ವಸ್ತ್ರಗಳಿಂದ ಬಂದಿರಬಹುದು ಹಾಗಲ್ಲದೆ ದೇಹದ ವಿಶಿಷ್ಟವಾದಂಥ ಶೋಭೆಯಿಂದ ಬಂದಿರಬಹುದು ಆ ರೀತಿಯಾದ ಕನ್ಯೆ ಮೃದುಪದ ವಿಲಾಸದ ಅವಳ ನಡಿಗೆ ತುಂಬ ಚೆನ್ನಾಗಿದೆ ಅವಳ ಕಾಲ್ಗುಣ ತುಂಬ ಚೆನ್ನಾಗಿದೆ ಸೊಗಸಲ ಅಡಿಗಡಿಗೆ ಹೆಜ್ಜೆಗೂ ಅದು ಸೊಗಸಾಗಿದೆ ನಡೀತಾ ಇದ್ರೆ ಒಂದೊಂದು ಹೆಜ್ಜೆಯೂ ತುಂಬ ದರ್ಶನೀಯವಾಗಿ ಕಾಣುತ್ತದೆ ಹಾಗೆ ಸಹೃದಯರ ಚಿತ್ತಗಳನ್ನು ಸೂರೆಗೊಂಡಂತ ರಸಿಕರಿಗೆ ಮನೋಭಿರಾಮೆಯಾದ ಕಾವ್ಯ ಕನ್ಯಕೆ ಕನ್ಯಕೆ ಅಂತ ಕಾವ್ಯಕ್ಕೆ ಸುವರ್ಣ ಭೂಷಣ ಒಳ್ಳೆಯ ವರ್ಣಗಳನ್ನು ಒಳ್ಳೊಳ್ಳೆಯ ಶಬ್ದಗಳನ್ನು ಒಳ್ಳೊಳ್ಳೆಯ ಶಬ್ದದ ಮೂಲವಾದ ಅರ್ಥಗಳನ್ನು ಸೇರಿಸಿದ್ದಾನೆ ಕಾವ್ಯದಲ್ಲಿ ಅಂತ ಮುಕ್ತಾಭರಣ ಅಂದರೆ ಮುಕ್ತಕದ ರೂಪದಲ್ಲಿ ಪದ್ಯಗಳಿವೆ ಅಂತ ಅರ್ಥ ಮಾಡಿಕೊಳ್ಳಬೇಕು ಆದರೆ ಬಿಡಿಮುತ್ತಿನಂತೆ ಪ್ರತ್ಯೇಕವಾಗಿ ಕಾವ್ಯ ಬಾಹ್ಯವಾಗಿ ಕೂಡ ಕಾವ್ಯದ ಅತಿರಿಕ್ತವಾಗಿ ಕಾವ್ಯದಿಂದ ಆಚೆಗೂ ಕೋಟ್ಸ್ ಅಂತಂತೀವಲ್ಲ ಕೋಟಬಲ್ ಕೋಟ್ಸ್ ಆಗಿ ಉಲ್ಲೇಖನೀಯವಾದ ಪದ್ಯಗಳು ಚೆನ್ನಾಗಿ ತೋರುತ್ತವೆ ಅಂತ ಅಲಂಕಾರಗಳು ಇಲ್ಲಂತೂ ಎಷ್ಟು ಬಗೆಯ ಅಲಂಕಾರಗಳು ಶಬ್ದಾರ್ಥ ಅಲಂಕಾರಗಳಿವೆ ಚೇಕಾನುಪ್ರಾಸ ಲಾಟಾನುಪ್ರಾಸ ವೃತ್ತಿಯನುಪ್ರಾಸ ಯಮಕ ಮೊದಲಾದ ಪ್ರಭೇದಗಳು ಶಬ್ದಾಲಂಕಾರದಲ್ಲಿವೆ ಇನ್ನು ಉಭಯಾಲಂಕಾರದಲ್ಲಿ ಶ್ಲೇಷ ಮೂಲವಾಗಿ ಬೇಕಾದಷ್ಟು ಅಲಂಕಾರಗಳು ಅದು ಶ್ಲಿಷ್ಠೋಪಮ ರೂಪಕ ಪರಿಸಂಖ್ಯ ವ್ಯತಿರೇಕ ಮತ್ತೆ ಕಾವ್ಯಲಿಂಗ ಮೇಲೆ ಈಗಲೇ ಈ ಪದ್ಯದಲ್ಲಿಯೇ ನಾವು ನೋಡತಕ್ಕಂಥ ರೀತಿಯ ಸಮಾಸೋಕ್ತಿ ಈ ತರದಲ್ಲೇ ಶ್ಲೇಷ ಮೂಲವಾದ ಅಲಂಕಾರಗಳು ಇನ್ನು ಔಪಮ್ಯ ಮೂಲವಾದಂಥ ಉಪಮ ರೂಪಕ ದೀಪಕ ಉಪಮಾನೋಪಮೇಯ ಅನನ್ವಯ ತುಲ್ಯ ಯೋಗಿತ ದೃಷ್ಟಾಂತ ನಿದರ್ಶನ ಉತ್ಪ್ರೇಕ್ಷ ಅತಿಶಯೋಕ್ತಿ ಥರ ಅಲಂಕಾರಗಳು ಇನ್ನು ಏಕಾವಳಿ ಸಾರ ಕ್ರಮ ಮತ್ತು ಯಥಾಸಂಖ್ಯ ಈ ರೀತಿಯಾಗಿ ವಾಕ್ಯವಿನ್ಯಾಸದಿಂದ ಬರತಕ್ಕಂಥವು ನ್ಯಾಯಮೂಲವಾದಂಥ ಬೇಕಾದಷ್ಟು ಅಲಂಕಾರಗಳು ಇವೆ ಅದರಲ್ಲಿ ಪ್ರಸಿದ್ಧವಾಗಿ ಬರತಕ್ಕಂಥದ್ದು ನಾವು ನೋಡುವಂತೆ ವಿಭಾವನಾ ಅಲಂಕಾರ ಇರಬಹುದು ಆಮೇಲೆ ಸಾಭಿಪ್ರಾಯ ವಿಶೇಷಣವನ್ನು ಒಳಗೊಂಡಿರತಕ್ಕಂಥ ಪರಿಕರ ಪರಿಕರಾಂಕುರ ಈ ಬಗ್ಗೆ ಅಲಂಕಾರಗಳು ಈಗ ಒಂದೇ ಎರಡೇ ಅನೇಕ ವಿಧವಾದ ಅಲಂಕಾರಗಳನ್ನ ಈ ಸುಮ್ಮನೆ ಪಟ್ಟಿಗೆ ಮಾಡ್ತಾ ಇಲ್ಲ ಇಲ್ಲಿ ಬಂದದ್ದನ್ನು ಜ್ಞಾಪಿಸಿಕೊಂಡು ಜ್ಞಾಪಿಸಿಕೊಂಡು ಹೇಳ್ತಾ ಇದ್ದೀನಿ ಪ್ರತಿಯೊಂದು ಅಲಂಕಾರಗಳು ಇಲ್ಲಿ ಕಡಿಮೆ ಕಡಿಮೆ ಅಂದರೆ ಒಂದು ಅರವತ್ತೆಪ್ಪತ್ತು ಬಗೆಯ ಅಲಂಕಾರಗಳನ್ನು ಸ್ಫುಟ ಸ್ಫುಟವಾಗಿ ನಾವು ಕಾಣ್ತೀವಿ ಅಂತಹ ಶಬ್ದಾರ್ಥ ಅಲಂಕಾರಗಳು ಇಲ್ಲಿವೆ ಇನ್ನ ಮೃದು ಪದ ವಿಲಾಸದಿಂದ ಒಳ್ಳೊಳ್ಳೆ ಪದಗಳನ್ನು ಬಳಸಿದ್ದಾನೆ ಇವನಷ್ಟು ಪದ ಸಂಪತ್ತಿಯನ್ನು ಈ ಗಾತ್ರದ ಕಾವ್ಯದಲ್ಲಿ ತೋರ್ತಕ್ಕಂಥ ಕವಿಗಳು ತುಂಬಾ ತುಂಬಾ ವಿರಳವಾದವರು ಕೆಲವು ಚಂಪು ಕವಿಗಳು ಬಿಟ್ಟರೆ ಬೇರೆಯವರಲ್ಲಿ ಕಾಣಿಸುವುದೇ ಇಲ್ಲ ಇವತ್ತಿನ ಎಲ್ಲ ಕಂಪ್ಲೀಟ್ ವರ್ಕ್ಸ್ ಆಫ್ ನರಸಿಂಹಸ್ವಾಮಿ ಕಂಪ್ಲೀಟ್ ವರ್ಕ್ಸ್ ಆಫ್ ಶಿವರುದ್ರಪ್ಪ ಕಂಪ್ಲೀಟ್ ವರ್ಕ್ಸ್ ಆಫ್ ಅಂತ ಇದ್ದಾರೆ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಇತರದವ್ರನ್ನೆಲ್ಲ ತುಲಾಭಾರ ಹಾಕಿ ಉಫ್ ಅಂತ ಓದ್ಬಿಡ್ತಾನೆ ಲಕ್ಷ್ಮೀ ಶಾ ತನ್ನ ಒಂದು ಸಂಧಿಯಲ್ಲಿ ಅಷ್ಟು ಪದಗಳನ್ನು ಬಳಕೆ ಮಾಡುವ ಮೂಲಕ ಶಬ್ದ ದಾರಿದ್ರವೇ ಇರೋದಿಲ್ಲ ಇಂಥ ಕಾವ್ಯಗಳನ್ನು ಓದಿದ್ರೆ ಮತ್ತೆ ಸೊಗಸಲ್ ಅಡಿಗಡಿಗೆ ಒಂದೊಂದು ಪಾದ ಪಾದದಲ್ಲಿ ಅಂದ್ರೆ ಛಂದಸ್ಸಿನ ಆರು ಸಾಲಿನ ಷಟ್ಪದಿಗಳ ಒಂದೊಂದು ಪಾದ ಪಾದದಲ್ಲಿಯೂ ಸೊಗಸಿರುವಂತೆ ಆ ಪದ್ಯ ರಚನೆಯನ್ನು ಮಾಡಿದ್ದೀನಿ ಅಂತ ಕವಿ ಹೇಳ್ತಾನೆ ಹಾಗಿರುವ ಈ ಕಾವ್ಯವನ್ನು ಏನಂತ ಕೊನೆಗೆ ಹೇಳ್ತಾನೆ ಇದು ಯಾವ ರೀತಿ ವಿರಾಜಿಸುತ್ತದೆ ಅಂತ ಕಟ್ಟಕಡೆಯ ಪದ್ಯದಲ್ಲಿ ಅವನು ಸಮಾಪನ ಮಾಡ್ತಾನೆ ಮಿದು ಕೃಷ್ಣ ಚರಿತಾಮೃತ ಸುಖವೀಂದ್ರ ಗಣ್ಣೂಮಿದು ಶೃಂಗಾರ ಕುಸುಮತರು ತರುಗಿದಾರಣ್ಯಮಿದು ಶೃಂಗಾರ ಕುಸುಮತರು ತುರುಗಿದಾರಣ್ಯಮಿದು ನವರಸ ಪ್ರೌಣಿಲಾ ನಾನಾ ತ್ಯಚಿತ್ರಾರ್ಥಗಳ ಗಣ್ಯಮಿದ ನವರಸ ನಾನಾ ಲಾಲ್ನಾ ವಿಚಿತ್ರಾರ್ಥಗಳಿದು ಶಾರದೆಯ ಸಮಾವಣ್ಯಮದು ಶಾರದೆಯ ಸಮ ಗಣಾಂಗ ಲಾವಣ್ಯಮದು ಭಾವಕರ ಕಿವಿದೊಡವಿ ಗೊದವಿದ ಕಿರಣ್ಯಮಿದು ಭಾವಕರ ಕಿವಿದೊಡವಿ ಗೊದವಿದ ಕಿರಣ್ಯ ಮಿದು ಭೂತಳದೊಳ ವಿರ ಜಿಪುದು ಲಕ್ಷ್ಮೀಪತಿಯ ಕಾವ್ಯ ರಚನೆ ಲಕ್ಷ್ಮೀಪತಿಯ ಕಾವ್ಯ ರಚನೆ ಪುಣ್ಯಮಿದು ಕೃಷ್ಣ ಚರಿತಾಮೃತ ಸುಖವೀಂದ್ರ ಗಣ್ಯಮಿದು ಶೃಂಗಾರ ಕುಸುಮ ಚರು ತುರುಗಿದಾರಣ್ಯಮಿದು ನವರಸ ಪ್ರೌಢಿ ಲಾಲಿತ್ಯ ನಾನಾ ವಿಚಿತ್ರಾರ್ಥಗಳ ಗಣ್ಯಮಿದು ಶಾರದೆಯ ಸಮ್ಮೋಗನಾಲ ಶಾರದೆಯ ಸಮ್ಮೋಗನಾ ಹಾವು ಕಿವಿ ದೊಡವಿ ಗೊದವಿದ ಹಿರಣ್ಯವಿದು ಭೂತಳದೊಳು ಎನೆ ವಿರಾಜಿಪುದು ಲಕ್ಷ್ಮೀಪತಿಯ ಕಾವ್ಯ ರಚನೆ ಲಕ್ಷ್ಮೀಪತಿಯ ಕಾವ್ಯ ರಚನೆ ವಿರಾಜಿ ಪುದು ವಿರಾ ಇದು ಕೃಷ್ಣ ಚರಿತಾಮೃತ ಹಾಗಾಗಿ ಪುಣ್ಯ ಎಲ್ಲ ಕವಿಗಳಿಗೆ ಗಣ್ಯವಾದ ಆಕರ ಗ್ರಂಥ ರಂಜನೀಯವಾದ ಮಹಾಕೃತಿ ಶೃಂಗಾರ ರಸಭರಿತವಾದದ್ದು ಎಷ್ಟೋ ಕಡೆ ಬರುತ್ತದೆ ಶೃಂಗಾರ ಅನ್ನೋದಕ್ಕೆ ರಸ್ಯವಾದದ್ದು ಮಧುರವಾದದ್ದು ಅನ್ನುವ ತಾತ್ಪರ್ಯ ಶೃಂಗಾರದ ಹೂಗಳಿಂದ ತುಂಬಿರತಕ್ಕಂಥ ಕಾಡು ದಟ್ಟವಾದ ಆ ಹರಿದ್ವರ್ಣದ ಕಾಡು ಇಲ್ಲಿದೆ ಇನ್ನು ನವರಸದ ಪ್ರೌಢಿ ಲಾಲಿತ್ಯದ ವಿಚಿತ್ರವಾದ ಬಗೆಯ ಅರ್ಥ ಚಮತ್ಕಾರಗಳನ್ನು ಒಳಗೊಂಡಂಥ ಗಣ್ಯವಾದ ರಚನೆ ಮತ್ತೆ ಸರಸ್ವತಿಯ ವಿಲಾಸವಾದ ಲಾವಣ್ಯ ಇದು ಆಕೆಯ ಸೌಂದರ್ಯ ಸಾರವೇ ಇಲ್ಲಿದೆ ಇನ್ನು ಭಕ್ತ ಭಾವುಕರಿಗೆ ಕಾವ್ಯ ರಸಿಕರಿಗೆ ಕಿವಿದುಂಬಿಸಿಕೊಳ್ಳತಕ್ಕಂಥ ರಮಣೀಯವಾದ ಕರ್ಣಾಭರಣಕ್ಕೆ ಆಗುವ ಬಂಗಾರ ಹಿರಣ್ಯ ಇಲ್ಲಿದೆ ಇದು ಭಾರತದಲ್ಲಿ ಈ ಭಾರತ ಭೂಮಿಯಲ್ಲಿ ವಿರಾಜಿಸ್ತಕ್ಕಂಥ ಕಾವ್ಯ ಅಂತಾನೆ ಇಲ್ಲಿ ಮತ್ತೆ ತನ್ನ ಶಬ್ದಾಲಂಕಾರ ಪುಣ್ಯ ಮಿದು ಗಣ್ಯ ಮಿದು ಅರಣ್ಯ ಮಿದು ಹಿರಣ್ಯ ಮಿದು ಅಂತ ಎಷ್ಟು ಸೊಗಸಾದ ರೀತಿಯಲ್ಲಿ ಆ ಣ್ಯ ಪ್ರಾಸ ನಕಾರೋತ್ತರ ಯಕಾರ ಪ್ರಾಸವನ್ನು ತಂದಿದ್ದಾನೆ ಅಂದರೆ ಕೊನೆಯಲ್ಲಿಯೂ ಅವನ ಸಿಗ್ನೇಚರ್ನ ಬಿಡುವುದಿಲ್ಲ ಅಂತಹ ಕಾವ್ಯವನ್ನು ನಾವು ಕೇಳುವುದಕ್ಕಾಗಿದ್ದಕ್ಕಾಗಿ ಆಯೋಜಕರಿಗೆ ರಸಿಕ ಭಾವಕರಿಗೆ ಪ್ರಾಯೋಜಕರಿಗೆ ಪ್ರಯೋಜಕರಿಗೆ ನಿಯೋಜಕರಿಗೆ ನಮಸ್ಕಾರ सर्वस्तर दुर्गा सर्वो भद्राणी पश्यतु सर्वस्व सर्वत्र नंदतु